गज मुखा गे गणप गे चिल्वायत्री जग वंदित गे आरती ये तिरे आरती बेड़गी रे गज मुखा गे गणप गे ಎಳ್ಳುಳ್ಳೂರಿಗೆ ಕಬ ಮೆಲುವವಗೆ ಒಳ್ಳಿತದವಲು ತೆಂಗಿನಕಾಯಿ ಕಡಲೆಯ ಎಳ್ಳುಂಡೂರಿಗೆ ಕಬ ಮೆಲುವವಗೆ ಬೆಳ್ಳಿಯ ಗಣಪಗೆ ಆರತಿಯೇತಿರೆ ಕಿರುಡೊಳ್ಳಿನ ಗಣಪ ಗಾರತಿಯೇತಿರೆ ಆರತಿಯೇತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಅಂಬುನಿಧಿಯಾ
ಪದಾಂಬುಜಗೆ ಬಡ ಮಡುದ ವರ್ಣಿ ಬೇನಿ ಕಥಾಮೃತವ ಯಾವುದು ತ್ಯಾಗವು ಇಷ್ಟವಾದದ್ದೋ ತೇನ ತ್ಯಕ್ತೇನ ಬುಂಜಿದ ಕೊಟ್ಟು ಉಣ್ಣಬೇಕು ಅಂತ ನಾವು ಹೇಳುತ್ತೇವೆ. ಅವರು ಹೇಳುತ್ತಾರೆ, ಆದರೆ ಅದನ್ನು ಅನುಷ್ಠಾನ ಮಾಡುವುದಿಲ್ಲವಲ್ಲ. ಯಾವುದನ್ನು ಆಡುತ್ತೇವೆ ಅದನ್ನು ಅನುಷ್ಠಾನಗೊಳಿಸಬೇಕು, ಯಾವುದನ್ನು ಅನುಷ್ಠಾನಗೊಳಿಸ್ತೇವೆ ಅದನ್ನೇ ಆರಾಧನೆ ಮಾಡಬೇಕು. ಆಡುವುದಕ್ಕೆ ಸತ್ಯ, ಅನುಷ್ಠಾನಕ್ಕೆ ಧರ್ಮ, ಆರಾಧನೆಗೆ ದೇವರು. ಇದಲ್ವೋ ನಮ್ಮ ಬದುಕಿನಲ್ಲಿ ಸಣ್ಣ 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 ತಟ್ಟೆಯಲ್ಲಿ ತುಂಬ ತಂದಿಟ್ಟಿದ್ದಾರೆ. ಹಾಗೆಂತ ದೊಡ್ಡ 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 ತುಂಬ ಹರಿವಾಣವನ್ನು ಒಳಗೆ ಪೆಟ್ಟಿಗೆಯಲ್ಲಿಟ್ಟಿದ್ದಾರೆ. ಸಣ್ಣ ಕಾಲಾದ ಹಸುಗಳನ್ನು ಕೊಡ್ತಾ ಇದ್ದಾರೆ, ದಷ್ಟಪುಟ್ಟವಾದಂತಹ ಹಸುಗಳನ್ನು ಒಳಗೆ ಕಟ್ಟಿದ್ದಾರೆ. ಹಾಗಾದ್ರೆ ಅವರ ದಾನ ಕರ್ಮದಲ್ಲಿರುವಂತಹ ತ್ಯಾಗ ಏನು? ಅದು ಮೋಹದಿಂದ ಆವೃತವಾದದ್ದು. ಅದಕ್ಕಾಗಿ ನಾನೇ ಮುಂದೆ ಬಂದು ನಿಂತದ್ದು. ಅಪ್ಪ ನನ್ನನ್ನು ಯಾರಿಗೆ ಕೊಡ್ತೀರಿ? ಅವರು ಮಾತಾಡಲಿಲ್ಲ. ಹಾಗಾದ್ರೆ ನನ್ನನ್ನು ಪಡೆಯುವವನಾರು? ನಿನ್ನನ್ನು ಯಮನಿಗೆ ಕೊಟ್ಟೆ ದಕ್ಷಿಣ ದಿಕ್ಕಿನಲ್ಲಿ ಅಂತ ಹೇಳಿದ್ರಲ್ಲ. ಮಾತು ನಿಷ್ಠುರವಾಗಿರಬಹುದು, ಆದ್ರೆ ಪಥ ನಿರ್ದೇಶವನ್ನು ಮಾಡಿದ್ರು. ಎಲ್ಲಿಯಾದ್ರೂ ಯಮ ಉತ್ತರ ದಿಕ್ಕಿನಲ್ಲಿರೋದು ಅಂತ ನಾವು ಹೋಗೋದು ಇರಲಿ ಅಂತ ಹೇಳಿದ್ದೆ ನಾ. ಹೌದು, ಸಂಯಮದ ಪುರ ಅದು, ಶೈಮಿನಿ ಪುರ ಅದು ಯಮ. ಯಮದೇವರು ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಊರಿಗೆ ಬರ್ಲಿಕ್ಕಿಲ್ಲ. ಆದರೆ ನಿನ್ನನ್ನು ಯಮನಿಗಿತ್ತಿದ್ದೇನೆ ಹೇಳಿದ ಕ್ಷಣದಿಂದ ನಾನು ಯಮನ ಸೊತ್ತು ಅಂತ ಆಯ್ತಾ ಇಲ್ಲ. ಅವರು ಸಂಕಲ್ಪ ಮಾಡಿ ಆಗಿದೆ. ಹಾಗೆಂತ ಯಮದೇವರೇ ಯಾಗಮಂಟಪಕ್ಕೆ ಒಂದು ಕೈ ನೀಡ್ಲಿಕ್ಕಿಲ್ವಲ್ಲ? ಅಥವಾ ಯಮದೇವರೇ ಯಾಗಮಂಟಪಕ್ಕೆ ಬಂದ್ರೆ ಬಂದ್ರೆ ಅಂತದ್ದು ಮತ್ತೆ ಹನ್ನೊಂದನೇ ದಿವಸದಲ್ಲಿ ನಾನು ತಂದೆಯವರದ್ದೇ ಮಾಡುವುದಲ್ಲ ಮತ್ತೆ. ಹಾಗಾದ್ರೆ ಅದಲ್ಲ. ಅದಕ್ಕಾಗಿ ಹೇಗೆ ಬಂದೆ ಅಂತ ನನಗೊತ್ತಿಲ್ಲ. ಶೈಮಿನಿಯ ದ್ವಾರಕ್ಕಂದು ಬಂದು ನಿಂತದ್ದು ಸುಳ್ಳಲ್ಲ, ಎಲ್ಲವೂ ಕ್ಷಣದಲ್ಲಿ ನಡೆದು ಹೋಯ್ತು ಹೇಳಿದ್ದಾನಾಗೆ. ಅತ್ಯಂತ ಸಂತೋಷ ಆಯಿತು, ಮನಸ್ಸು ಬಹಳ ಹಗುರಾಯಿತು. ಆದರೆ ದ್ವಾರದಲ್ಲಿದ್ದವ ಹೇಳ್ತಾರೆ, ನೀ ಯಾರು, ನೀ ಯಾಕೆ ಬಂದದ್ದು, ಇವತ್ತು ದರ್ಶನ ಇಲ್ಲ. ಇವತ್ತು ದರ್ಶನ ಇಲ್ಲ,
ಭಗವಂತನ ಪ್ರಸನ್ನತೆಯೋ ಅನುಗ್ರಹವೋ ಪ್ರಾಪ್ತಿಯೇ ಹೊರತು ಅದು ಗೆಲ್ಲಿನ ತುದಿಯಲ್ಲಿರುವ ಹಣ್ಣನ್ನು ಕೊಯ್ದ ಹಾಗೆ ಅಲ್ಲವಲ್ಲ, ಅಥವಾ ಹೊಳೆಯಲ್ಲಿ ಕೊಡಪಾನ ಕೊಂಡೋಗಿ ನೀರು ತಂದಾಗ ಅಲ್ಲವಲ್ಲ, ಅಥವಾ ಹಸುವಿನ ಕೆಚ್ಚಲಿನಿಂದ ತಂಬಿಗೆಯಲ್ಲಿ ಹಾಲು ಕರೆದಾಗ ಅಲ್ಲವಲ್ಲ, ಅದು ಪ್ರಾಪ್ತಿ. ಪ್ರಸನ್ನತಾ ಅದು ಬಹಳ ಮುಖ್ಯ. ಆದರೆ ಊರಿನಲ್ಲಿ ನಾವು ಹೇಳ್ತೇವೆ ಯಮ ಹೇಳಿದ ಕೂಡಲೇ ನಮಗೆ ಬರೋದು ಭಯ. ಯಮ ಅಲ್ವೋ, ಯಮನಾಗಿದ್ದಾನೆ. ಆದರೆ ಇಲ್ಲಿ ಅದಲ್ಲ. ಒಂದಲ್ಲ, ಎರಡು ದಿವಸ ಅಲ್ಲ, ಮೂರನೇ ದಿವಸ ಆಯಿತು ನಾನು ನಿಂತದ್ದು, ಆದರೂ ನನಗೆ ದರ್ಶನ ಇಲ್ಲ. ಆದರೆ ನಾನು ನಿಶ್ಚಯ ಮಾಡಿದ್ದೇನೆ, ಯಾಕೆಂದರೆ ನನ್ನನ್ನು ಯಮನಿಗೆ ಕೊಟ್ಟಾಯ್ತಲ್ಲ, ಇನ್ನು ನಾವು ಊರಿಗೆ ಹೋಗೋ ವಿಷಯ ಇಲ್ಲ. ಅದಕ್ಕಾಗಿ ಆ ಯಮದೇವರ ದರ್ಶನಾಕಾಂಕ್ಷಿಯಾಗಿ ದ್ವಾರದಲ್ಲಿ ನಿಂತಿದ್ದೇನೆ. ಇವತ್ತಲ್ಲ, ನಾಳೆ ಅಲ್ಲ, ಯಾವಾಗ ಯಮ ದರ್ಶನ ಆಗುತ್ತದೆ, ಯಮದೇವರ ಅನುಗ್ರಹ ಆಗ್ತದೆ, ಅಲ್ಲಿಯವರೆಗೆ ನಾನಿಲ್ಲಿಂದ ಕದಲುವುದಿಲ್ಲ. ನಾನು ಇಲ್ಲಿ ಕಂಬದ ಹಾಗೆ ನಿಂತಿದ್ದೆ ನೋಡು. ಶುದ್ಧ ಸಭೆಯನ್ನು ಪ್ರವೇಶಿಸಿ ಬಲ್ಲಿರೇನಯ್ಯ ಹೀಗೆ ತೊಡಗುವುದು ಸಂಪ್ರದಾಯ. ಆದರೆ ಹಾಗೆ ತೊಡಗಲಿಲ್ಲ. ಇವತ್ತು ಮೂರು ದಿನಗಳಾಯಿತು ಯಮಲೋಕದಲ್ಲಿ ಯಮ ಇಲ್ಲದೆ. ವರುಣಲೋಕಕ್ಕೆ ಹೋದವ ನಾನು. ಹಿಂತಿರುಗಿ ಬರುವಾಗ ಮೂರು ದಿನಗಳು ಕಳೆದು ಹೋಗಿವೆ. ಮೂರು ದಿನಗಳಿಂದ ನನ್ನನ್ನು ಕಾಣದೇ ಇದ್ದ ನನ್ನ ಪತ್ನಿ ದ್ವಾರದಲ್ಲಿ ಅತಿಥಿಯೊಬ್ಬನಿದ್ದಾನೆ. ಉದಕ ಸಹಿತ ದ್ವಾರದ ಕಡೆಗೆ ತೆರಳಬೇಕು ಅಂತ ಸೂಚನೆಯನ್ನಿತ್ತ. ಹರ ವೈವಸ್ವತ ಉದಕಂ, ಅದರ ಜೊತೆಯಲ್ಲಿ ದೂತನೂ ಬಂದಂದ. ಮೂರು ದಿನಗಳಿಂದ ಯಮನನ್ನು ಕಾಣದೆ ಅಲ್ಲಾಡುವುದಿಲ್ಲ ಎಂಬ ಯಮದಿಂದ ಒಬ್ಬ ಇದ್ದಾನೆ ಅಲ್ಲಿ. ಯಮ ಎಂಬ ಪದಕ್ಕೆ ನಿಯಮ ಎಂಬ ಅರ್ಥ ಉಂಟು. ಯಮ ನಿಯಮ, ಆಸನ ಪ್ರಾಣಾಯಾಮ, ಧ್ಯಾನ ಧಾರಣ ಪ್ರತ್ಯಾಹಾರ ಇದೆಲ್ಲ ಯೋಗದ ಅಂಗಗಳು. ಅದರಲ್ಲೊಂದು ಯಮ. ಯಮ ಅಂದ್ರೆ ಕೆಲವರಿಗೆ ಭಯ ಅಂತೆ ಉಂಟ, ನನ್ನನ್ನು ನೋಡಿದ್ರೆ ಹೆದರಿಕೊಳ್ಳುವುದು. ಹೆದರಿಕೊಳ್ಳಬೇಕಾದವರು ಹೆದರಬೇಕು. ಯಾರು ಹೆದರಬಾರದು ಅವರು ಹೆದರಲಿಕ್ಕಿಲ್ಲ. ಲೋಕದಲ್ಲಿ ನಮಗೆ ಕೆಲಸ ಹೆಚ್ಚಾಗುವುದು ಯಾವಾಗ? ಹೆದರಿಕೊಳ್ಳಬೇಕಾದವರಿಗೆ ಲೋಕದವರು ಹೆದರದೇ ಇದ್ದಾಗ. ಹೆಂಡತಿ ಗಂಡನಿಗೆ ಹೆದರದೇ ಇದ್ರೆ ನಮಗೆ ಕೆಲಸ ಉಂಟು. ಮಕ್ಕಳು ತಾಯಿ ತಂದೆಗಳಿಗೆ ಹೆದರದೇ ಇದ್ರೆ ನಮಗೆ ಕೆಲಸ ಉಂಟು. ತಾಯಿ ತಂದೆಗಳು ಮಕ್ಕಳಿಗೆ ಹೆದರಿದ್ರು ನಮಗೆ ಕೆಲಸ ಉಂಟು. ಧರ್ಮ ಅಧರ್ಮ ಆಗುತ್ತದೆ. ಲೋಕದ ಅಸ್ತಿತ್ವದ ಮೂಲವೇ ಭಯ. ಭಯ ಒಂದು ಲೋಕದಲ್ಲಿದ್ರೆ ಆ ಭಯದ ಕಾರಣದಿಂದ ಧರ್ಮ ಇರ್ತದೆ. ಆದ್ದರಿಂದಲೇ ಪ್ರಾಜ್ಞರು ಹೇಳಿದ್ದು ಸೂರ್ಯೋದಯ ಸೂರ್ಯಾಸ್ತಮಾನಗಳು
ಭಗವಂತನ ನಿಯತಿಯ ಭಯದಿಂದ ಆಗುತ್ತದೆ. ಭೂಲೋಕದ ವಾತಾವರಣದಲ್ಲಿ ವಾಯು ಬೀಸುವುದು ಭಗವಂತನ ನಿಯಮಕ್ಕೆ ಹೆದರಿ. ಅಗ್ನೀಂದ್ರರು ಭೂಲೋಕದಲ್ಲಿ ಸ್ವಸ್ವಕರ್ಮ ಪ್ರವೃತ್ತರಾಗುವುದು ಭಗವಂತನ ಭಯದಿಂದ. ಯಮನೂ ಹಾಗೆ. ಆದ್ದರಿಂದಲೇ ಮೃತ್ಯುರ್ಧಾವತಿ ಪಂಚಮಯಿತಿ. ಮೃತ್ಯು ದೇವತೆಯಾದಂತಹ ನಾನು ಯಾವನ ಮೃತ್ಯು ಯಾವ ಕ್ಷಣದಲ್ಲಾಗಬೇಕು ಆ ಕ್ಷಣಕ್ಕೆ ಧಾವಿಸಿ ಹೋಗುತ್ತೇನೆ. ನಾನೊಂದು ವೇಳೆ ಭೂಲೋಕದ ಮನುಷ್ಯರ ಹಾಗೆ ಇವತ್ತು ಮಾಡಬೇಕಾದ ಕೆಲಸ ತೊಂದರೆ ಇಲ್ಲ ನಾಳೆ ಮಾಡೋಣ ಅಂತ ಇಲ್ಲಿ ಕುಳಿತಾಲೋಚನೆ ಮಾಡಿದರೆ ಅವರಿಗೆ ಒಂದು ವರ್ಷ ಆಯುಸ್ಸು ದೊರೆಯುತ್ತದೆ. ನನ್ನ ಒಂದು ದಿವಸ ಭೂಲೋಕದ ಒಂದು ವರ್ಷ. ಆದ್ದರಿಂದಲೇ ಒಂದು ವರ್ಷ ಆಯುಸ್ಸನ್ನು ಅನುಭವಿಸುವ ಯೋಗ ಇಲ್ಲ. ಯೋಗ ಇಲ್ಲದೇ ಇದ್ದಾಗ ತಕ್ಷಣ ಧಾವಿಸಿ ಹೋಗಬೇಕು. ಕರ್ಮ ಅಲ್ವ ಎಲ್ಲದಕ್ಕೂ ಕಾರಣ. ಆ ಕರ್ಮ ಬುದ್ಧಿಯನ್ನು ನಿಯಂತ್ರಿಸುತ್ತದೆ. ಆದ್ದರಿಂದಲೇ ಕರ್ಮಾನುಸಾರಿಣಿ ಬುದ್ಧಿ. ಭೂಲೋಕದಲ್ಲಿ ಕೆಲವರು ಹೇಳುವುದಕ್ಕೆ ತೊಡಗಿದ್ದಾರಂತೆ, ಹುಟ್ಟುವಾಗ ಎಲ್ಲರೂ ಜಂತುಗಳು ಎಂಬುದಾಗಿ. ಹೇಗಾಗುತ್ತದೆ ಹೇಳಿ? ಎಲ್ಲರೂ ಜಂತುಗಳಾಗುವುದು ಹೇಗೆ? ಮನುಷ್ಯ ಜಂತು ಅಲ್ಲವೇ ಅಲ್ಲ. ಎಲ್ಲರೂ ಜಂತುಗಳೇ ಹೌದಾದರೆ ಜಂತು ಸಾಮಾನ್ಯ ಲಕ್ಷಣ ಎಲ್ಲರಲ್ಲೂ ಬೇಕಾ ಬೇಡುವ? ಏನಿಲ್ಲ. ಒಂದು ವೃಷಭ ಗೋವುಗಳಿಗೆ ಜನಿಸಿದ್ದು ಗೋ ಜಂತು. ಒಂದು ಹುಲಿ ಗಂಡು ಹೆಣ್ಣು ಹುಲಿಗಳಿಗೆ ಜನಿಸಿದ್ದು ಹುಲಿ ಜಂತು. ಮನುಷ್ಯರಿಗೆ ಜನಿಸಿದ್ದು ಮನುಷ್ಯ ಜಂತು. ಆವಾಗ ಒಂದು ವಿಶೇಷಣ ಇದ್ದೇ ಜಂತು ಶಬ್ದವನ್ನು ಪ್ರಯೋಗಿಸಬೇಕು. ಎಲ್ಲರೂ ಜಂತುಗಳೇ. ಸಂಸ್ಕಾರದಿಂದ ಆಗುತ್ತದೆ ಅಂದ್ರೆ ಎಲ್ಲರಿಗೂ ಸಂಸ್ಕಾರ ಯಾಕೆ ಕೊಡುವುದಿಲ್ಲ ಎನ್ನುವ ಪ್ರಶ್ನೆಗೆ ಉತ್ತರ ಎಲ್ಲಿದೆ? ಸಂಸ್ಕಾರಗಳು ಎಲ್ರಿಗೂ ಇಲ್ಲ. ಕೆಲವರಿಗೆ ಕೆಲವೇ ಸಂಸ್ಕಾರಗಳು, ಹಲವರಿಗೆ ಎಲ್ಲ ಸಂಸ್ಕಾರಗಳನ್ನು ಹೇಳಲಿಲ್ಲ ಋಷಿಮುನಿಗಳು. ಆವಾಗ ಪ್ರಾಣಿಗಳಿಗೂ ಸಂಸ್ಕಾರ ಮಾಡಬೇಕಾದೀತು. ಎಲ್ಲರೂ ಜಂತುಗಳು, ಎಲ್ಲವೂ ಜಂತುಗಳು. ಆಮೇಲೆ ಸಂಸ್ಕಾರದಿಂದ ಅರ್ಹತೆ ಬರುತ್ತದೆ ಅಂತಂದ್ರೆ ಪ್ರಾಣಿಗಳಿಗೂ ನಾಳೆ ಸಂಸ್ಕಾರ ಮಾಡಬೇಕಲ್ವೇ ಅಂತ ಪ್ರಶ್ನೆ ಬರುವುದಿಲ್ಲ. ಆವಾಗ ಜನನ ಎನ್ನುವುದು ಸಂಸ್ಕಾರದ ಅಧಿಕಾರವನ್ನು ಕೊಡುತ್ತದೆ. ಯಾವ ಯಾವ ಜಂತುವಾಗಿ ಮನುಷ್ಯ ಅಥವಾ ಇತರ ಪ್ರಾಣಿಗಳು ಜನಿಸ್ತವೆ ಅವುಗಳಿಗನುಗುಣವಾಗಿ ಜನ್ಮಕ್ಕನುಗುಣವಾಗಿ ಸಂಸ್ಕಾರವೇ ಹೊರತು ಸಂಸ್ಕಾರಕ್ಕೆ ಅನುಗುಣವಾಗಿ ಜನ್ಮ ಅಲ್ಲ. ಜನ್ಮದಲ್ಲಿ ಸಂಸ್ಕಾರವನ್ನು ಪಡೆದು ಸಂಸ್ಕೃತನಾಗಬೇಕು. ಹೀಗೆ ಬುದ್ಧಿ ವ್ಯವಹಾರವನ್ನೇ ಅವನು ಮಾಡುತ್ತಾನೆ, ಅವನು ಸತ್ಕರ್ಮವನ್ನು ಅನುಷ್ಠಾನ ಮಾಡುತ್ತಾನೆ. ಇದಕ್ಕಿಂತ ವಿಪರೀತವಾಗಿ ಅವನು ತಿಳ್ಕೊಳ್ತಾನೆ, ಅವನು ದುಷ್ಕರ್ಮಿಯಾಗುತ್ತಾನೆ. ದುಷ್ಕರ್ಮಿಯಾದವನು ತನ್ನ ಬುದ್ಧಿ ಪ್ರವೃತ್ತಿ ಎಲ್ಲವುಗಳನ್ನು ಅವುಗಳಲ್ಲಿಯೇ ನಿಯೋಜಿಸಿಕೊಳ್ಳುತ್ತಾನೆ. ಪ್ರಾಜ್ಞರು ಹೇಳಿದ ನಿಯಮ ಹೇಗೆ? ಜನ್ಮದಿಂದ ನಿರ್ಣಯ ಅಲ್ಲ ಅಂತ, ಕರ್ಮದಿಂದ ನಿರ್ಣಯ ಅಲ್ಲ ಅಂತ ನಿರ್ಣಯಿಸಿದ್ದಾರೆ. ಜನ್ಮನ ಬ್ರಾಹ್ಮಣೋ ಜ್ಞೇಯ ಕರ್ಮಣ ದ್ವಿಜ ಉಚ್ಯತೆ ವೇದಾಧ್ಯಯನತೋ ವಿಪ್ರಹ. ಜನ್ಮದಿಂದಲೇ ಬ್ರಾಹ್ಮಣ. ಸಂಸ್ಕಾರ ಆದರೆ ಶುದ್ಧನಾಗುತ್ತಾನೆ, ಇಲ್ಲದೇ ಇದ್ರೆ ವ್ರಾತ್ಯ ಬ್ರಾಹ್ಮಣ ಅಂತ ಎನಿಸಿಕೊಳ್ಳುತ್ತಾನೆ. ವ್ರಾತ್ಯ ಅಂದ್ರೆ ಸಂಸ್ಕಾರಹೀನ ಅಂತ ಅರ್ಥ. ಆ ಕಾರಣದಿಂದಲೇ ಅಂತಹ ಸಂಸ್ಕಾರಗಳಿಂದ ಸಂಸ್ಕೃತರಾಗಿ ಬ್ರಹ್ಮಜ್ಞಾನವನ್ನು ಪಡೆದ ಋಷಿ ಮುನಿಗಳು ಲೋಕಕ್ಕೆ ನಿರ್ದೇಶನವನ್ನು ಮಾಡುತ್ತಾರೆ. ಅವರ ನಿರ್ದೇಶನವನ್ನು ಯಾವನು ಅನುಸರಿಸ್ತಾನೆ ಅವರಿಲ್ಲಿ ಪೂರ್ವದ್ವಾರದಲ್ಲಿ ಬರುತ್ತಾರೆ. ಯಾರು ಋಷಿ ಮುನಿಗಳ ಪ್ರಜ್ಞೆಗೆ ಅನುಸರಿಸಿ ವ್ಯವಹರಿಸುವುದಿಲ್ಲ ಅವರು ದಕ್ಷಿಣ ದ್ವಾರದಲ್ಲಿ ಬಂದು ನರಕಕ್ಕೆ ಹೋಗುತ್ತಾರೆ. ಪೂರ್ವದ್ವಾರದಲ್ಲಿ ಬಂದವರು ನನ್ನ ದರ್ಶನವನ್ನು ಮಾಡಿ ನಾಲ್ಕು ಕೈಗಳಿರುವ ಅತ್ಯಂತ ಸುಂದರನಾದ ಯಮನ ದರ್ಶನವನ್ನು ಮಾಡಿ ಸ್ವರ್ಗಕ್ಕೆ ಹೋಗುತ್ತಾರೆ. ಬ್ರಹ್ಮಜ್ಞಾನಿಗಳು ಉತ್ತರ ದ್ವಾರದಿಂದ ನನ್ನ ಸಭೆಯನ್ನು ಪ್ರವೇಶಿಸಿ ನನಗೆ ನಮಸ್ಕರಿಸಿ ಮೋಕ್ಷಕ್ಕೆ ಹೋಗುತ್ತಾರೆ. ಆ ಕಾರಣದಿಂದಲೇ ಈಗ ಬಂದವ ಯಾವ ದ್ವಾರದಲ್ಲಿದ್ದಾನೆ ಅಂತ ಕೇಳಿದರೆ ದಕ್ಷಿಣ ದ್ವಾರದಲ್ಲೂ ಇಲ್ಲ, ಪಶ್ಚಿಮ ದ್ವಾರದಲ್ಲೂ ಇಲ್ಲ, ಉತ್ತರ ದ್ವಾರದಲ್ಲೂ ಇಲ್ಲ, ಅವನು ಪೂರ್ವ ದ್ವಾರದಲ್ಲಿದ್ದಾನೆ. ಭೂಲೋಕದಲ್ಲಿ ಸತ್ಕರ್ಮದ ಅನುಷ್ಠಾನದ ಫಲವನ್ನು ಅನುಭವಿಸುವುದಕ್ಕೆ ಬರುವ ಆತ್ಮಗಳು
ಯಾವ ದ್ವಾರದಲ್ಲಿ ನನ್ನ ಲೋಕವನ್ನು ಪ್ರವೇಶಿಸ್ತವೆಯೋ ಆ ದ್ವಾರದಲ್ಲವನಿದ್ದಾನೆ. ದಕ್ಷಿಣ ದ್ವಾರದಲ್ಲಿ ಇರ್ತಿದ್ರೆ ನಾನು ಹೋಗಬೇಕಾದ ಅಗತ್ಯವೇ ಇರಲಿಲ್ಲ. ಎಳ್ಕೊಂಡು ಬನ್ನಿ, ಕುಂಭೀಪಾಕದಲ್ಲಿಯೋ, ರೌರವದಲ್ಲೋ, ಮಹಾರೌರವದಲ್ಲಿಯೋ, ಅಸಿಪತ್ರವನದಲ್ಲೋ ಹಾಕಿ ಅಂತ ಹೇಳಬಹುದಿತ್ತು. ದಕ್ಷಿಣ ದ್ವಾರದಲ್ಲಿ ಬರಲಿಲ್ಲ ಅವ. ಅವನು ಕಾದು ನಿಂತದ್ದು 3 ದಿನಗಳಿಂದ ಪೂರ್ವ ದ್ವಾರದಲ್ಲಿ. ಆದ್ದರಿಂದಲೇ ಉದಕವನ್ನು ಹಿಡ್ಕೊಂಡಿದ್ದೇನೆ. ನನಗೆ ಪಥದರ್ಶಕರ ಅಗತ್ಯ ಇಲ್ಲದೇ ಇದ್ರು ಯಮ ಬರ್ತಾನೆ ಎನ್ನುವುದನ್ನು ಘೋಷಿಸುವುದಕ್ಕೆ ದೂತನು ಜೊತೆಯಲ್ಲಿರಬೇಕು ಅಂತ ಹೇಳಿದ್ದೇನೆ. ನೇರವಾಗಿ ದ್ವಾರದ ಕಡೆಗೆ ಸಾಗ್ತೇನೆ. ನೋಡಿ, ಶೈಮಿನಿಯ ಮನ ಕಾಣುತ್ತ ಬಾಲನು ಮುಂದಕ್ಕೆ ಮತಿ ಮಗೇನು ಮಿಲಿ ಪಾಲಗೆ ಪರಯವ ಧರ್ಮ ಎಂದನು ಶೈಮಿಯ ಮನ ಕಾಣುತ್ತ ಬಾಲ ದುಮಾನವನು ಕಳೆದು ನನಗಂತೂ ಎಳ್ಳಿನಿತು ಭೀತಿಯ ಭಾವ ಇಲ್ಲ. ದೇವರ ಭಯವೇ ಜ್ಞಾನದ ಆರಂಭ. ಭಯ ಮತ್ತು ಭಕ್ತಿ ಅಂದ್ರೆ ಪ್ರಜ್ಞೆಯಿಂದ ಇರಬೇಕಾ ಭಕ್ತಿ ಅಂತ ಅರ್ಥ. ಅದು ಬರುವುದು ಯಮ ದೇವನಲ್ವೇ. ದಂಡರಧರನಿಗೆ ನಚಿಕೇತನ ದಂಡವತ್ತು ಪ್ರಣಾಮಗಳು ಸ್ವಾಮಿ. ಯಾರು ಸಿರಿಯ ಕಾಣುತ್ತಲರ್ಕ ತರಳನು ಬೆರಗಾಗಿ ಮನದಿ ಬೆರಗಾಗಿ ಮನದಿ ಕರ ಪಿಡಿದೆ ಕೂತಲ್ಲಿರದೆ ಕೇಳಲು ಬಂದ ಪರಿಯೇನು ಬೇಳು ಬೇಳೆನು ತರಗೀತನ ಮೋಗ ಸಿರಿಯ ಕಾಣುತ್ತ ಯಾರ್ಕ ತರಳನು ಬೆರಗಾಗಿ ಮನದಿ ಶ್ರದ್ಧಾಭಕ್ತಿಗಳಿಂದ ನನಗೆ ಎರಗಿದ್ದಿ. ಎರಗಿದ ನಿನ್ನನ್ನು ಕಂಡು ನನಗೆ ಬೆರಗಾಗಿದೆ. ನೀಳವಾದ ತೋಳುಗಳನ್ನು ನೀಡಿ ನಿನ್ನನ್ನೆತ್ತಿದ್ದೇನೆ. ನರಕಕ್ಕೆ ಬರುವವರಿಲ್ಲ. ಯಾರೂ ನರಕಕ್ಕೆ ಹೋಗಬೇಕು ಅಂತ ಆಲೋಚನೆಯೇ ಮಾಡುವುದಿಲ್ಲ. ನರಕಕ್ಕೆ ಎಲ್ಲರೂ ಬೀಳುವುದು. ಆದ್ದರಿಂದಲೇ ಭೂಲೋಕದಲ್ಲಿ ಶಬ್ದ ಪ್ರಯೋಗ ಹೇಗೆ, ನರಕ ಗಮನ ಅಂತ ಇಲ್ಲ, ನರಕ ಪತನ. ನರಕಕ್ಕೆ ಬೀಳುತ್ತಾರೆ. ಇಡೀ ಬ್ರಹ್ಮಾಂಡದಲ್ಲಿ ಪ್ರಧಾನವಾದದ್ದು ಭೂಮಿ. ಯಾಕೆ? ಅದು ಕರ್ಮಭೂಮಿ, ಯೋಗ ಭೂಮಿ. ಅದರಲ್ಲೂ ಆರ್ಯಾವರ್ತ ಅತ್ಯಂತ ವಿಶೇಷವಾದದ್ದು. ಆ ಆರ್ಯಾವರ್ತದ ದಕ್ಷಿಣ ದಿಕ್ಕಿನಲ್ಲಿ 9 ಕೋಟಿ ಯೋಜನ ಆಳದಲ್ಲಿ ನರಕಲೋಕ ಇರುವುದು. ಆದ್ದರಿಂದಲೇ ಪಾಪಕರ್ಮಗಳನ್ನು ಮಾಡಿದವರು 9 ಕೋಟಿ ಯೋಜನ ಪತನವನ್ನು ಹೊಂದುತ್ತಾರೆ.
ಪುಣ್ಯವನ್ನು ಮಾಡಿದವರು 18 ಕೋಟಿ ಯೋಧನ ಆರೋಹಣವನ್ನು ಮಾಡುತ್ತಾರೆ. ಸ್ವರ್ಗಾರೋಹಣ, ಸ್ವರ್ಗ ಪತನ ಅಂತ ಶಬ್ದ ಪ್ರಯೋಗ ಇಲ್ಲ. ಕೆಳಗೆ ಪತನ ಆಗೋದಿದ್ರು ಕೋಟಿಗಟ್ಟಲೆ, ಮೇಲೆ ಹೋಗೋದಿದ್ರು ಕೋಟಿಗಟ್ಟಲೆ. ಹೌದು, ಎಲ್ಲ ಕೋಟಿಯಿಂದ ಕಡಿಮೆ ವ್ಯವಹಾರವೇ ಇಲ್ಲ. ಸ್ವರ್ಗಕ್ಕೆ 18 ಕೋಟಿ, ನರಕಕ್ಕೆ 9 ಕೋಟಿ, ಒಟ್ಟು ಸ್ವರ್ಗಕ್ಕೆ ಎಷ್ಟು? 27 ಕೋಟಿ. ಯಾಕೆ 18, 9? ಹೌದು, ಯಾಕೆ? ಸ್ವರ್ಗಕ್ಕೆ ಹೋಗಬೇಕಾದ್ರೂ ನರಕದ ದ್ವಾರ ಸ್ವರ್ಗಕ್ಕೆ ಹೋಗಬೇಕು. ಹಾ, ಹಾಗಾದ್ರೆ 9 ಕೋಟಿ ಹೋಗ್ಲಿಕ್ಕೆ, ಪುನಃ 9 ಕೋಟಿ ಬರ್ಲಿಕ್ಕೆ 18, ಮೇಲೆ 18, 36 ಕೋಟಿ ಆಯ್ತು. ಹಾಗಾಗುತ್ತದೆ. ಆ ಕಾರಣದಿಂದಲೇ ಸ್ವರ್ಗಕ್ಕೆ ಏರುವವರು ನರಕಕ್ಕೆ ಬರಬೇಕು ಅಂತಾದರೂ ಅವರಿಗೆ ಅದು ನರಕ ಪತನ ಅಲ್ಲ. ಹಾ, ಹಾಗಾದ್ರೆ ನೇರ ಒಬ್ಬ ಸತ್ಕರ್ಮವನ್ನು ಮಾಡಿ ಸ್ವರ್ಗಕ್ಕೆ ಹೋಗುವುದಲ್ಲ, ನರಕಕ್ಕೆ ಬಂದು ಸ್ವರ್ಗಕ್ಕೆ ಹೋಗುದಕ್ಕೆ ಅರ್ಹತೆ ಉಳ್ಳವನೋ, ನರಕದ ಶಿಕ್ಷೆಯನ್ನು ಅನುಭವಿಸಲಿಕ್ಕಿರುವವನೋ ನಿರ್ಣಯ ಆಗುದು ನರಕದಲ್ಲಿ. ಇದು ನಿರ್ಣಯ ಸ್ಥಾನ. ಈ ನಿರ್ಣಯ ಸ್ಥಾನಕ್ಕೆ ಬರುವವರು ಇಲ್ಲಿಯೇ ಇರುವವರಾದ್ರೆ ಪತನ, ಇಲ್ಲಿಂದ ಮೇಲೋಗಿ ಹೋಗುತ್ತಾರೆ ಅಂತಾದ್ರೆ ಆರೋಹಣ. ಆ ರೀತಿಯ ವ್ಯವಸ್ಥೆ. ಹಾಗಾದ್ರೆ ನರಕಕ್ಕೊಬ್ಬ ಬಂದಿದ್ದಾನೆ ಎನ್ನುವಲ್ಲಿಗೆ ಪತನ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆ ಕಾರಣದಿಂದಲೇ ನನಗೆ ಬೆರಗಾದದ್ದು, ಇಲ್ಲಿ ಬರಬೇಕು ಎನ್ನುವ ಅಪೇಕ್ಷೆಯೇ ಯಾರಿಗೂ ಇಲ್ಲದೇ ಇದ್ದದ್ರಿಂದ ನಾವು ಬಲವಂತವಾಗಿ ಕರೆದುಕೊಂಡು ಬರಬೇಕಾಗುತ್ತದೆ. ಆ ಕಾರಣದಿಂದಲೇ ನರಕಕ್ಕೆ ಬರುವವರೆಲ್ಲ ನಮ್ಮಿಂದ ಎಳೆದುಕೊಳ್ಳಲ್ಪಡುವವರು. ನಮ್ಮ ದೂತ ಹೇಳಿದ, ಚಿತ್ರಗುಪ್ತ ಭೂಲೋಕದ ಎಲ್ಲರ ಚಿತ್ತವನ್ನು ಗುಪ್ತವಾಗಿ ತಿಳಿದು ಧರಿಸುವವ, ಆದ್ದರಿಂದ ಅವನಿಗೆ ಹೆಸರು ಚಿತ್ತಗುಪ್ತ. ಚಿತ್ರಗುಪ್ತ ಅಂತಲೂ ಅವನನ್ನು ಕರೆಯುತ್ತಾರೆ. ನಮ್ಮಲ್ಲಿ ಪದ ಪ್ರಯೋಗವೇ ಚಿತ್ರಗುಪ್ತ ಅಂತ. ಅದು ಸರಿಯೇ. ಜೀವನ ಚರಿತ್ರೆಯನ್ನೆಲ್ಲ ಅವನು ಬರೆದಿಡ್ತಾನೆ, ಆದ್ದರಿಂದ ಅವನು ಚಿತ್ರಗುಪ್ತ. ಚಿತ್ತಗುಪ್ತನೂ ಹೌದು, ಚಿತ್ರಗುಪ್ತನೂ ಹೌದು. ಜೀವನ ಚರಿತ್ರೆಯನ್ನು ಬರೆದು ಗುಪ್ತವಾಗಿಯೇ ಇಡ್ತಾನೆ. ಹೌದು, ಅದನ್ನವ ಪ್ರಕಟಿಸುವುದು ಆ ಆತ್ಮ ಇಲ್ಲಿಗೆ ಬಂದಾಗ ಮಾತ್ರ. ಅದನ್ನಾಧರಿಸಿ ಸ್ವರ್ಗವೋ ನರಕವೋ ಅಥವಾ ಮೋಕ್ಷವೋ ಅಥವಾ ತಕ್ಷಣ ಇನ್ನೊಂದು ಜನ್ಮವೋ ಎನ್ನುವುದು ಇಲ್ಲಿ ನಿರ್ಣಯ ಆಗುತ್ತದೆ. ಅವನ ಹೇಳಿಕೆಯ ಪ್ರಕಾರ ಇಂತಹ ಒಬ್ಬನನ್ನು ಕರೆದುಕೊಂಡು ಬರುವುದಕ್ಕೆ ಇಲ್ಲ, ನಿನ್ನ ಹೆಸರೇ ಅವನ ಪಟ್ಟಿಯಲ್ಲಿಲ್ಲ. ಏನು? ನಚಿಕೇತ. ನಚಿಕೇತ, ನಚಿಕೇತ ಎಂಬವನು ಅವನ ಪಟ್ಟಿಯಲ್ಲಿ ಸದ್ಯ ಇಲ್ಲಂತೆ. ಆದ್ದರಿಂದ ನಾವು ಯಾವ ಪ್ರಯತ್ನವನ್ನು ಮಾಡದೆ, ನಮ್ಮ ದೂತರು ನಿನ್ನಲ್ಲಿಗೆ ಬರದೆ ನೀನಿಲ್ಲಿಗೆ ಬಂದಿದ್ದ, ಅದು ನನ್ನ ಬೆರಗಿಗೆ ಕಾರಣ. ಅಯ್ಯ, ಯಾರು ನೀನು? ಹೆಸರನ್ನು ಹೇಳಿದಿ ನಚಿಕೇತ ಅಂತ. ನೀನು ಯಾರು? ಯಾತಕ್ಕೋಸ್ಕರ ಇಲ್ಲಿಗೆ ಬಂದಿದ್ದ ಹೇಳ್ತೀಯ? ಅವತರಿಸಬೇಕು. ಧನ್ಯನಾದೆ ಕಾಲ ಪುರುಷನೇ ಎನ್ನ ನೀನು ಮನ್ನಿದಯ್ಯ ದಿವ್ಯ ಚರಿತನೆ, ಎನ್ನ ನೀನು ಮನ್ನಿದಯ್ಯ ದಿವ್ಯ ಚರಿತನೆ. ಇನ್ನು ನಾನು ಬೀಳನೇ
ಸನ್ನಿಧಿಯನು ಸೇರ ಬಂದೆ, ಸನ್ನಿಧಿಯನು ಸೇರ ಬಂದೆ. ಎಲ್ಲ ಬಿದ್ದನು ಯಾಗ ಮಗಳು ಎಲ್ಲ ನಿಂತ ದಂಡ ದರಗೆ ಇನ್ನು ನಾನು ಬೇಡ. ಸನ್ನಿಧಿಯನು ಸೇರ ಬಂದೆ, ಸನ್ನಿಧಿಯನು ಸೇರ ಬಂದೆ. ಧನ್ಯನಾದ ಕಾಲ ಪುರುಷನ ಭಗವನ್ ನಚಿಕೇತ. ಮೊದಲು ನನ್ನಲ್ಲಿ ಧನ್ಯತಾ ಭಾವ ಬಂತು, ಅಂತರಂಗದಲ್ಲಿ ಬಹಳಷ್ಟು ಸಂತೋಷ ಆಯಿತು. ನನ್ನ ಬಂದ ಉದ್ದೇಶ ಸಾಫಲ್ಯವನ್ನು ಪಡೆಯುತ್ತದೆ ಅಂತ ನಾನು ತಿಳ್ಕೊಂಡೆ. ಯಾಕೆಂದ್ರೆ ನನ್ನ ಹತ್ರವೇ ನೀ ಪ್ರಶ್ನಿಸಿದಿ. ಎಲ್ಲೋ ನಾವು ಮನೆಯಲ್ಲಿ ಊರಿನಲ್ಲಿ ಭೂಲೋಕದಲ್ಲಿ ಕೇಳಿದ್ದೇವೆ, ಚಿತ್ರಗುಪ್ತನ ದ್ವಾರ ಯಮನನ್ನು ಸಂದರ್ಶಿಸಬೇಕು, ಬಂದಂಥವನನ್ನು ವಿಚಾರಿಸೋದು ಏನೋ ಇದ್ರೂ ಮಧ್ಯವರ್ತಿ ಚಿತ್ರಗುಪ್ತ. ಆದರೆ ಶೈಮಿನಿಯ ಮಹಾಸನ್ನಿಧಾನವೇ ಮಹಾದ್ವಾರದವರೆಗೆ ಈ ಪುಟ್ಟ ಬಾಲಕನನ್ನು ಕಾಣುವುದಕ್ಕೋ ನನಗೆ ದರ್ಶನ ಕೊಡುವುದಕ್ಕೋ ನೀ ಬಂದಿದ್ದೀಂದ್ರೆ ಅದಕ್ಕಿಂತ ದೊಡ್ಡ ಧನ್ಯತೆ ಬೇರೆಂಥದ್ದು? ಸರಿ. ಅಥವಾ ನನ್ನನ್ನು ಬಾಕಿದ್ದವರಂತೆ ಹೇಳ್ಕೊಂಡು ಸನ್ನಿಧಾನಕ್ಕೆ ತಂದು ನಿಲ್ಲಿಸಿದ್ವಲ್ಲ. ನಮ್ಮಲ್ಲಿ ಕಾಲ ಅಂತ ಹೇಳ್ತಾರೆ, ಕಾಲ ಪುರುಷ ಅಂತ ಹೇಳ್ತಾರೆ, ದಂಡದರ ಅಂತ ಹೇಳ್ತಾರೆ. ನನಗೆ ಒಂದು ಮನಸ್ಸಿನ ಜಿಜ್ಞಾಸೆ, ಏನು ಕಾಲ ಪುರುಷ ಅಂತ ಯಾಕೆ ಕರೆದ್ರು ಅಂತ? ಕಾಲ ಅಂತ ಸಾಕಾಗುವುದಿಲ್ವೋ? ಕಾಲ ಪ್ರಕೃತಿ ಅಂತ ಒಂದು ಇದೆಯೋ ಎನ್ನುವುದರಿಂದ ಕಾಲ ಪುರುಷನೋ? ನನ್ನ ಯಾಕೆಂದ್ರೆ ನನ್ನ ಗೊಂದಲವನ್ನು ಸರಿಪಡಿಸಿಕೊಳ್ಬೇಕು ನಾನು ಸನ್ನಿಧಾನದಲ್ಲಿ. ಒಂದದು ದಂಡಧರ, ಆಮೇಲೆ ಇನಸುತನೆಂದೋ ಭಾನುಸುತನೆಂದೋ ಅದೆಲ್ಲ ಅನ್ವರ್ಥನಾಮಗಳು. ಸರಿ. ನನಗಿರುವಂತಹದ್ದು ಕಾಲ ಪುರುಷ ಅಂತ ಯಾಕೆ ಬಂತು ಅಂತ ಒಂದು ಬಂದದ್ದು ಯಾಕೆ ಅಂತ ತಾವು ಪ್ರಶ್ನಿಸಿದ್ದೀನಿ. ನಾನು ವಾಜಶ್ರವ ನಾಮಕನಾದ ಅಥವಾ ಉದ್ದಾಲಕನೆಂದು ಪ್ರಪಂಚದಲ್ಲಿ ಕರೆಯಲ್ಪಡುವ ಅಥವಾ ಆರುಣಿ ಎಂದು ಕೆಲವರು ಹೇಳುವ ನಮ್ಮಗ ಔದ್ದಾಲಕಿ. ಹಾಗೆ ಅಂತ ಧರ್ಮಪತ್ನಿಯ ಹೊಟ್ಟೆಯಿಂದ ನಾ ಹೊರಗೆ ಬಂದವನಲ್ಲ, ನನ್ನನ್ನು ದತ್ತು ತೆಗೊಂಡನಂತೆ. ನಮ್ಮ ಅಪ್ಪ ಕೆಟ್ಟವನ ಅಂತ ಕೇಳಿದ್ರೆ ಒಳ್ಳೆಯವ ಯಾರಲ್ಲಿ ಕೇಳಿದ್ರೆ? ಅದು ಕೇಳಿ ಯಾರತ್ತಾದ್ರೂ ಕೇಳಿದ್ರೆ ಊರಿನಲ್ಲಿ ಒಳ್ಳೆಯವನಂತ ಕೇಳಿದ್ರೆ ಕೆಟ್ಟವ ಅಂತ ಹೇಳಲಿಕ್ಕೆ ಮಗನಿಗೆ ಮನಸ್ಸು ಬರುವುದಿಲ್ಲ. ಊರಿನವರಿಗೆ ಮನಸ್ಸಾಗುತ್ತದ? ನಾ ಊರಿನ ಹತ್ರ ಕೇಳಲಿಕ್ಕೆ ಹೋಗಲಿಲ್ಲ. ಕೆಟ್ಟವ ಹೇಳಿದ್ರೆ ಅಂತ ಮಗ ಕೇಳಬಾರದು, ನನ್ನಪ್ಪ ಕೆಟ್ಟವನ ಅಂತ ಊರಿನವ್ರ ಹತ್ರ ಕೇಳಬಾರದು. ಅದಕ್ಕೆ ಬೇಕಾಗಿ ನಾ ಪ್ರಶ್ನೆ ಮಾಡಲೇ ಇಲ್ಲ ತಂದೆಯವರ ಹತ್ರ. ಅವರು ಪ್ರಪಂಚದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಇಲ್ಲ ಅಂತ ಹೇಳ್ತಾರೆ. ನಾ ಕೇಳುದು ಅವ್ರ ಹತ್ರ ಕೇಳಬಾರ್ದು, ಅವರಿಗೆ ಇಲ್ಲ ಅಂತ ಅರ್ಥ. ಜನ್ಮದಿಂದ ಯಾರು ಬ್ರಾಹ್ಮಣ ಅಲ್ಲ, ಯಾರು ಕ್ಷತ್ರಿಯ ಅಲ್ಲ, ಯಾರು ವೈಶ್ಯ ಅಲ್ಲ, ಯಾರು ಶೂದ್ರ ಅಲ್ಲ, ಕರ್ಮದಿಂದ ಅಂತ ಹೇಳಿದ್ರು ಕೂತ್ಕೊಂಡು. ನಾ ಕೇಳುದು ಅವರ ಅವರ ಕರ್ಮ ಅದು. ಈಗ ನನಗೆ ಗಟ್ಟಿಯಾಯ್ತು, ಹಾಗಾದ ಅವ್ರ ಹತ್ರ ಕೇಳಲಿಕ್ಕೆ ಹೋಗಲೇ ಇಲ್ಲ. ಯಾಕಂದ್ರೆ ನಾ ಕೇಳಲಿಕ್ಕೆ ಹೋಗುವಾಗ ಅವರು ಕರ್ಮ ನಿರತರಾಗಿದ್ದಾರೆ. ಒಂದು ವಿಷಯ ಸೂಕ್ಷ್ಮ, ತಂದೆಯದ್ದು ಯಾವುದು ಸರಿಯಿಲ್ಲೋ ಅದನ್ನು ಮಗ ಕೇಳಲಿಕ್ಕೆ ಹೋಗಬಾರ್ದು, ಸರಿಯಾದದ್ದನ್ನು ಕೇಳಬೇಕು. ಯಾಕೆ ಇದು ಮಾಡುತ್ತೀರಿ? ಅದಕ್ಕೆ ನಾನು ಅವ್ರ ಹತ್ರ ಕೇಳಲಿಕ್ಕೆ ಹೋಗಲೇ ಇಲ್ಲ. ತಪ್ಪಾದ್ದನ್ನು ಮಾಡುತ್ತಾ ಇರುವುದನ್ನು ಕೇಳಿದ್ರೆ ಉತ್ತರ ಸಿಗುವುದು ತಪ್ಪಾದ್ದೇ. ಸರಿಯಾದದ್ದನ್ನು ಯಾಕೆ ಅಂತ ಕೇಳಿದ್ರೆ ಉತ್ತರ ಸರಿಯಾದ್ದು ಸಿಗುತ್ತದೆ. ಆದ್ದರಿಂದಲೇ ಜ್ಞಾನಾಪೇಕ್ಷೆಯಾದವನು ಸತ್ಕರ್ಮದ ಕುರಿತೇ ಪ್ರಶ್ನಿಸಬೇಕು, ಕುಕರ್ಮದ ಕುರಿತು ಪ್ರಶ್ನಿಸಕೂಡದು. ಹಾಗಾದ ಕಾರಣ ನಾನಿನ್ನು ಊರಿನಲ್ಲೇ ನಿಂತರೆ ತಂದೆಯ ಅಭ್ಯಾಸ ನನಗೂ ಬರ್ತದೆ ಅಂತ ನನಗೆ ಊರು ಬಿಡಬೇಕು ಅಂತ ಕಂಡಿತ್ತು. ಅದೊಳ್ಳೇದು, ಅದು ಒಳ್ಳೇದು. ಭಗವನ್ ವಿಶ್ವಜಿತ್ ಯಾಗದಲ್ಲಿ ನಿರತರಾದರು. ತಂದೆಯ
ನಿರತರಾದದ್ದು ಅವರು ಯಾಗ ಮಾಡಬೇಕು ಅಂತ ಕಂಡದ್ದು ಯಾಜ್ಞವಲ್ಕ್ಯರಲ್ಲಿ ಆಧ್ಯಾತ್ಮಿಕವಾದಂತಹ ಜಿಜ್ಞಾಸೆಯಲ್ಲಿ ಸೋತರು. ಕೆಲವೊಮ್ಮೆ ವಿರಕ್ತಿ ಭಾವ ಬರುದು ಹಾಗಲ್ವೋ, ಎಲ್ಲಿ ಒಂದು ಕಡೆಯಲ್ಲಿ ಸೋತಾಗ ವಿರಕ್ತಿ ಆಗ್ತದೆ, ನನಗಿನ್ನು ಬೇಡ ಅಂತ. ಹಾಗೆಂತ ಲೋಭ ಬಿಡುವುದಿಲ್ಲ. ಲೋಭ ಬಿಡದೇ ಇದ್ದವನಿಗೆ ತ್ಯಾಗ ಮಾಡ್ಲಿಕ್ಕೆ ಆಗ್ತದೋ? ಆಗುವುದಿಲ್ಲ, ಆಗುವುದಿಲ್ಲ. ತ್ಯಾಗವೇ ಲೋಭದ ಬಿಡುಗಡೆ ಅಲ್ವೋ. ತ್ಯಾಗ ಮಾಡಬೇಕಾದ್ರೆ ಮೊದಲು ಲೋಭದ ತ್ಯಾಗವೇ ಆಗಬೇಕು. ಅದನ್ನು ನೀ ಕೇಳ್ತೀಯೋ ಯಮದೇವ್ರೆ, ಅವರ ತ್ಯಾಗದ ಮೊದಲ ಮೆಟ್ಟಿಲೇ ಲೋಭ. ಹಾಗಾದ್ರೆ ಅದು ತ್ಯಾಗವೇ ಅಲ್ಲ. ಹಟ್ಟಿಯಲ್ಲಿದ್ದಂತಹ ಹಸುಗಳನ್ನೆಲ್ಲ ತ್ಯಾಗ ಮಾಡುವುದು ಮಗನೇ ಅಂತ ಹೇಳಿದ್ರು. ಹಾಗೆಂತ ದಷ್ಟಪುಷ್ಟವಾದದ್ದು ಒಳಗಿನ ಹಟ್ಟಿಯಲ್ಲಿ ಕಟ್ಟು ಹೇಳಿದ್ರು. ಮರುದಿವಸ ಬೆಳಗ್ಗೆ ಯಾಗ ಮಂಟಪದ ಹತ್ರ ಕೈಕಲ್ ತಾಟುವ ಸಣಕಲಾದ ಹಸುವನ್ನು ಕಟ್ಟಿದ್ದಾರೆ. ಮಗನೇ ತಪ್ಪಿಯು ಅಲ್ಲಿಂದ ಹಸು ತಕೊಂಡು ಬರ್ಲಿಕ್ಕಿಲ್ಲ. ಹಸುವಿನ ದಾನ ಕೊಡುವಾಗ, ದನದ ದಾನ ಕೊಡುವಾಗ, ದನದ ದಾನ ಅಲ್ಲ ದನದ ದಾನ. ಹಾಗೆಂತ ಬಾಲ ಇರುವ ದನವೇ, ಕೆಲವೆಲ್ಲ ಮುಂಡು ಬಾಲದ ದನ. ಶಬ್ದಕ್ಕೆ ಬಾಲ ಇಲ್ಲ ಅಷ್ಟೇ, ಶಬ್ದಕ್ಕೆ ಬಾಲ ಇಲ್ಲ. ಹೌದೌದು. ಹಾಗೆ ಮಾತ್ರ ಅಲ್ಲ, ಸಣ್ಣ 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 ಹರಿವಾಣದಲ್ಲಿ ತುಂಬಾ ತುಂಬಿಸಿ ತಂದಿದ್ದಾರೆ. ಹರಿವಾಣ ಸಣ್ಣದು, ಕೆಲವು ಹಣತೆ, ಹರಿವಾಣವೂ ಅಲ್ಲ. ಕೈ ತುಂಬ ಕೊಟ್ಟಿದ್ದೇನೆ, ಕೈ ತುಂಬ ಕೊಟ್ಟಿದ್ದೇನೆ ಅಂತ. ಒಬ್ಬನೊಬ್ಬನ ಕೈಯಲ್ಲಿ ಮೂರು ಮೂರು ನಾಲ್ಕು ನಾಲ್ಕು ಹಣತೆ. ಹಾಗಾದ ಕಾರಣ ಅದು ತಟ್ಟೆ ಅಲ್ಲ, ಹಣತೆ. ಹಾಗೆ ನಾಲ್ಕು ನಾಲ್ಕು ಕೊಟ್ಟಿದ್ದೇನೆ ಅಂತ. ಎಲ್ಲಿಯವರೆಗೆ ಅಂದ್ರೆ ಸಣ್ಣ ಸಣ್ಣ ದೊನ್ನೆಯಲ್ಲಿ ನಾಲ್ಕು ಚಿಟಿಕೆ ಮಣ್ಣು ಹಾಕಿ ಭೂದಾನ ಕೊಡ್ತಾ ಇದ್ರು, ಯಾಕೆಂತ ಗೊತ್ತಿಲ್ಲ. ಹಾಗೆಂತ ಪ್ರಚಾರ ದೊಡ್ದು ಅವರದ್ದು, ಪ್ರಚಾರ ದೊಡ್ದು, ಸರಣಿಯಲ್ಲೇ ತೊಡಗಿದ್ದಾರೆ. ಹೌದಲ್ಲ, ಆವಾಗ ನನಗೆ ಕಂಡು ಹೋಯ್ತು, ಛೇ ಈ ಲೋಭಿಯ ಮನೆಯಲ್ಲಿ ಏನು. ನನಗೂ ತಲೆಗೆ ಹೋದದ್ದು ತ್ಯಾಗವೇ. ನಾನು ಹೋಗಿ ಕೇಳಿದೆ, ಅಪ್ಪ ನನ್ನನ್ನು ಯಾರಿಗೆ ಕೊಡ್ತೀರಿ? ಏನು ನನ್ನನ್ನು ಯಾರಿಗೆ ಕೊಡ್ತೀರಿ? ಅದು ಯಾಕೆ ನೀನು ಕೇಳಿದ್ದ ಹಾಗೆ? ಯಾಕೆಂದ್ರೆ ಅವರಲ್ಲಿ ಲೋಭ ಕಂಡಿತು. ನನ್ನಲ್ಲಿ ಅವರಿಗೆ ಮೋಹ ಉಂಟೋ? ಮೋಹದಿಂದ ನನ್ನನ್ನು ಇಟ್ಟುಕೊಂಡಿದ್ದಾರೋ? ಈ ದತ್ತು ಮಗ ಸಿಕ್ಕಿದ ಮೇಲೆ ಅವರಿಗೂ ಮಕ್ಕಳಾಗಿದೆ. ಹಾಗಾದ ಕಾರಣ ಈ ದತ್ತು ಯಾಕೆ ಇಲ್ಲಿ? ದತ್ತು ಮಕ್ಕಳು ಉಂಟು, ಹೆಂಡತಿ ಹೊಟ್ಟೆಯಲ್ಲಿ ಹುಟ್ಟಿದ್ದು. ನಾಳೆ ಇವನು ಇಲ್ಲೇ ಮನೆಯಲ್ಲೇ ನಿಂತರೆ ಪಾಲಿಗೊಬ್ಬ ಜನ ಆಗ್ಲಿಲ್ಲೋ? ಅವರ ಮನಸ್ಸಿನಲ್ಲಿ ನನ್ನನ್ನು ಯಾರಿಗೆ ಕೊಡ್ತೀಳೋಗ ಮಾತಾಡ್ಲಿಲ್ಲ. ಮಾತಾಡ್ಲಿಲ್ಲ ಅಂತ ಅವರಿಗೆ ಕೇಳಲಿಲ್ಲ ಅಂತ ಅರ್ಥ ಅಲ್ಲ, ಮಾತಾಡ್ಲಿಲ್ಲ, ಕೇಳಿದ ಕಾರಣ ಮಾತಾಡ್ಲಿಲ್ಲ. ಅವರನ್ನು ಕುಟ್ಟಿ ಮಾತಾಡಿದ್ದಿದೆ. ಕೇಳಿಯೂ ಮಾತನಾಡದೇ ಇದ್ದವರಿಗೆ ಇಲ್ಲಿ ಪ್ರತ್ಯೇಕ ವ್ಯವಸ್ಥೆ ಉಂಟು. ಒಂದಲ್ಲ ಒಂದು ದಿವಸ ಬಾರದೇ ಇರ್ಲಿಕ್ಕಿಲ್ಲ ಅವರು ಇಲ್ಲಿಗೆ. ಹಾಗೆ ಅಪ್ಪ ನನ್ನನ್ನು ದಾನ ಹಿಡಿಯುವಂತಹ ಪುಣ್ಯಾತ್ಮ ಯಾರು? ಪುಣ್ಯಾತ್ಮ. ಹೌದು, ನನ್ನನ್ನು ದಾನ ಪಡೆಯುವ ಪುಣ್ಯಾತ್ಮ ಯಾರು? ನನ್ನನ್ನು ಯಾರಿಗೆ ಕೊಡ್ತೀರಿ ಅಂತ ಹೇಳಿದಕ್ಕೆ ಅವರದ್ದು ಉತ್ತರ ಇಲ್ಲ. ನನ್ನನ್ನು ದಾನ ಪಡೆಯುವ ಪುಣ್ಯಾತ್ಮ ಯಾರು ಅಂತ ಹೇಳುವಾಗ ಸ್ವಲ್ಪ ಏರು ಧ್ವನಿಯಲ್ಲಿ ಸಿಟ್ಟಿನಲ್ಲಿ, ನಿನ್ನನ್ನು ಯಮನಿಗೆ ಕೊಟ್ಟಿದ್ದೇನೆ, ಹೋಗು ಹೋಗು, ಯಮನಿಗೆ ಕೊಟ್ಟಿದ್ದೇನೆ ಹೋಗು. ದಾನ ಹೋಗುವುದಲ್ವಲ್ಲ, ಹಾಗೊಂದಿಲ್ವಲ್ಲ. ಇಲ್ಲ, ಅವಾಗ ಗೊತ್ತಾಯ್ತು ನಾನು ಅಲ್ಲಿ ನಿಲ್ಲುವುದವರಿಗೆ ಮನಸ್ಸಿಲ್ಲ ಅಂತ. ಅಷ್ಟು ಕೇಳಿದ ಕೂಡಲೇ ಸಂತೋಷಗೊಂಡೆ. ಹಾಗಾದ್ರೆ ನಾನು ಯಮನವನು, ನನಗೆ ಅಲ್ಲೇನು ಕೆಲಸ ಉಂಟು? ನಾನು ಸೇರಬೇಕಾದ ಗಮ್ಯದ ಕಡೆಗೆ ಹೋಗಬೇಡು. ಹಾಗೆ ಹೊಳೆಯೊಂದು ಹರಿದು ನೀರದಿಯ ಬುಡದಲ್ಲಿ ಬಂದು ಅರಿವೆ ಬಾಗಿಲಿನಲ್ಲಿ ಬಂದು ನಿಂತ ಹಾಗೆ ನಾನು ಶೈಮಿನಿಯ ಬಾಗಿಲಿನಲ್ಲಿ ಬಂದು ನಿಂತದ್ದು. ಮೂರು ದಿವಸ ಆಯ್ತು. ಹಾಗೆ ನನ್ನನ್ನು ಒಳಗು ಮಾಡಿಕೊಳ್ಬೇಕು ಅಂತ ಸನ್ನಿಧಾನದಲ್ಲಿ ಪ್ರಾರ್ಥನೆ. ಬಾಲಕ ಹರ್ಷವ ನಿನ್ನ ಧೈರ್ಯಗೆ ಹರ್ಷವ ನಿನ್ನ ಧೈರ್ಯಗೆ ಎಳೆಯ ತರಳ ಒರೆಯಲೇನು ನಿನ್ನ ಭ್ರಾಂತಿಗೆ ಆ
ಸಂಪೂರ್ಣ ಆ ಪ್ರಕರಣದ ಚಿತ್ರಣ ನನ್ನ ಮನಸ್ಸಿನಲ್ಲಿ ಮೂಡಿತು. ನೀನಿಲ್ಲಿಗೆ ಬಂದದ್ದು, ಇಲ್ಲಿ ಮೂರು ದಿವಸ ನನ್ನನ್ನು ಕಾದದ್ದು, ನನ್ನನ್ನು ಕಂಡು ಮಾತನಾಡಿಸಿದ್ದು, ಈ ಧೈರ್ಯಕ್ಕೆ ನಾನು ಮೆಚ್ಚಿದ್ದೇನೆ. ಭೂಲೋಕದಲ್ಲಿ ಪಾಂಚಭೌತಿಕವಾದ ದೇಹವನ್ನು ಹೊತ್ತಿರುವವರೆಲ್ಲರೂ ನನ್ನ ಹೆಸರನ್ನು ಹೇಳುವುದಕ್ಕೆ ಹೆದರುತ್ತಾರೆ, ನನ್ನನ್ನು ನೆನಪಿಸಿಕೊಳ್ಳುವವರೇ ಇಲ್ಲ. ನನ್ನನ್ನು ಕಾಣುವುದಂತೂ ಅವರಿಂದ ಆಗುವುದೇ ಇಲ್ಲ. ಈ ರೀತಿಯ ಒಂದು ಭಯ ಯಮನ ಕುರಿತಾಗಿ ಭೂಲೋಕದಲ್ಲಿದೆ. ಯಮದೇವರನ್ನು ಎಣಿಸಿಯೇ ಹೆದರುವುದಲ್ಲಿ. ಹೌದು, ಮತ್ತೊಂದು ಯಮದೇವರೇ, ಏನು ನನ್ನ ಅಪ್ಪಯ್ಯನೊಟ್ಟಿಗೆ ಸಹವಾಸ ಮಾಡಿದ ಮೇಲೆ ಯಮದೇವರಿಗೆ ಹೆದರಬೇಕು ಅಂತ ಇಲ್ಲೇ ಇಲ್ಲ. ಅಪ್ಪಯ್ಯನ ಸಹವಾಸ ಅಂತ ಅಲ್ಲ, ಯಾರು ಧರ್ಮದ ಸಹವಾಸವನ್ನು ಮಾಡುತ್ತಾರೆ ಅವರು ಯಮನಿಗೆ ಹೆದರಬೇಕಾಗಿಲ್ಲ. ಭೀತಿ ಎಂಬ ಶಬ್ದದ ಅರ್ಥವೇ ನನಗೊತ್ತಿಲ್ಲ. ಯಾರು ಸತ್ಯ ನ್ಯಾಯ ನೀತಿಗಳಿಂದ ಬದುಕುತ್ತಾರೆ ಅವರು ಯಮನಿಗೆ ಹೆದರಬೇಕಾದದ್ದಿಲ್ಲ. ಓ, ಆ ಕಾರಣದಿಂದಲೇ ಯಮ ಧರ್ಮ ಧರ್ಮದೇವ ಧರ್ಮ ಅಂತ ಒಂದು ಪದ ನನಗಿದೆ. ನೀನು ಕೇಳಿದಿ ಕಾಲ ಪುರುಷ ಅಂತ ಯಾಕೆ? ಕಾಲ ಅಂತ ಸಾಕಾಗುವುದಿಲ್ಲವೇ? ಹಾಗಾದ್ರೆ ಕಾಲ ಪ್ರಕೃತಿಯಿಂದ ಒಂದುಂಟ, ಕಾಲ ಸ್ತ್ರೀ ಅಂತ ಒಂದುಂಟ. ಪುರುಷ ಶಬ್ದಕ್ಕೆ ಸ್ತ್ರೀಲಿಂಗ ಇಲ್ಲ. ಇಲ್ಲ ಉಂಟ ಲೋಕದಲ್ಲಿ? ನಮ್ಮೂರಿನಲ್ಲಿ ಇಲ್ಲ. ಪುರುಷ ಶಬ್ದದ ಸ್ತ್ರೀ ರೂಪ ಹೇಗೆ ಅಂತ ಕೇಳಿದ್ರೆ ಸ್ತ್ರೀ ಅಂತಲೇ ಹೇಳುವುದಲ್ಲದೆ ಪುರುಷ ಶಬ್ದದಿಂದಲೇ ಜನ್ಯವಾದ ಸ್ತ್ರೀಲಿಂಗ ರೂಪ ಇಲ್ಲ. ಪುರುಷಿ ಅಂತ ಒಂದು ಪ್ರಯೋಗವೇ ಇಲ್ಲ. ಇಲ್ವೇ ಇಲ್ಲ, ಮಂತ್ರಶಾಸ್ತ್ರದಲ್ಲಿ ಉಂಟು. ಮಂತ್ರಶಾಸ್ತ್ರದಲ್ಲುಂಟು ಕಿಂ ಪುರುಷಿ. ಆ ಮಂತ್ರವನ್ನು ಇಷ್ಟರವರೆಗೆ ನಮ್ಮ ವೈದಿಕರು ಹೇಳಲಿಲ್ಲ. ಎಷ್ಟರವರೆಗೆ ಹೇಳಲಿಕ್ಕೆ ಅವರಿಗೆ ಗೊತ್ತಿಲ್ಲ. ಈಗ ನನಗೆ ಗೊತ್ತಾಯ್ತು, ನಮ್ಮ ಊರಿನ ಪುರೋಹಿತರಿಗೆ ಗೊತ್ತಿಲ್ಲ ಅಂತ. ಕಿಂ ಪುರುಷಿ, ಕಿಂ ಪುರುಷ ಅಂತ ಕೇಳಿದ್ದೇನೆ, ಅದು ಬೇರೆ. ಕಿಂ ಪುರುಷಿ ಅಂದ್ರೆ ಮಂತ್ರಾನುಷ್ಠಾನ ಮಾಡುವವ ದೇವಿಯಲ್ಲಿ ಕೇಳುವುದು. ಕಿಂ ಪುರುಷಿ ಎಲೈ ಸ್ತ್ರೀಯೇ, ಏನು ನನ್ನ ಕಡೆ ನೋಡುವುದಿಲ್ಲವೇ? ಇದು ಪ್ರಶ್ನಿಸುವುದವ ಮಂತ್ರದಲ್ಲಿ. ಆದ್ದರಿಂದ ಆ ಮಂತ್ರಶಾಸ್ತ್ರದಲ್ಲೊಂದು ಪುರುಷ ಪುರುಷಿ ಎನ್ನುವ ಪುಲ್ಲಿಂಗ ಸ್ತ್ರೀಲಿಂಗ ಶಬ್ದ ಉಂಟು. ಇದರಿಂದ ಒಂದು ತೊಡಕಾಯಿತು. ಏನು
ಇದನ್ನು ಯಾರಿಗಾದ್ರೂ ಊರಿನಲ್ಲಿ ಭೂಲೋಕದಲ್ಲಿ ಸುದ್ದಿ ಸಿಕ್ಕಿದ್ರೆ ಕಿಂಪುರುಷಿ ಎಂಬ ಸ್ತ್ರೀಲಿಂಗದ ಪುರುಷ ಲಿಂಗವೇ ಕಿಂಪುರುಷ ಅಡಿಯಾನ. ಅದು ಹೇಳಿದ್ರು ತೊಂದರೆ ಇಲ್ಲ. ಯಾಕೆ ಅಂದ್ರೆ ಈ ಭೂಲೋಕದಲ್ಲಿ ಮಂತ್ರಾನುಷ್ಠಾನ ಮಾಡುವವರಲ್ಲಿ 100ರಲ್ಲಿ 99 ಮಂದಿಗೂ ಮಂತ್ರದ ಅರ್ಥ ಗೊತ್ತಿರುವುದಿಲ್ಲ. ಆದ್ದರಿಂದ ಮಂತ್ರಾರ್ಥದ ಅಪರಿಜ್ಞಾನತೆ ಎನ್ನುವುದು ಭೂಲೋಕದಲ್ಲಿ ವರ್ತಮಾನ ಕಾಲದಲ್ಲಿ ದೋಷ ಆಗಲಿಲ್ಲ, ಪ್ರಾಚೀನ ಕಾಲದಲ್ಲಿ ಅದು ದೋಷವೇ. ಯಾಕೆಂದ್ರೆ ಪ್ರತಿಯೊಂದು ಶಬ್ದ ಪ್ರಯೋಗವನ್ನು ಅರ್ಥಂ ಬುದ್ಧ್ವಾ ಶಬ್ದ ರಚನಾ, ಶಬ್ದವನ್ನೊಬ್ಬ ಹೇಳಬೇಕಾದ್ರೆ ಅರ್ಥ ಗೊತ್ತಿರಬೇಕು. ಆದ್ರೆ ಮಂತ್ರಕ್ಕಾಗುವಾಗ ಒಂದಿದೆ, ಅರ್ಥ ಗೊತ್ತಿದ್ರು ಗೊತ್ತಿಲ್ಲದೇ ಇದ್ರು ಮಂತ್ರ ಅಗ್ನಿಯ ಹಾಗೆ. ಇದು ಅಗ್ನಿಯಿಂದ ಗೊತ್ತಿದ್ದು ಮುಟ್ಟಿದ್ರೂ ಬಿಸಿ ಆಗುತ್ತೆ. ಹೌದೌದು, ಅದ ಅಗ್ನಿಯಿಂದ ಗೊತ್ತಿಲ್ಲದೆ ಮುಟ್ಟಿದ್ರೂ ಬಿಸಿ ಆಗುತ್ತದೆ. ಹಾಗೆಯೇ ಮಂತ್ರ ಅರ್ಥ ಗೊತ್ತಿದ್ರೂ ಪ್ರಯೋಜನಕಾರಿ ಆಗುತ್ತದೆ, ಅರ್ಥ ಗೊತ್ತಿಲ್ಲದೆ ಇದ್ರೂ ಪ್ರಯೋಜನ. ಆ ಕಾರಣದಿಂದಲೇ ಮಂತ್ರಕ್ಕೊಂದು ಶಕ್ತಿ ಇದೆ ಮಾತಿಗಲ್ಲ. ಆದ್ರೆ ಅಲ್ಲಿರುವ ಸಮಸ್ಯೆ ಏನು ಅಂದ್ರೆ ಅರ್ಥ ಗೊತ್ತಿದ್ದ ಪ್ರಯೋಜನ ಇದು ಈ ಮಂತ್ರದಿಂದ ಆದ ಪ್ರಯೋಜನ ಅಂತ ಗೊತ್ತಾಗುತ್ತದೆ. ಹೌದೌದು, ಅರ್ಥ ಗೊತ್ತಿಲ್ಲದೆ ಇದ್ರೆ ಪ್ರಯೋಜನ ಪಡೆಯುತ್ತಾನೆ, ಅದು ಆ ಮಂತ್ರದಿಂದ ಆದ ಪ್ರಯೋಜನ ಅಂತ ಗೊತ್ತಾಗ. ಇವನಿಗಂತೂ ಅರ್ಥದ ಪ್ರಯೋಜನ ಆಗ್ತದೆ, ಪ್ರಯೋಜನ ಆಗುತ್ತದೆ. ಪುರುಷ ಎನ್ನುವ ಪದಕ್ಕೆ ಸ್ತ್ರೀ ರೂಪ ಇಲ್ಲ, ಕಾಲ ಎಂಬ ಪದಕ್ಕೆ ಪುರುಷ ರೂಪ ಮಾತ್ರ. ಕಾಲ ಎಂಬ ಪದಕ್ಕೆ ಸ್ತ್ರೀ ರೂಪ ಇಲ್ಲ, ಸ್ತ್ರೀ ರೂಪ ಇಲ್ಲ, ಕಾಳಿ ಅಂತ ಇಲ್ಲ. ಕಾಳಿ ಅಂತಂದ್ರೆ ದೇವಿ. ಹೌದು ಹೌದು, ಕಾಲ ಎಂಬ ಕಲನಾತ್ಮಕವಾದ ಅರ್ಥದಲ್ಲಿರುವ ಕಾಲ. ಭೂಲೋಕ ಮತ್ತು ಇತರ ಲೋಕಗಳಲ್ಲಿ ವಸ್ತುಗಳ ಪರಿಪಾಕಕ್ಕೆ ಕಾರಣವಾದ ಕಾಲ. ಸಸಿ ಹುಟ್ಟುವುದಕ್ಕೆ, ಬೆಳೆಯುವುದಕ್ಕೆ, ಮಾಗುವುದಕ್ಕೆ, ಫಲಪುಷ್ಪಗಳನ್ನು ಕೊಡುವುದಕ್ಕೆ ಕಾರಣವಾದದ್ದು ಯಾವುದು? ಕಾಲ. ಅದು ಕಾಲ. ಆ ಕಾಲಕ್ಕೆ ಯಾವ ರೂಪವೂ ಇಲ್ಲ. ಹಾಗೆ ಅಂತ ಯಾವುದೇ ರೂಪ ಇಲ್ಲದ ಕಾಲವನ್ನು ಉಪಾಸನೆ ಮಾಡುವುದಕ್ಕಾಗುವುದಿಲ್ಲ, ಆಗುವುದಿಲ್ಲ. ಆದ್ದರಿಂದಲೇ ಕಾಲವನ್ನು ಉಪಾಸನಾ ದೃಷ್ಟಿಯಿಂದ ಕಾಲ ಪುರುಷ, ಆಕೃತಿಯ ಕಲ್ಪನೆ ಮಾಡುವ, ಆಕೃತಿಯ ಕಲ್ಪನೆ ಮಾಡಿ ಕಾಲ ಪುರುಷ. ಪುರುಷ ಶಬ್ದ ಕಾಲದ ಜೊತೆಯಲ್ಲಿ ಸೇರದೇ ಇದ್ರೆ ಕಾಲದ ಸ್ವರೂಪ ಏನು ಅಂತ ಗೊತ್ತಾಗುವುದು. ಸ್ವರೂಪ ಗೊತ್ತಾಗದೇ ಇದ್ರೆ ಆರಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ, ಆಗುವುದಿಲ್ಲ. ಅದು ನಾನೇ ಆದ್ದರಿಂದ ಯಾವ ರೂಪ ಎನ್ನುವುದು ನಿನಗೆ ವಿವರಿಸಬೇಕಾಗಿಲ್ಲ. ಇದಂತೂ ಸ್ತ್ರೀ ರೂಪ ಅಲ್ಲ, ನಾ ಕಂಡ ಆಯ್ತು, ಕಣ್ ತುಂಬಿಸಿಕೊಂಡ ಆಯ್ತು. ಆದ್ದರಿಂದ ಕಾಲ ಪುರುಷ, ಈ ಕಾಲ ಪುರುಷನನ್ನು ಆತ್ಮಗಳು ನೋಡುತ್ತವೆ, ಇಲ್ಲಿಗೆ ಬಂದ ಆತ್ಮಗಳು ನೋಡುತ್ತವೆ. ಪಾಂಚಭೌತಿಕವಾದ ದೇಹಧಾರಿಗಳು ಕೆಲವರು ಇಲ್ಲಿಗೆ ಬರ್ತಾರೆ, ಬಂದವರಿಗೆ ಯೋಗ್ಯವಾದ ಸನ್ಮಾನವನ್ನು ನಾವು ಮಾಡುತ್ತೇವೆ. ಬರುವವರು ಬ್ರಹ್ಮಋಷಿಗಳು, ದೇವಋಷಿಗಳು, ಮುನಿಗಳೆಲ್ಲ ಬರುತ್ತಾರೆ, ಯಾವಾಗಲೂ ಬರ್ತಾ ಇರ್ತಾರೆ. ಅವರು ಯಾರು ನರಕ ಪತನವಾಗಿ ಬರುವವರಲ್ಲ, ನರಕ ದರ್ಶನಕ್ಕೆ ಬರುವವರು, ಧರ್ಮ ದರ್ಶನಕ್ಕೆ ಬರುವವರು. ಅವರ ಪ್ರವೇಶಕ್ಕೆ ಇಲ್ಲಿ ಯಾವ ನಿರ್ಬಂಧವೂ ಇರಲಿಲ್ಲ. ಈಗ ಒಂದು ಸ್ವಲ್ಪ ನಿರ್ಬಂಧ ಮಾಡುವುದಕ್ಕೆ ತೊಡಗಿದ್ದೇವೆ. ಅವರನ್ನು ಒಳಗಡೆ ಕರ್ಕೊಂಡು ಹೋಗುವುದಿಲ್ಲ. ಏನಾಯಿತು ಅಂದ್ರೆ, ಕೆಲವು ಸಮಯದ ಹಿಂದೆ ದುರ್ವಾಸರು ಬಂದು ನನಗೊಮ್ಮೆ ನರಕವನ್ನೇ ನೋಡಬೇಕು, ನನ್ನನ್ನಲ್ಲ, ಇಲ್ಲಿ ಉಳಿದ ವ್ಯವಸ್ಥೆಯನ್ನಲ್ಲ, ಕುಂಭೀಪಾಕ ಮಹಾರೌರವಾದಿ ನರಕವನ್ನು ನೋಡಬೇಕು, ಅದಿರುವುದು ಇಲ್ಲಿಯೂ ಕೆಳಗಡೆ. ಆದ್ರಿಂದ ಮೇಲುಗಡೆ ನಿಂತು ಅವರಿಗೆ ಕೆಳಗಡೆ ತೋರಿಸಿದೆವು. ತೋರಿಸುವಾಗ ಏನಾಯಿತು, ಭಸ್ಮಧಾರಿಗಳಾದ ಅವರ ಮೈಮೇಲಿನ ಭಸ್ಮ ಸ್ವಲ್ಪ ಕೆಳಗಡೆ ಬಿತ್ತು. ಯಾವ ಶಿಕ್ಷೆಯನ್ನು ಅನುಭವಿಸ್ತಾ ಅಲ್ಲಿ ಪಾಪಿಗಳಿದ್ರು, ಅವರಿಗೆ ದೂರ್ವಾಸರ ಮೈಯಿಂದ ಭಸ್ಮ ಬಿದ್ದ ತಕ್ಷಣ ಅವರ ಪಾಪ ಪರಿಹಾರ ಆಯಿತು, ನಾವು ಬರ್ತೇವೆ ಅಂತ ಹೊರಡುವುದಕ್ಕೆ ಹೊರಟರು. ನಮ್ಮ ಶಿಕ್ಷೆ ಇನ್ನೂ ಪೂರ್ಣ, ಅವರಿಗೆ ಪುಣ್ಯ ಪ್ರಾಪ್ತಿಯಾದದ್ದು ಪ್ರಾಪ್ತಿಯಾಯಿತು. ಹೀಗೆ ನಮ್ಮ ನಿಯತಿಯನ್ನು ಮೀರಿ ಪುಣ್ಯವನ್ನು ಅವರಿಗೆ ಕೊಡಬಹುದಾದ ವ್ಯಕ್ತಿಗಳನ್ನು ಅವರನ್ನು ನೋಡುವುದಕ್ಕೆ ನಾವು ಬಿಡುವುದಿಲ್ಲ. ಹಾಗೆ ಬಿಟ್ರೆ ನೋಡಿದ್ರೆ ಯಾರಿಗೆ ಶಿಕ್ಷೆ ಕೊಡಬೇಕಾವ ಶಿಕ್ಷೆಯಿಂದ ಪಾರಾಗುತ್ತಾನೆ.
ಈ ಆತ್ಮಗಳು ಇಲ್ಲಿಗೆ ಬರುಂದು ಯಮನ ದರ್ಶನ ಮಾಡುವಾಗ. ನೀನಂದಿ ಚಿತ್ರಗುಪ್ತ ಎಂಬ ಒಬ್ಬ ಮಾಧ್ಯಮ, ಚಿತ್ರಗುಪ್ತನ ದ್ವಾರ ದರ್ಶನ ಮಾಡಬೇಕು. ಈ ಮಧ್ಯವರ್ತಿಗಳೊಂದು ಈ ಕ್ಷೇತ್ರದಲ್ಲಿ ನಿಲ್ಲಬೇಕು ಮಾತ್ರ, ಅದು ಬೇಕೇ ಬೇಕು ಈ ಕ್ಷೇತ್ರದಲ್ಲಿ, ಇಲ್ಲಿಯೂ ಬೇಕು. ಯಾಕೆ ಬೇಕು ಅಂದ್ರೆ ಮನುಷ್ಯನ ದೇಹದ ಪ್ರಧಾನವಾದ ಮಧ್ಯಭಾಗ ಹೃದಯ, ಆ ಹೃದಯದಲ್ಲಿ ಎಲ್ಲವೂ ಅಡಗಿರುತ್ತದೆ. ಹೌದೌದು, ಆ ಮಧ್ಯದ ಹೃದಯದ ಚಿತ್ರಣ ಇರುವವ ಚಿತ್ರಗುಪ್ತ. ಆದ್ದರಿಂದಲೇ ಯಮ ಮತ್ತು ಜೀವಾತ್ಮರ ಮಧ್ಯದಲ್ಲಿ ಜೀವಾತ್ಮ ದೇಹಧಾರಿಯಾಗಿದ್ದಾಗ ತಾನು ಯಾವ ಮಾಧ್ಯಮದಲ್ಲಿ ಯಾವ ಚಿತ್ರ ವಿಚಿತ್ರ ಕರ್ಮಗಳನ್ನು ಮಾಡಿದ್ದಾನೆಯೋ ಅದನ್ನು ಬಿಡಿಸಿ ಹೇಳುವವ ಚಿತ್ರಗುಪ್ತ. ದೇಹದಲ್ಲಿ ಸಂಚರಿಸುವಂತಹ ನರಗಳಲ್ಲಿ ಸಾಗುವಂತ ರಕ್ತ ಹೃದಯಕ್ಕೆ ಬಂದು ಪುನಃ ಹೋಗುವುದು. ಹೌದು, ಪುನಃ ಬರಬೇಕು, ಪುನಃ ಹೋಗಬೇಕು. ಹೌದು, ಸರಿಯಾಗಿ ವ್ಯವಹಾರ ಮಾಡದೇ ಇದ್ರೆ, ನಾವೇ ಸರಿಯಾಗಿ ಹೃದಯಕ್ಕೆ ನಾಡಿಗಳಲ್ಲಿ ರಕ್ತ ಬರದ ಹಾಗೆ ಮಾಡುತ್ತೇವೆ. ಅಲ್ಲಿ ಸ್ತಂಭನವೇ ಅಲ್ವೋ? ಹೌದು ಹೌದೌದು ಹೌದೌದು, ಬಂದದ್ದು ಹೋಗದ ಹಾಗೆಯೂ ಮಾಡುತ್ತೆ. ಹೌದೌದು, ಆದ್ರೆ ಅರ್ಥ ಆಗದ ಮನುಷ್ಯರು ಹೃದಯ ಸ್ತಂಭನದಿಂದ ಮರಣ ಆದ್ರೆ ಒಳ್ಳೆಯ ಮರಣ ಅಂತ ಹೇಳುತ್ತಾರೆ. ಅದಕ್ಕೆ ಬೇಕಾಗಿ ಹೃದಯವಂತನಾಗಿರಬೇಕು ಅಂತ ಹೇಳುದು. ಭೂಲೋಕದಲ್ಲಿ ಹೃದಯವಂತನ ಅಲ್ಲದೆ ಇದ್ರೆ ಹೃದಯ ಸ್ತಂಭನವೇ ಅಲ್ವಾ? ಹೃದಯವಂತ ಅಲ್ಲ, ಅದು ದುರ್ಮರಣ ಅಲ್ವಾ? ಹೌದೌದು, ಅದು ಪಾಪದ ಫಲ ಅಂತ ಯಾರಿಗೂ ಇಲ್ಲ. ನಮ್ಮಲ್ಲಿ ಬುದ್ಧಿವಂತ ಹೇಳ್ತಾರೆ, ಹೋದ ಪಟಕ್ಕನೆ ಎದ್ದು ಹೋದಾಗ ಹೋದ ಅಂತ. ಹೌದಾ? ಅದ ಆ ಶಬ್ದ ನಿನ್ನ ಊರಿನ ಶಬ್ದವೇ? ನಮ್ಮ ಊರಿದ್ದೆ ಅದು. ಆದ್ದರಿಂದಲೇ ಚಿತ್ರಗುಪ್ತ ಎನ್ನುವವ ಬೇಕು. ನಿನ್ನನ್ನು ಈ ಮೊದಲಿಲ್ಲಿ ಮಾತನಾಡಿಸಿದ್ದಾನೆ. ಹೌದೌದು, ದ್ವಾರಕ್ಕೆ ಬಂದ ತಕ್ಷಣ. ಹೌದೌದು, ಇವತ್ತು ದರ್ಶನಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದೆ. ನನಗೂ ನಿನ್ನ ಕುರಿತಾದ ಅರಿವನ್ನು ನಿನ್ನ ಇರವನ್ನು ತಿಳಿಸಿದವ ಆ ಮಾಧ್ಯಮವೇ. ಮಾಧ್ಯಮ ಇಲ್ಲದೇ ಇದ್ರೆ ಈ ಪ್ರಪಂಚ, ಈ ಬ್ರಹ್ಮಾಂಡ ಒಂದು ಕ್ಷಣವೂ ಇರುವುದಿಲ್ಲ. ಅಯ್ಯೋ, ನಮ್ಮಲ್ಲಿ ಪ್ರಬಲವಾಗಿರುವುದು ಮಾಧ್ಯಮವೇ. ನಿಮ್ಮಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯೂ ಅದು ಪ್ರಬಲವಾದದ್ದೇ. ಆದ್ರೆ ಏನು ಮಾಡೋಣ, ಆ ಮಾಧ್ಯಮಕ್ಕೆ ಪ್ರಜ್ಞೆ ಇಲ್ಲಲ್ಲ. ನಾ ಹೇಳಬಾರದು, ಹೇಳಿದ್ರೆ ಸುದ್ದಿ ಆಗ್ತದೆ. ಹೌದು, ಆದ್ದರಿಂದಲೇ ಯಾವುದು ಮಾಧ್ಯಮದ ಮೂಲಕ ಹೋಗಬೇಕು, ಯಾವುದು ಹೋಗಬಾರದು ಎನ್ನುವ ಚಿಂತನೆ ಇಲ್ಲದೆ ನಮಗೆ ಕೆಲಸ ಹೆಚ್ಚಾಗುತ್ತದೆ. ಹಾಗಾದ ಕಾರಣ ಈ ಮಾಧ್ಯಮದಕ್ಕೆ ಬರುವವರೆಲ್ಲ ತಲೆ ಇಲ್ಲದವರೇ ಬರುವುದು? ಅಲ್ಲ, ಅದಲ್ಲ, ತಲೆ ಇದ್ದವರು ಬರುವುದು, ಅವರ ತಲೆಯಲ್ಲಿರುವುದು ಉಳಿದವರಿಗೆ ಏನು ತಲೆಯಲ್ಲಿಲ್ಲ ಅಂತ. ಚಿತ್ರಗುಪ್ತನೆಂಬ ಮಾಧ್ಯಮದ ಮೂಲಕ ನಿನ್ನ ಅರಿವನ್ನು ಇರವನ್ನು ನಾನು ತಿಳ್ಕೊಂಡೆ. ತಲೆ ಉಳ್ಳವರು ಇದ್ದಾರೆ ಅಂತ ತಿಳ್ಕೊಳ್ಳುವಷ್ಟು ಅವರ ತಲೆಯಲ್ಲಿ ಇಲ್ವಲ್ಲ? ಅಲ್ಲ, ತಲೆಯಲ್ಲಿ ಅದು ಇದ್ದ ಕಾರಣವೇ ಅವರು ಹಾಗೆಲ್ಲ ಹೇಳುವುದಲ್ವಾ? ಈ ಕಾರಣದಿಂದ ನಾನು ನಿನಗೆ ಮೆಚ್ಚಿದ್ದೇನೆ. ಯಮಧರ್ಮನನ್ನು ಕಂಡು ಹೆದರಬೇಕಿತ್ತು, ಕೈಕಾಲುಗಳಲ್ಲಿ ನಡುಕ ಉಂಟಾಗಬೇಕಿತ್ತು, ಸ್ವರ ಗದ್ಗದವಾಗಬೇಕಿತ್ತು, ಕಣ್ಣು ಮುಚ್ಚಿ ಹೋಗಬೇಕಿತ್ತು, ಹೃದಯ ಸ್ತಂಭನ ಆಗಬೇಕಿತ್ತು, ನಿನ್ನ ಭಾಷೆಯಲ್ಲಿ ಹೇಳುವುದಾದ್ರೆ ಪಟಕ್ಕ ಅಂತ ಪ್ರಾಣ ಹೋಗಬೇಕಿತ್ತು. ಇಲ್ಲಿಂದ ಪ್ರಾಣ ಹೋದ್ರೆ ಮತ್ತೆ ಇನ್ನೆಲ್ಲಿಗೆ ಹೋಗುದು? ಅಲ್ಲಿಂದ ಹೋಗಿಯೇ ಇಲ್ಲಿಗೆ ಬರುದು. ಇಲ್ಲಿಂದಲೂ ಹೋದ್ರೆ ಇಲ್ಲಿ ಒಂದು ಅವಕಾಶ ಉಂಟು, ಒಳಗೆ ಆದ್ರೆ ಆಗುವುದಿಲ್ಲ. ಬಾಗಿಲ ಹೊರಗೆ ಇದು, ಆದ್ರಿಂದ ಬಾಗಿಲಿನ ಹೊರಗೆ ಪ್ರಾಣ ಹೋಗ್ತದೆ. ಈ ಕಾರಣದಿಂದಲೇ ಮೆಚ್ಚಿದ್ದೇನೆ. ಆ ನೀನು ಇಲ್ಲಿಗೆ ಬರುವುದಕ್ಕೆ ಕಾರಣವಾದ ಪ್ರಕರಣವನ್ನು ನೋಡಿದ್ರೆ ನೀನು ಸ್ವಲ್ಪ ಭ್ರಮೆಗೆ ಒಳಗಾದವನ ಹಾಗೆ ನನಗನ್ನಿಸ್ತದೆ. ತಂದೆ ಹೇಳಿದ್ದು ಈ ಯಮನನ್ನು ಉದ್ದೇಶಿಸಿ ಅಲ್ಲ. ಅಲ್ವಾ? ಅಲ್ಲಲ್ಲ, ಯಮ ಅಂದ್ರಲ್ಲಿ ಇನ್ನೊಂದು ಅರ್ಥ ಇದೆ ಲೋಕದಲ್ಲಿ. ಒಂದು ನಿಯಮಗಳು, ನಿಯಮಗಳಿಗೆ ಅನುಸಾರವಾಗಿ ಇರಬೇಕು. ನೀನು ಆ ಕಡೆಗೆ ಹೋಗು ಅಂದ್ರೆ ಅವನು ದಾನ ಕೊಡುತ್ತಾ ಇರುವ ಸಂದರ್ಭದಲ್ಲಿ ನೀನು ಯಾರಿಗೆ ನನ್ನನ್ನು ದಾನ ಕೊಡುತ್ತಿ, ನನ್ನನ್ನು ಪಡಕೊಳ್ಳುವವ ಯಾರು ಅಂತ ಅವನಿಗೆ ತೊಂದರೆ ಕೊಟ್ಟಿ. ನಿನ್ನನ್ನು ದಾನ ಕೊಡುವ ಉದ್ದೇಶ ಅವನಿಗೆ ಇರಲಿಲ್ಲ. ನನ್ನನ್ನು ಈ ಸಣಕಲಾದಂತಹ ಹಸುಗಳನ್ನು ದಾನ ಮಾಡುವ ಲಕ್ಷ್ಯದಿಂದ ತಂದೆಯವರ ಲಕ್ಷ್ಯವನ್ನು ಬೇರೆ ಕಡೆಗೆ ಇಳಿಬೇಕಾದ್ದು ಮುಖ್ಯ. ಹೌದು, ನಿನ್ನ ಲಕ್ಷ್ಯವೂ ಹೌದು, ಅವರ ದಾನ ಪ್ರಕ್ರಿಯೆಯ ಮಾರ್ಗವನ್ನು ಸರಿಗೊಳಿಸುವುದು. ಹೌದೌದು, ಲೋಭಿಯಾಗಿ ದಾನ ಕೊಡಕೂಡದಪ್ಪ ಅಂತ ಹೇಳಲಿಕ್ಕೆ ಆಗ್ತದೋ? ಅವರ ಲಕ್ಷ್ಯ ಅವರು ದಾನ ಕೊಡುವ ಮಾರ್ಗದಲ್ಲಿ ನೀನು ತೊಂದರೆ ಕೊಡಬಾರದು. ಆದ್ರಿಂದ ಇಬ್ಬರ ಲಕ್ಷ್ಯಗಳು ಹೌದು ಯಮಧರ್ಮನದ್ದಲ್ಲ. ಅಲ್ಲ, ಯಮಧರ್ಮನ ಕುರಿತಾಗಿಯೇ ಅವನು ಹೇಳಿದ್ದಲ್ಲ. ಅಲ್ಲಿ ತೊಂದರೆ ಕೊಡಬೇಡ, ಹೋಗಾಚೆ ಯಮನಲ್ಲಿಗೆ.
ತಂದೆ ತಾಯಿಯಂದಿರು ಮಕ್ಕಳನ್ನು ಬಯ್ಯುವುದುಂಟಲ್ಲ, ಹೌದೌದು, ಆ ರೀತಿಯಲ್ಲಿ ನಿನ್ನನ್ನು ಆ ಸಂದರ್ಭದಲ್ಲಿ ಅವನ ಸನ್ನಿಧಿಯಿಂದ ದೂರ ಕಳಿಸುವುದು ಅವನಿಗೆ ಉದ್ದೇಶ. ಹೌದೌದು, ದೂರ ಅಂದ್ರೆ 9 ಕೋಟಿ ಯೋಜನ ದೂರ ಅಲ್ಲ, ದೂರ ಅಂದ್ರೆ ನರಕದಷ್ಟು ದೂರ ಅಲ್ಲ. ಆದ್ರಿಂದ ಸ್ವಲ್ಪ ಭ್ರಮೆಗೆ ನೀನು ಒಳಗಾದಿ ಅಂತ ನನಗನ್ನಿಸ್ತದೆ. ಇನ್ನು ನಿಮ್ಮ ಊರಿನ ದಾನ ಪ್ರಕ್ರಿಯೆಯ ವ್ಯವಸ್ಥೆಯನ್ನು ನೋಡಿದ್ರೆ ಯಾವ ದೇವತೆಗಳಿಗೂ ದಾನ ಇಲ್ಲ. ದಾನವನ್ನು ಪಡ್ಕೊಳ್ಬೇಕಾದ್ರೆ ಷಟ್ಕರ್ಮಿ ಬ್ರಾಹ್ಮಣನಾಗಬೇಕು. ನಿನ್ನ ತಂದೆ ಹೇಳ್ತಾನಂತೆ ಲೋಕದಲ್ಲಿ ಎಲ್ಲಾ ಬ್ರಾಹ್ಮಣರು ಷಟ್ಕರ್ಮಿಗಳು ಅಂತ. ಎಲ್ಲಾ ಬ್ರಾಹ್ಮಣರು ಷಟ್ಕರ್ಮಿಗಳಲ್ಲ, ಆ ಬ್ರಾಹ್ಮಣರಲ್ಲಿ ಕೆಲವರು ಮಾತ್ರ ಷಟ್ಕರ್ಮಿಗಳು, ಉಳಿದವರು ತ್ರಿಕರ್ಮಿಗಳು. ಎಲ್ಲರೂ ಷಟ್ಕರ್ಮಿಗಳಾದ್ರೆ ಯಾರು ಮಾಡಿಸುವುದು ಯಾರು ಮಾಡುವುದು ಎನ್ನುವ ವ್ಯವಸ್ಥೆಯೇ ಇರುವುದಿಲ್ಲ ಲೋಕದಲ್ಲಿ. ಆದ್ರಿಂದ ಎಲ್ಲರೂ ಷಟ್ಕರ್ಮಿಗಳಲ್ಲ. ಷಟ್ಕರ್ಮದ ಅಧಿಕಾರ ಪರಂಪರೆಯಿಂದ ಯಾರಿಗೆ ಬಂದಿದೆ ಅವರು ಮಾತ್ರ ಷಟ್ಕರ್ಮಿಗಳು. ಈ ಕಾರಣದಿಂದಲೇ ಈ ದಾನದಲ್ಲಿ ದೇವತೆಗಳಿಗೆ ದಾನ ಕೊಡ್ಲಿಕ್ಕಿಲ್ಲ. ಇನ್ನೊಂದು, ದಾನ ಕೊಡುವುದು ಹೇಗೆ? ಯಾರಿಗಾದರೂ ದಾನ ಕೊಡುವುದಾದ್ರೆ ಅವನ ಕೈಯಲ್ಲಿಯೇ ಕೊಡಬೇಕು. ಹೋಗು ನೀನು ಇಂಥವ, ದೇವದತ್ತನಿಗೆ ನಿನ್ನನ್ನು ದಾನ ಕೊಟ್ಟಿದ್ದೇನೆ. ನೀರು ಬಿಟ್ಟು ಗೋವನ್ನು ಬಿಟ್ಟರೆ ಗೋವು ದೇವದತ್ತನ ಮನೆಗೆ ಹೋಗುತ್ತದ? ಅದು ಹುಲ್ಲು ಕಂಡಲ್ಲಿಗೆ ಹೋಗ್ತದೆ. ಅವನನ್ನು ಕರೆಸಿ ಪೂಜಿಸಿ ಅವನಿಗೆ ದಾನ ಕೊಟ್ಟರು ಅವನ ಕೈಯಲ್ಲಿಯೇ ಕೊಡಬೇಕು. ದಾನ ಕೊಡುವವನನ್ನು ಪೂಜಿಸಿ ಕೊಡಬೇಕು, ಪೂಜಿಸಿ ಕೊಡಬೇಕು. ನಮ್ಮಲ್ಲಿ ಒಂದು ಅಭ್ಯಾಸ ಆಗಿದೆ, ಇದ್ದದ್ದನ್ನು ಪೂಜಿ ಕೊಡುವುದು ಅಂತ. ಅದು ಹಾಗೆ ಮಾಡದೇ ಇದ್ದ ಕಾರಣ ಅಲ್ವಾ ನೀನು ತಂದೆಯನ್ನು ಪ್ರಶ್ನಿಸಿದ್ದು? ಹೌದೌದು, ಹಾಗೆ ಮಾಡದೇ ಇದ್ದ ಕಾರಣ ನಾನು ಹಾಗೆ ಮಾಡುತ್ತಾ ಇದ್ರೆ ನೀನು ಕೇಳಲಿಕ್ಕೂ ಇರಲಿಲ್ಲ, ನಾನೇ ಪೂಜೆ ಕೊಡುತ್ತಿದ್ದೆ. ಆದ್ದರಿಂದ ದಾನ ಕೊಡುವ ಕ್ರಿಯೆಯಲ್ಲಿ ನಮ್ಮ ಭಾಗ ಇಲ್ಲ. ದೇವತೆಗಳು ದಾನವನ್ನು ಸ್ವೀಕಾರ ಮಾಡಲಿಕ್ಕಿಲ್ಲ. ದೇವತೆಗಳಿಗೆ ದಾನ ಪ್ರದಾನವೇ ಶಾಸ್ತ್ರೀಯವಾಗಿ ಇಲ್ಲ. ಆದ್ದರಿಂದ ನಿನ್ನ ಅಪ್ಪನ ಉದ್ದೇಶ ಏನು? ಕೇವಲ ಅಲ್ಲಿಂದ ನಿನ್ನನ್ನು ದೂರೀಕರಿಸುವುದಷ್ಟೇ. ಆ ಸ್ಥಿತಿಯನ್ನು ನೀನು ಯಮನಿಗೆ ನಾನು ಕೊಡಲ್ಪಟ್ಟವ ಅಂತ ತಿಳಿದಿ. ಶ್ರದ್ಧೆ ಎನ್ನುವುದು ಲೋಕದಲ್ಲಿ ಬಹಳ ದೊಡ್ಡದು. ಯಮನಿಗೆ ನಾನು ಸಲ್ಲುವವಾ ಸಲ್ಲಬೇಕಾದವ ಅಂತ ಒಂದು ಶ್ರದ್ಧೆ ನಿನ್ನನ್ನು ಆವರಿಸಿತು. ಅದರ ಮೊದಲು ತಂದೆಯ ಲೋಭವನ್ನು ದೂರೀಕರಿಸಬೇಕು. ಅವನಿಗೆ ಲೋಭದಿಂದ ದಾನವನ್ನು ಕೊಟ್ಟರೆ ಆನಂದ ಎಂಬ ನರಕ ಪ್ರಾಪ್ತಿಯಾಗುತ್ತದೆ. ತಂದೆಗೆ ಆನಂದವನ್ನು ಕೊಡುವುದರಿಂದಲೇ ಕಂದ. ಹೌದು, ಆನಂದದಲ್ಲಿ ಆಕಾರವನ್ನು ತೆಗೆದರೆ ಇರುವುದೊಂದು ನರಕದ ಹೆಸರು. ಆದ್ರಿಂದ ಆನಂದಕ್ಕೂ ಅನಂದಕ್ಕೂ ಅಷ್ಟೇ ವ್ಯತ್ಯಾಸ. ಆವನ್ನು ಎಳೆದ್ರೆ ಸಂತೋಷ, ಅದನ್ನು ಬಿಟ್ಟರೆ ದುಃಖ. ಎಲ್ಲ ಕಡೆಗೂ ಅಲ್ಲ, ಈ ಎರಡು ಶಬ್ದಗಳಿಗೆ ಇಲ್ಲಿ ಮಾತ್ರ ಅದು. ಆದ್ದರಿಂದ ಹ್ರಸ್ವವಾದ ಆಕಾರ ಒಂದು ನರಕದ ಹೆಸರು. ದೀರ್ಘವಾದ ಆಕಾರ, ದೇಹದ ಆಕಾರವು, ಭಾವನೆಯ ಆಕಾರವು, ಅನುಷ್ಠಾನದ ಆಕಾರವು ದೀರ್ಘವಾದ್ರೆ ಆನಂದ. ಅದೆಲ್ಲ ಹ್ರಸ್ವವಾಗುವುದಕ್ಕೆ ತೊಡಗಿದ್ರೆ ಅನಂದ ಎಂಬ ನರಕ. ಅನಂದ ಎಂಬ ನರಕ ಭೋಗೇಚ್ಛೆಯಿಂದ ದಾನ ಮಾಡಿದವನಿಗೆ ಇರುವಂತಹ ನರಕ. ಈ ನರಕಕ್ಕೆ ಅಪ್ಪ ಹೋಗಬಾರದು ಎನ್ನುವ ಶ್ರದ್ಧೆ, ಈ ಎರಡು ಶ್ರದ್ಧೆಗಳು ನಿನ್ನನ್ನು ಇಲ್ಲಿಗೆ ಕರೆ ತಂದಿವೆ. ಶ್ರದ್ಧಾವಿವೇಶ, ನೀನು ಈ ರೀತಿಯಲ್ಲಿ ನಿರ್ಧಾರ ಮಾಡಿದ್ದು ನಿನ್ನಲ್ಲಿರುವ ಶ್ರದ್ಧೆಯ ಕಾರಣದಿಂದ. ಆ ಶ್ರದ್ಧಾ ದೇವತೆಗಳೇ ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿವೆ. ನಿನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವುದು ಶ್ರದ್ಧಾ ದೇವತೆಗಳೇ. ನಿನ್ನ ಬರುವಿಕೆಯಿಂದ ನನಗೆ ಸಂತಸವಾಗಿದೆ. ಈ ಉದ್ದೇಶ ನಿನ್ನ ಅಪ್ಪನಿಗೆ ಇರಲಿಲ್ಲ, ಆ ಪ್ರಕರಣಕ್ಕೂ ಆ ಅರ್ಥ ಇಲ್ಲ. ಆದ್ದರಿಂದ ಮಗು, ನನ್ನನ್ನು ನೋಡಿ ಆಯ್ತಲ್ಲ, ನನ್ನನ್ನು ನೋಡಿದವರು ಯಾರೂ ಭೂಲೋಕಕ್ಕೆ ಹಿಂತಿರುಗಲಿಲ್ಲ, ನೀನೊಬ್ಬನಾದರೂ ಹಿಂತಿರುಗು. ಕಾಲಪುರುಷನೇ ಪಿತನನೆಗೆಲ್ಲನು ನಿನಗಿದ್ದೇನೆಂದು ಪತಿ ಕರೆದು ನಾನು ನರಕಕ್ಕೆ ಬಂದೆ. ಪಿತನೊಮ್ಮೆಗೆನ್ನನು ನಿನಗಿದ್ದನೆಂದು ಪತಿ ಕರೆದು ನಾನು ನರಕಕ್ಕೆ ಬಂದೆ. ಅತಿಶಯ ಭಕ್ತಿಯುಳ್ಳ
ಗತಿ ನೀನೇ ಮರಳಿನು ಮತ್ತಕ್ಕೆ ಇನ್ನೆಂದು ಗತಿ ನೀನೇ ಮರಳಿನು ಮತ್ತಕ್ಕೆ ಇನ್ನೆಂದು ಮರಳಿನು ಇನ್ನೆಂದು ಮರಳಿನು ಧರ್ಮದೇವನೇ ಅರಿತೋ ಅರಿಯದೆಯೋ ಪಿತೃಮಹಾಶಯ ಹೇಳಿದ್ದು ನಿನ್ನನ್ನು ಯಮನಿಗೆ ಕೊಟ್ಟಿದ್ದೇನೆ ಅಥವಾ ಅವರದ್ದೇ ಶಬ್ದದಲ್ಲಿ ಹೇಳುವುದಿದ್ರೆ ನಿಮ್ಮನ್ನು ಕೊಂಡೋಗುವವ ಯಮ, ನನ್ನನ್ನು ದಾನ ಹಿಡಿಯುವವ ಯಾರು ಅಂತ ಕೇಳಿದ್ರು ನಾನು. ನಿನ್ನನ್ನು ಯಮನಿಗೆ ಕೊಟ್ಟಿದ್ದೇನೆ ಹೋಗು. ತಂದೆಯ ಮಾತನ್ನು ಈಡೇರಿಸಬೇಕಾದ್ದು ಮಗನಿಗೆ ಹೊಣೆ. ಹೌದು ತಾನೆ, ತಂದೆ ತಿಳಿದೇ ಹೇಳಿ ತಿಳಿಯದೇ ಹೇಳಿ ಪುತ್ರತ್ವಕ್ಕಿರುವಂತಹ ಕರ್ತವ್ಯ ಅದಲ್ವೋ ದೇವ್ರೆ? ಜೀವತೋ ವಾಕ್ಯಕರಣ. ಹೌದು ತಾನೆ ಅಪ್ಪಯ್ಯ, ನೀವು ತಿಳಿದು ಹೇಳಿದ್ದ ತಿಳಿಯದೆ ಹೇಳಿದ್ದ ಅಂತ ನಾ ಕೇಳಕೂಡುದಲ್ಲ. ನನ್ನ ಬದುಕಿನಲ್ಲಿ ಈವರೆಗೆ ನಾನು ಅನುಷ್ಠಾನಿಸಿಕೊಂಡು ಬಂದದ್ದು ಹಿರಿಯರನ್ನು ಆಕ್ಷೇಪಿಸುವುದು ಕಿರಿಯನಿಗೆ ಕೆಲಸ ಅಲ್ಲ. ಅದು ಸರಿಯಾಗಲಿ ತಪ್ಪಾಗಲಿ ಆಕ್ಷೇಪಿಸಲಿಕ್ಕೆ ನಾವು ಅಲ್ಲವಲ್ಲ. ಆಕ್ಷೇಪಿಸುವ ಪ್ರವೃತ್ತಿಯನ್ನು ನಾವು ಮಾಡಿದೆವು ಅಂತಾದ್ರೆ ನಾಳೆ ನಮ್ಮ ಕಿರಿಯರಿಗೂ ಆಕ್ಷೇಪಿಸಲಿಕ್ಕೆ ನಾವು ಅನುಕೂಲವನ್ನು ಕಲ್ಪಿಸಿದಾಗಲ್ವೋ? ಮಾರ್ಗದರ್ಶನ. ಹೌದು, ಅದಕ್ಕಾಗಿ ನಾವು ವಿಮರ್ಶಿಸಲಿಲ್ಲ. ಸರಿ, ನೇರ ಹೊರಟದ್ದೇ ನರಕ ದರ್ಶನ ಆಯಿತು ನನಗೆ. ನರಕ ದರ್ಶನ ಆಯಿತು ಎಂಬಲ್ಲಿಗೆ ನನಗೆ ಪತನ ಅಂತ ಹೇಳಲಿಕ್ಕೆ ಬರೋದ್ರೆ ಇನ್ನು ನನಗೆ ಯಾವ ಗತಿ ಅಂತ ಇರೋದು? ನನ್ನ ಅಲ್ಪಮತಿಯಲ್ಲಿ ಹೊಡೆದದ್ದನ್ನು ಸಂವಿಧಾನದಲ್ಲಿ ಹೇಳ್ತೇನೆ. ಭೂಲೋಕದಲ್ಲಿ ಒಂದು ಮಾತುಂಟು, ಅವ ಗತಿಸಿ ಹೋದ. ನಾನಿಲ್ಲಿಗೆ ಬಂದೆ, ಒಂದು ಗತಿ ನನಗಾಯ್ತಿಲ್ಲಿ. ಭೂಲೋಕದವರ ಕೆಲವು ಮಾತುಗಳನ್ನು ಕೇಳಿದ್ರೆ ಹೌದೌದು ಅರ್ಥ ಏನು ಅಂತ ಅವರಲ್ಲಿಯೇ ಕೇಳಬೇಕು. ಕೇಳಿದರೂ ಅವರಿಗೆ ಗೊತ್ತಿರುವುದಿಲ್ಲ. ಹೌದು, ಕೆಲವರು ಹೇಳ್ತಾರೆ ನಮ್ಮ ತಂದೆ ಸ್ವರ್ಗಸ್ಥರಾದರೆಂದು ತಿಳಿಸಲು ವಿಷಾದಿಸುತ್ತೇವೆ. ಜೀವಮಾನ ಇಡೀ ಸ್ವರ್ಗಕ್ಕೆ ಹೋಗಬೇಕು ಅಂತ ಕರ್ಮ ಮಾಡುವುದು, ಸ್ವರ್ಗ ಪ್ರಾಪ್ತಿಯಾಗಬೇಕು ಅಂತ ಕರ್ಮ ಮಾಡುವುದು, ಆದ್ರೆ ಮರಣದ ಅನಂತರ ಹೇಳುವುದು ಸ್ವರ್ಗಸ್ಥರಾದರೆಂದು ತಿಳಿಸಲು ವಿಷಾದಿಸುತ್ತೇವೆ. ದುಃಖ ಮಾತಾಡಿಸಲಿಕ್ಕೆ ಬಂದವ ಹೋಗುವಾಗ ಅಂಗಳದ ತುದಿಯಲ್ಲಿ ಹೇಳಿದ, ಮೊನ್ನೆ 5 ತೆಕ್ಕೊಂಡಿದ್ದಾರೆ ಅದಕ್ಕೆ ಯಾರು ಗತಿ ಅಂತ. ಆವಾಗ ಅವರು ಹೇಳುದು ಅವರು ಸ್ವರ್ಗಸ್ಥರಾದ್ರು ಅಂತ ಹೇಳಲಿಕ್ಕೆ ವಿಷಾದಿಸುತ್ತೇವೆ. ದುಃಖ ಮಾತಾಡಿಸಿ ನನ್ನ ಹತ್ರ 5 ಕೊಡ್ಲಿಕ್ಕೆ ಉಂಟಲ್ಲ, ನನಗೆ ಹೊಣೆ ಇಲ್ಲ ಅಂತ ಮಗ ಹೇಳುದು. ಯಮದೇವ ಅವ ಗತಿಸಿ ಹೋದ. ಆದ್ರೆ ಇಲ್ಲಿ ನನಗೆ ಸದ್ಗತಿಯೋ ದುರ್ಗತಿಯೋ ಇನ್ನು ನಿರ್ಣಯ ಆಗಬೇಕು. ಈಗ ನೀನಿಲ್ಲಿಗೆ ಬಂದದ್ದನ್ನು ಕಂಡು ಊರಿನವರು ಏನು ಹೇಳಿರು? ಅವರು ಹೇಳಿದಾನೆ ನಚಿಕೇತ ಗತಿಸಿ ಹೋದ. ಹಾಗೆ ಹೇಳಿದ್ರ? ಹಾಗೆ ಹೇಳಿಯಾರು, ಗತಿಸಿ ಹೋದ. ಅಥವಾ ನಚಿಕೇತ ಸ್ವರ್ಗಕ್ಕೆ ಸಂದ, ಅಥವಾ ನಚಿಕೇತ ಸ್ವರ್ಗಸ್ಥನಾದ. ಹೌದೌದು, ಹೀಗೆ ಬೇರೆ ಬೇರೆ ಶಬ್ದದಿಂದ ಹೇಳ್ತಾರೆ. ಸ್ವಲ್ಪ ತಿಳಿದವರಾದ್ರೆ ಹೇಳ್ತಾರೆ ಅವರು ಕಾಲವನ್ನೈದಿದರು, ಅವರು ಕೀರ್ತಿ ಶೇಷರಾದರು. ಅದು ಕೀರ್ತಿ ಇದ್ರೆ ಮಾತ್ರ. ಹೌದೌದು, ಕೀರ್ತಿ ಶೇಷರಾದರು. ಹೌದೌದು, ಅದೇ ಶೇಷ ಆಗಬೇಕಾದ್ರೆ ಅದು ಬೇಕು. ಹೌದು, ಕಾಲವನ್ನೈದಿದರು, ಸ್ವರ್ಗಸ್ಥರಾದರು. ಹೌದೌದು, ಅವರು ಇಹಲೋಕ ಯಾತ್ರೆಯನ್ನು ಮುಗಿಸಿದರು, ಅವರು ಪರಂಧಾಮವನ್ನೈದಿರರು, ದಿವಂಗತರಾದರು. ಅದು ಬರೀಲಿಕ್ಕುಂಟು ದಿ ಅಂತ. ಪೂಜ್ಯನೇ, ಯಾವಾಗ ನಾನು ಇಲ್ಲಿಗೆ ಬಂದನೋ ಇನ್ನು ಹಿಂದೆ ಹೋಗುವ ಆಲೋಚನೆ ಇಲ್ಲ. ಇಲ್ವಾ? ಯಾಕಂದ್ರೆ ಇಲ್ಲಿಗೆ ಬಂದ ಮೇಲೆ ನಾನು ಅದನ್ನು ಎಣಿಸುವಾಗ ಎಲ್ಲರೂ ಮರ್ತ್ಯಲೋಕದಲ್ಲಿ ಕುಳಿತು ಹೇಳಿದ್ದು ಬೇಡಪ್ಪ ಯಮದರ್ಶನ ಬೇಡ, ಯಮದರ್ಶನ ಬೇಡ. ಯಮ ಅಂದ್ರೆ ನಮ್ಮಲ್ಲಿ ಆಗಿದೆ ಭೀತಿಕಾರಕ ಅಂತ. ಇಲ್ಲಿಗೆ ಬಂದ ಮೇಲೆ ನನಗೆ ಉದಕವನ್ನು ಹಿಡ್ಕೊಂಡು ದಂಡಧರನನ್ನು ಕಂಡಾವಾಗ ನನಗೆ ಕಂಡಿದೆ, ಇಷ್ಟರವರೆಗೆ ಆ ಭೀತಿಯನ್ನು ಆ ಭೀತಿಕಾರಕನಾದ ಯಮನನ್ನು ಊರಿನಲ್ಲೇ ನೋಡಿ ಆಗಿದೆ. ನಾನೇ ನಿನಗೆ ನಮಸ್ಕರಿಸಬೇಕಾಗಿತ್ತು. ದೊಡ್ಡ ಮಾತು, ನೀನು ಬಿದ್ದಾಗಿದೆ.
ಬಿದ್ದವನನ್ನು ಎಬ್ಬಿಸದೆ ಬೇರೆ ಕರ್ತವ್ಯ ಇಲ್ಲ. ಬ್ರಹ್ಮನ್ ಅತಿಥಿರ್ ನಮಸ್ಯ. ಹೌದು, ಆದರೆ ದೇವರು ಭಕ್ತನಿಗೆ ನಮಸ್ಕರಿಸಲಿಕ್ಕೆ ಭಕ್ತ ಬಿಡಬೇಕಲ್ಲ, ಬಿಡಕೂಡುದು. ಎಲ್ಲಿಯಾದರೂ ದೇವರು ಗುರುಗಳು ಶಿಷ್ಯನಿಗೆ ನಮಸ್ಕಾರ ಮಾಡುವಷ್ಟು ಹೊತ್ತು ಶಿಷ್ಯ ಕೂತನ, ಅವಾಗ ಗುರುತ್ವಕ್ಕೆ ಗೌರವ ಕೊಟ್ಟಾಗಲ್ಲ. ಪೂಜ್ಯನು ಪೂಜಕನಿಗೆ ಕೈ ಮುಗಿಲಿಕ್ಕೆ ತೊಡಗಿದನ, ನಿಮ್ಮ ಪೂಜೆ ಸರಿಯಾಗಿ ಮಾಡುವುದಿಲ್ಲ ಅಂತ ಅರ್ಥ ಅಲ್ವಾ? ಕೆಲವೊಮ್ಮೆ ಏನಾಗುತ್ತದೆ ಅಂದ್ರೆ ಈ ಎಲ್ಲ ನಿಯಮಗಳನ್ನು ಮೀರಿ ವ್ಯವಹರಿಸಬೇಕಾಗುತ್ತದೆ. ದೇವಧರ್ಮಕ್ಕೆ ಸರಿ, ನಮಗಲ್ಲಲ್ಲ. ಒಬ್ಬ ಬ್ರಹ್ಮಜ್ಞಾನಿ ಗೃಹಸ್ಥ ಇದ್ದಾನೆ, ಬ್ರಹ್ಮಜ್ಞಾನವನ್ನು ಹೊಂದದೇ ಇರುವ ಸನ್ಯಾಸಿಯಾದರೂ ಬ್ರಹ್ಮಜ್ಞಾನಿಯಾದ ಗೃಹಸ್ಥನಿಗೆ ನಮಸ್ಕರಿಸತಕ್ಕದ್ದು. ಅಲ್ಲಿ ಆಶ್ರಮ ಶ್ರೈಷ್ಠ್ಯದಿಂದ ಸನ್ಯಾಸಿಯೇ ದೊಡ್ಡವನು. ಆಶ್ರಮದ ವ್ಯವಸ್ಥೆಯಲ್ಲಿ ಗೃಹಸ್ಥ ಕೆಳಗಿನವನಾದರೂ ಅವನು ಬ್ರಹ್ಮಜ್ಞಾನಿಯಾಗಿದ್ರೆ ಬ್ರಹ್ಮಜ್ಞಾನವನ್ನು ಹೊಂದದ ಸನ್ಯಾಸಿ ಬ್ರಹ್ಮಜ್ಞಾನಿಯಾದ ಗೃಹಸ್ಥನಿಗೆ ನಮಸ್ಕರಿಸಬೇಕಾಗುತ್ತೆ. ಅದು ಅದು ಬ್ರಹ್ಮಕ್ಕೆ ಕೊಡುವ ಗೌರವ. ಆ ಕಾರಣದಿಂದಲೇ ನಾನೊಬ್ಬ ಗೃಹಸ್ಥ, ಯಮನ ಮದುವೆಯಾಗಿದೆ, ಹೆಂಡತಿ ಇದ್ದಾಳೆ, ಅರಮನೆ ಇದೆ, ಎಲ್ಲ ವ್ಯವಸ್ಥೆ ಇದೆ, ಗೃಹಸ್ಥ ಧರ್ಮದ ಅನುಷ್ಠಾನವೂ ಇದೆ, ಬಂದವ ನೀನು ಬ್ರಾಹ್ಮಣ ಪುತ್ರ ಬ್ರಹ್ಮನ್, ನನಗೆ ನೀನು ಅತಿಥಿ, ಆದ್ದರಿಂದ ನೀನು ನಮಸ್ಕಾರ್ಯ. ಪೂಜ್ಯನೆ, ಹಾಗೆ ನಾನು ಇಲ್ಲಿಗೆ ಶೈಮಿನಿಗೆ ಬಂದ ಮೇಲೆ ಯಾವ ಕಾರಣಕ್ಕೂ ನಾನು ಮರಳಿ ಹೋಗುವ ಹಾಗಿಲ್ಲ. ಯಾಕೆ? ಯಾಕಂದ್ರೆ ಒಂದಲ್ಲಿಗೆ ಹೋಗುದು ಬೇಡ, ಇದರಲ್ಲೇ ಆನಂದವನ್ನು ಕಾಣುತ್ತಾ ಇದ್ದೇನೆ. ಮಾತ್ರ ಅಲ್ಲ, ನನಗೊಂದು ಯಾವ ಗತಿ ಅಂತ ಗೊತ್ತಾಗಬೇಕಲ್ಲ. ಬಂದು ದ್ವಾರದಲ್ಲಿ ನಿಂತಿದ್ದೇನಷ್ಟೇ ನಾನು. ಇಲ್ಲಿಂದಲೇ ನಾನು ತಿರುಗಿದ್ರೆ ನಾಳೆ ನನಗೆ ಹಾಗಾದ್ರೆ ನನಗೆ ಯೋಗ್ಯತೆ ಕಡಿಮೆ, ಜೀವ ಯೋಗ್ಯತೆ ಇಲ್ವೋ? ನಮ್ಮ ಊರಿನಲ್ಲಿ ಒಂದು ಭಾಷೆ ಉಂಟು, ಏನು? ಪ್ರಾಪ್ತಿಸಬೇಕಾದ್ದು ಸಿಗಬೇಕಾದ್ರೂ ಸಿಗದೇ ಇದ್ರೆ ಸತ್ಯಾಗ್ರಹ ಅಂತ ಒಂದು ಪ್ರಯೋಗ ಉಂಟು. ಎಂತದ್ದು ಅದು? ಸತ್ಯಕ್ಕೆ ಬೇಕಾಗಿ ಆಗ್ರಹ ಮಾಡುವುದು. ಅದು ಕೆಲವೊಮ್ಮೆ ಏನಿರ್ತದೆ ಅಂತ ಘೋಷಣೆ ಕೂಗಿಕೊಂಡು ಹೋಗುವುದು. ಅಲ್ಲ, ನನಗೊಂದು ಸಂಶಯ ಬಂತು ಈಗ. ಸತ್ಯ ಎನ್ನುವುದು ಆಗ್ರಹದ ವಿಷಯವ? ಅಂದ್ರೆ ಇಲ್ಲದ ಲೋಕದಲ್ಲಿ ಅಲ್ಲ, ಇಲ್ಲದ ಯಾವ ಊರಿನಲ್ಲಿ ಅದು ಇಲ್ಲವೋ ಅಲ್ಲಿ ಆಗ ಆಗ್ರಹಿಸಬೇಕಲ್ಲ. ಅಲ್ಲೇ ಹೂ ಇಲ್ಲದ ಊರಿನಲ್ಲಿ ಆಗ್ರಹಿಸಿದ್ರೆ ಅದು ಸಿಗ್ತದ? ನಮ್ಮಲ್ಲಿ ವಾಡಿಕೆಯ ಶಬ್ದ ಸ್ವರ್ಗಸ್ಥರಾಗಿದ್ದಾರೆ ಅಂತ ಹೇಳಲಿಕ್ಕೆ ವಿಷಾದಿಸುತ್ತೇನೆ ಅಂತ ಹೇಳಿದಾಗೆ. ಹಾಗಾದ್ರೆ ಪ್ರತಿಭಟನೆಗೆ ಒಂದು ಹೆಸರು, ಅದಕ್ಕೆ ಇನ್ನೊಂದು ಪದ ಪ್ರಯೋಗ ಆಗಿದೆ, ಧರಣಿ ಸತ್ಯಾಗ್ರಹ. ಹೌದೌದು, ಹಾಗಾದ ಕಾರಣ ಅದನ್ನ ಇನ್ನೀಗ ನೀನು ಹೋದ ಮೇಲೆ ಬದಲಿಸಬೇಕು. ಧರಣಿ ಸತ್ಯಾಗ್ರಹ ಅಲ್ಲ, ಸರಣಿ ಸತ್ಯಾಗ್ರಹ ಅಂತ ಮಾಡ. ನಮ್ಮಲ್ಲಿ ಸರಣಿ ಆಗುದು ಸಂಸ್ಮರಣೆ. ಓ, ಇದಾಗುವುದಿಲ್ಲ. ಆಗದ ಕಾರಣ ಪ್ರತಿಭಟನೆ. ನೀ ಹೇಳಿದ ಶಬ್ದವನ್ನ ಹೇಳ್ತೇನೆ, ನನ್ನ ಭಾಷೆಯಲ್ಲಿ ಹೇಳುವುದಿದೆ ಸತ್ಯಾಗ್ರಹ. ಪ್ರತಿಭಟನಾದವ ಮಾಡಬೇಕಾದ್ದು ಪ್ರತಿಭಟನೆ. ಯಮಧರ್ಮನಿಗೆ ನಾ ಪ್ರತಿಭಟ ಅಲ್ಲ. ಅಲ್ಲ, ಅದಕ್ಕೆ ಬೇಕಾಗಿ ಇಲ್ಲಿ ಮಹಾದ್ವಾರದಿಂದ ಹೋಗುವುದಿಲ್ಲ, ನನ್ನದು ಸತ್ಯಾಗ್ರಹ ಇಲ್ಲಿ, ನಾ ಹೋಗುದಿಲ್ಲ ಇಲ್ಲಿಂದ. ನನಗೆ ಪ್ರತಿಭಟನೆ ಮಾಡುವ ಪ್ರತಿಭಟನೆ ಇಲ್ಲ, ಅದಕ್ಕೆ ನಾ ಮಾಡುವುದಿಲ್ಲ ಹೇಳಿದ್ರ. ಆದ್ರೆ ಒಂದು ಮುದ್ದು ಬಾಲರೆ ಕೇಳು ಸದೇಹಿತರಾಗಿ ಹೊದ್ದುವರೆ ಏನು ಶೈಮಿನಿಯ ಶೈಮಿನಿಯಾ
ನಚಿಕೇತ ಭಗವನ್ ಉಳಿದ ಲೋಕಗಳಲ್ಲಿ ಇಲ್ಲದೇ ಇರುವ ಅಥವಾ ಇಲ್ಲಿರುವಷ್ಟು ಇಲ್ಲದೇ ಇರುವ ಒಂದು ವ್ಯವಸ್ಥೆ ಇಲ್ಲಿದೆ, ಅದಕ್ಕೆ ಸಂಯಮನ ಎಂಬುದಾಗಿ ಹೆಸರು. ಅದಿರುವದ ಇರುವ ಕಾರಣ ಈ ಲೋಕ ಸಂಯಮಿನಿ, ಭೂಲೋಕದವರು ಶೈಮಿನಿ, ಶೈಮಿನಿ ಅಂತ ಖರಸ್ವ, ಅದರ ಹೌದೌದು ಖರಸ್ವ ರೂಪ ಹೌದೌದು. ಸಂಯಮಿನಿ ಅಂದ್ರೆ ಇದು ಈ ಪುರದ ಹೆಸರು. ಈ ಪುರಕ್ಕೆ ಆ ಹೆಸರು ಬರುವುದಕ್ಕೆ ಕಾರಣ ಇಲ್ಲಿ ಚೆನ್ನಾಗಿ ಯಮ ಇದೆ, ಆ ಯಮವನ್ನು ಕಾಪಾಡುವ ಯಮನಿದ್ದಾನೆ. ಆ ಕಾರಣದಿಂದಲೇ ಇಲ್ಲಿರಬೇಕಾದವರು ಹೇಗಿರಬೇಕು ಎನ್ನುವುದಕ್ಕೆ ಒಂದು ನಿಯಮ ಇದೆ. ಇಲ್ಲಿ ಭೂಲೋಕದ ಮರ್ತ್ಯ ದೇಹವನ್ನಂತೂ ಇರುವುದಕ್ಕಿಲ್ಲ. ಈ ಲೋಕದಲ್ಲಿಯೇ ಆ ವ್ಯವಸ್ಥೆ ಇಲ್ಲ, ಬರಬಹುದು ಹೋಗಬಹುದು ತೇಜೋ ವಿಶೇಷದಿಂದ ಅಥವಾ ಶ್ರದ್ಧಾ ವಿಶೇಷದಿಂದ ಇಲ್ಲಿಗೆ ಬರಬಹುದು. ಬಂದವರು ಇಲ್ಲಿಂದ ಹೋಗಲೇಬೇಕು, ಇಲ್ಲಿ ಇರುವುದಕ್ಕೆ ಇಲ್ಲವೇ ಇಲ್ಲ. ನರಕಲೋಕವನ್ನು ನೋಡಬೇಕು ಅಥವಾ ನರಕಾಧಿಪತಿಯನ್ನು ಕಾಣಬೇಕು ಎನ್ನುವ ಒಂದು ಇಚ್ಛೆ ತಂದೆಯ ಮಾತಿನಿಂದ ನಿನ್ನಲ್ಲಿ ಹುಟ್ಟಿಕೊಂಡಿದೆ. ಹುಟ್ಟಿಕೊಳ್ಳುವುದಕ್ಕೂ ಕಾರಣ ನಿನ್ನ ಜನ್ಮಾಂತರ. ಯಾವುದೋ ಒಂದು ಜನ್ಮದಲ್ಲಿ ಚಿತ್ರಗುಪ್ತನನ್ನು ಕರೆದು ಕೇಳಿದ್ರೆ ಹೇಳಿ ಅನವ ಯಾವ ಜನ್ಮದಿವನದ್ದು ಈ ಪುಣ್ಯ ಫಲ ಅಂತ. ಯಾವುದೋ ಒಂದು ಪುಣ್ಯ ವಿಶೇಷದಿಂದ ನಿನಗೆ ಈ ಯೋಗ ಪ್ರಾಪ್ತವಾದದ್ದು. ಅದು ಸಾರ್ವಕಾಲಿಕವಾಗಿ ಇರುವ ಯೋಗ ಅಲ್ಲ. ಆದ್ದರಿಂದ ನೀನಿಲ್ಲಿರುವುದು ಕ್ಷೇಮವೇ ಅಲ್ಲ. ಪ್ರಾಪ್ತವಾದ ಯೋಗ ಸಾರ್ವಕಾಲಿಕವಾಗಿ ಇರುವುದಕ್ಕೆ ಕ್ಷೇಮ ಅಂತ ಹೆಸರು. ನಿನಗೆ ಯಮದರ್ಶನದ ಯೋಗ ಇದೆ, ಇಲ್ಲಿಯೇ ಇರುವುದಾದ್ರೆ ನಿನಗದು ಕ್ಷೇಮಕರವಲ್ಲ. ಆ ಕಾರಣ ನಮ್ಮಲ್ಲಿ ಒಟ್ಟಿಗೆ ಪ್ರಯೋಗ ಬಂದದ್ದು ಯೋಗಕ್ಷೇಮ ವಿಚಾರಿಸುವುದು ಅಂತ. ಹೌದು, ಆ ಕಾರಣದಿಂದ ನೀನು ಕ್ಷೇಮವಾಗಿ ಭೂಲೋಕವನ್ನು ಸೇರಬೇಕು, ಸೇರಲೇಬೇಕು. ಬೇರೆ ವ್ಯವಸ್ಥೆಯೇ ಇಲ್ಲ. ಆದ್ರೆ ಹೇಗೆ ಸೇರುವುದು ಹೌದು ಎನ್ನುವುದೊಂದು ಬೃಹದಾಕಾರವಾದ ಪ್ರಶ್ನೆ. ಹಾಗೆಯೇ ಹೋಗುವುದು ಅಂತಲೂ ನನಗೆ ಕಾಣುವುದು. ಹಾಗೆಯೇ ಹೋಗಬಾರದು. ದೇವಸ್ಥಾನಕ್ಕೆ ಬಂದ ಮೇಲೆ ಹಾಗೆ ಹೋಗುವುದೇಗೆ? ಹಾಗೆಯೇ ಹೋಗಬಾರದು. ನೀನು 3 ದಿವಸ ಅನ್ನ ಆಹಾರಗಳಿಲ್ಲದೆ ಇಲ್ಲಿ ಉಳಿದಿದ್ದೆ. ಅದು ಬೇಕು ಅಂತ ಆಗಲೇ ಇಲ್ಲ. ನೀನು ನನಗೆ ಅತಿಥಿಯಾಗಿದ್ದಿ. ಅತಿಥಿಯಾದವನಿಗೆ ಅನ್ನ ಆಹಾರಾದಿಗಳಿಂದ ಗೃಹಸ್ಥನಾದವನು ಉಪಚರಿಸದೇ ಇದ್ರೆ ಗೃಹಸ್ಥನ ಅಗ್ನಿ ದೇವತೆಗೆ ಅವನ ಮನೆಯಿಂದ ಹೊರಟು ಹೋಗುತ್ತಾನೆ. ಆ ಕಾರಣದಿಂದ ನಿನ್ನ ಶ್ರದ್ಧಾ ವಿಶೇಷದಿಂದಲೂ ನಾನು ನಿನಗೆ 3 ವರಗಳನ್ನು ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ. 3 ವರಗಳನ್ನು ಕೇಳು, ಅದನ್ನು ಪಡ್ಕೊಂಡು ನಿಶ್ಚಿಂತಿತನಾಗಿ ಮನೆಗೆ ತೆರಳು. ಹಾಗಾದ್ರೆ ಮನೆಯಲ್ಲಿಯೂ ನಿಶ್ಚಿಂತನಾಗಿ ನಾನಿರಬೇಕು. ಇರಬೇಕು. ಇರಬೇಕಿದ್ರೆ ನಾನು ಕೇಳುವುದು ಯಾವುದು ಗೊತ್ತುಂಟ? ಯಾವುದು? ಕ್ರೋಧ ವರ್ಜಿತನಾಗಿ ಮಾರ್ಧವ ಭಾವದಿ Oh,
ಬಾಲಕ ಅರಿಷಡ್ ವರ್ಗದಲ್ಲಿ ಎರಡನೇ ಸ್ಥಾನವನ್ನು ಹೊಂದಿದ್ದು ಕ್ರೋಧ, ಮೊದಲನೇ ಸ್ಥಾನ ಕಾಮ. ಕಾಮದಿಂದ ಕ್ರೋಧ ಹುಟ್ಟಿಕೊಳ್ಳುತ್ತದೆ. ಹೌದು, ಅದೇ ಕಾಮವನ್ನು ಪುರುಷಾರ್ಥದಲ್ಲಿ ತಕೊಂಡ್ರೆ ಅದಕ್ಕೆ ಮೂರನೇ ಸ್ಥಾನ, ಧರ್ಮ ಅರ್ಥ ಕಾಮ. ಆ ಧಾರ್ಮಿಕ ಪ್ರಜ್ಞೆಯೋ ಅಥವಾ ಮುಂದಿನ ಅರ್ಥದಲ್ಲಿಯೂ ಧಾರ್ಮಿಕತೆ ಇದ್ರೆ ಆಗ ಕಾಮಕ್ಕೂ ಮೌಲ್ಯ ಉಂಟು. ವಿನಿಯೋಗಿಸುವ ಮಾರ್ಗ ಹೇಗೆ ಅಂತಿರುವುದು. ಆದ್ರೆ ಮರ್ತ್ಯರು ಅನೇಕರು ಬಹುಮಂದಿ ಕಾಮವನ್ನು ಅರಿಷಡ್ ವರ್ಗದಲ್ಲಿಯೇ ಕಂಡುಕೊಳ್ತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ. ನನಗನ್ನಿಸ್ತದೆ ಕಾಮ ಮೊದಲನೇ ಸ್ಥಾನ ಆದರೂ ಪ್ರಬಲವಾದದ್ದು ಕ್ರೋಧ ಅಂತ ನನಗನ್ನಿಸೋದು. ಅರಿಷಡ್ ವರ್ಗಗಳಲ್ಲಿ ಸೇರಿದ ಕಾಮ ಪುರುಷಾರ್ಥದ ಕಾಮಕ್ಕಿಂತ ಭಿನ್ನವಾದದ್ದು. ಬಯಸಿದ್ದು ಸಿಗದೆ ಇರುವಾಗ ಕ್ರೋಧ ಬರುವುದು. ಹೌದು, ಕೆಲವರಿಗೆ ಕ್ರೋಧ ಬಂದ ಮೇಲೆ ಕಾಮ ಹುಟ್ಟಿಕೊಳ್ಳುತ್ತದೆ. ಹೌದು, ಅದು ಮತ್ತೂ ಅಪಾಯ, ಅದು ಬಹಳ ಅಪಾಯ. ಅವಾಗ ನನಗೆ ಕಾಣ್ತದೆ ಕ್ರೋಧವೇ ಬಾರದಿದ್ರೆ ಈ ಅಪಾಯಕರವಾದ ಕಾಮ ಹುಟ್ಟಿಕೊಳ್ಳಿಕ್ಕಿಲ್ಲಲ್ಲ. ಇಲ್ಲ, ಹಾಗಾದ್ರೆ ಯಾವುದು ಮೊದಲು ಹೋಗಬೇಕು? ಕ್ರೋಧ ಹೋಗಬೇಕು. ಫಲಭರಿತವಾದಂತಹ ಮರದ ಇಡೀ ಮೈಯಲ್ಲಿ ಕಾಂಡದಲ್ಲಿ ಮುಳ್ಳು ಇದ್ದಾಗೆ ಕ್ರೋಧ. ಆ ಮುಳ್ಳು ಇದ್ರೆ ಫಲ ಕೊಯ್ಲಿಕ್ಕೆ ಆಗ್ತದೆ. ಫಲ ಎನ್ನುವುದು ಕಾಮವನ್ನು ಈಡೇರಿಸುವಂತಹದ್ದು, ತೃಪ್ತಿ ಪಡಿಸುವಂತಹದ್ದು. ಅದಕ್ಕೆ ಆ ಮುಳ್ಳು ಕಡಿದ್ರೆ, ಆ ಮುಳ್ಳು ಇದ್ರೆ ಇವೇನು ಮಾಡ್ತಾರೆ, ಫಲ ಸಿಗಲಿಲ್ಲ ಮರದ ಬುಡ ಕಡಿತಾರೆ, ಮತ್ತೆ ಪುನಃ ಫಲ ಆಗಲಿಕ್ಕೆ ಇಲ್ಲ ಅದು. ಅದಕ್ಕೆ ಮುಳ್ಳೇ ಇಲ್ಲದ ಹಾಗೆ ಮಾಡಿದ್ರೆ ಆ ಮರವೂ ಉಳಿತದೆ, ಫಲವೂ ಸಿಗ್ತದೆ. ಹಾಗೆ ಅಂತ ಮುಳ್ಳೇ ಸಹಜವಾಗಿರುವ ಮರದಿಂದ, ಹೌದು, ಮುಳ್ಳು ಕಡಿದ್ರೆ ಮರವೇ ಹೊರಟು ಹೋಗುತ್ತೆ, ಅದು ಮರ ಸಾಯ್ತದೆ. ಹೌದು ಹೌದೌದು, ಕೆಲವೊಂದು ಒಂದು ಹೂವಿನಲ್ಲಿ ಮುಳ್ಳಿರುವುದರಿಂದಲೇ ಆ ಹೂವಿಗೆ ಇರುವುದಂತ. ಆ ಕಾರಣದಿಂದ ಅಸಹಜವಾದದ್ದು ತೊಡೆದು ಹಾಕಲ್ಪಡಬೇಕು. ಹೌದೌದು, ನಮ್ಮ ಅಪ್ಪಯ್ಯನಿಗೆ ಅಸಹಜವಾದಂತಹ ಒಂದು ಕ್ರೋಧ. ಆ ಕ್ರೋಧ ಯಾಕೆ ಬರ್ತದೆ, ಸಿಟ್ಟು ಯಾಕೆ ಬರ್ತದೆ ಅಂದ್ರೆ ಲೋಭದಿಂದ ಬರುವುದು. ಕೇಳಿದ್ರೆ ಅವನಿಗೂ ಗೊತ್ತಿರ್ಲಿಕ್ಕಿಲ್ಲ. ಹೌದು, ಕೆಲವೊಮ್ಮೆ ಕೆಲವರಿಗೆ ಕೋಪ ಸಹಜವಾಗಿರುವುದು ಯಾಕೆ, ಅವಾಗ ಪ್ರಪಂಚದಲ್ಲಿ ತಿನ್ನ ಅವರ ಹತ್ರ ಹೋಗ್ಲಿಕ್ಕಿದ್ರೆ ಕೆಲಸ ಆಗ್ಲಿಕ್ಕಿಲ್ಲ, ಅವ್ರು ಯಾವಾಗಲೂ ಸಿಟ್ಟು ಅಂತ. ಕೆಲವರು ಆ ಸಿಟ್ಟನ್ನೇ ಬಂಡವಾಳವನ್ನಾಗಿ ಉಪಯೋಗಿಸುವುದು, ಕ್ರೋಧವೇ ಬಂಡವಾಳ. ಅಲ್ಲ, ಅದಕ್ಕೆ ಸುಲಭದ ದಾರಿ ಅವರು ಕಂಡುಕೊಂಡದ್ದು. ಯಾರ ಕೆಲಸವನ್ನು ಮಾಡುವುದಿಲ್ಲ ಎಂಬ ಹೇಳಿಕೆಗಿಂತ ಕೋಪವನ್ನೇ ತೋರಿಸಿದ್ರೆ ಆಯ್ತಲ್ಲ. ಹೌದೌದು ಹೌದು, ಆವಾಗ ಬಾಕಿ ಸುತ್ತಮುತ್ತ ಎಲ್ಲರ ಮನೆಗೆ ಏನಾದ್ರೂ ದೇಣಿಗೆ ಕೇಳಲಿಕ್ಕೆ ಹೋದ್ರು ಇವನ ಮನೆಗೆ ಬರುವುದಿಲ್ಲ, ಅವರದ್ದೊಂದು ಬೇಡ ಅಂತ. ಉಳಿತಾಯ ಆಯ್ತಲ್ಲ ಅವನಿಗೆ. ವಿಶ್ವಜಿತ್ ಯಾಗ ಮಾಡಿದಂತ ನಮ್ಮ ಪಿತೃಮಹಾಶಯನಿಗೆ ಯಾಕೆ ಒಳ್ಳೆಯ ಸ್ಥಾನ ಸಿಗುವುದಿಲ್ಲ? ಸರ್ವಸ್ವವನ್ನು ತ್ಯಾಗ ಮಾಡಬೇಕಾದ ಯಜ್ಞ ಅದು. ಆ ಲೋಭಿಯಾದ್ದರಿಂದ ಅಪ್ಪಯ್ಯ ನನ್ನನ್ನು ಯಾರಿಗೆ ಕೊಡುವುದು ಅಂತೇಳುವಾಗ ಸಿಟ್ಟು ಬಂದದ್ದು ಕ್ರೋಧ. ಅದರಲ್ಲಿ ಲೋಭಿಯಾದರೆ ವಿಶ್ವಜಿತ್ ಯಾಗದ ಉದ್ದೇಶವೇ ಫಲಿಸುವುದಿಲ್ಲ. ಅದಕ್ಕೆ ಬೇಕಾಗಿ ನನ್ನ ಅಪ್ಪಯ್ಯನಿಗೆ ಆ ಕ್ರೋಧ ಒಂದು ಬಾರದೇ ಇದ್ದ ಹಾಗೆ, ಯಾವ ಕಾರಣಕ್ಕೂ ಅದೊಂದು ಬಾರದೇ ಇದ್ರೆ, ಅದು ಇಲ್ಲ ಅಂತಾದ್ರೆ ಅವರಷ್ಟು ಒಳ್ಳೆಯವರು ಬೇರೆಯವರಿಲ್ಲ. ಹಾಗಾದ ಕಾರಣ ನಾ ಮನೆಗೆ ಹೋಗಬೇಕು ಅಂತಾದ್ರೆ ಅಪ್ಪನಿಗೆ ಕ್ರೋಧ ಇಲ್ಲದಾಗಬೇಕು. ತಥಾಸ್ತು. ಅವಾಗ ಇನ್ನೊಂದು ಪ್ರಶ್ನೆ ಹುಟ್ಟಿತು. ಇನ್ನೊಂದು ವರ ಕೇಳು. ಪೂಜ್ಯನೆ, ಸ್ವರ್ಗದಲ್ಲಿ ಯಾವಾಗಲೂ ತ್ರಿದಶರು, ಮೂರೇ ಅವಸ್ಥೆ, ಬಾಲ್ಯ, ಕೌಮಾರ, ಯೌವನ ಮಾತ್ರ ಅಲ್ಲ, ಅವರಿಗೆ ಯಾವಾಗಲೂ 30 ವರ್ಷ ಅಂತಲೂ ನಮ್ಮಲ್ಲಿ ಒಂದು ಹೇಳ್ತಾರೆ. ಅದು ಈ ವರ್ಷ ಹೆಚ್ಚಾಗ್ಲಿಕ್ಕೂ ಇಲ್ಲ, ಕಡಿಮೆ ಆಗ್ಲಿಕ್ಕೂ ಇಲ್ಲ ಅಂತ. ತ್ರಿದಶ ಅಂದ್ರೆ 30 ಅಂತಲೇ ಅರ್ಥ, ಅಂದ್ರೆ ಮುಪ್ಪು ಇಲ್ಲ, ಮರಣವೂ ಇಲ್ಲ, ಮುದಿತನ ಇಲ್ಲ, ಜರಾ ಮರಣ ಇಲ್ಲ ಅವರಿಗೆ. ಮೊದಲು ಬಾಲ್ಯವೂ ಇಲ್ಲ ಅಂತ ಇತ್ತು. ಒಂದು ಸಂದರ್ಭದಲ್ಲಿ ಏನಾಯಿತು ಅಂದ್ರೆ, ಪಾರ್ವತಿಯ ಒಂದು ಶಾಪ ಸಿಕ್ಕಿತು, ದೇವತಾ ದಂಪತಿಗಳಿಗೆ ಮಕ್ಕಳೇ ಹುಟ್ಟದೇ ಇರಲಿ. ಈಗ ಇರುವ ಮಕ್ಕಳೆಲ್ಲ ಮೊದಲು ಹುಟ್ಟಿದವರು, ಈಗ ಮಕ್ಕಳು ಹುಟ್ಟುವುದಿಲ್ಲ ಇಲ್ಲಿ. ಆದ್ದರಿಂದಲೇ ಆವತ್ತಿಗೂ ದೇವತೆಗಳು 33, ಇವತ್ತಿಗೂ ದೇವತೆಗಳು 33. ಹಾಗೆಂತ ಊರಿಗೆ ಬಂದ್ರೆ ಅವರ ಅಪಾಯವೇ? ಏನು ಅಲ್ಲ ಹೇಳಿದ್ದು ನಾನು, ಅಲ್ಲಿ ಆಗುವುದಿಲ್ಲ ಅಂತ.
ದೇವಲೋಕದ ಇಬ್ಬರೂ ಊರಿಗೆ ಬಂದರೂ ಆಗುವುದಿಲ್ಲ, ಒಬ್ಬಳೋ ಒಬ್ಬನೋ ಭೂಲೋಕಕ್ಕೆ ಬಂದ್ರೆ ಆಗುತ್ತೆ. ಮತ್ತೊಂದು ಇಲ್ಲಿದ್ದೇ ಆಗಬೇಕು. ಶಾಪ ಇರುವುದು ದೇವತೆಗಳಿಗೆ, ಸಂತಾನ ಆಗಬಾರದು. ಹೌದೌದು, ಅವರವರು ಜೊತೆಯಾದ್ರೆ ಅಂತ. ಹೌದು ಸ್ವಾಮಿ, ಈ ಮುಪ್ಪು ಮರಣ ಇಲ್ಲದೇ ಇರಬೇಕಿದ್ರೆ ಏನು ಮಾಡಬೇಕು ಅಂತ ಅದನ್ನು ಕಾಣೋದು. ದೇವತೆಗಳಿಗಿಲ್ಲ, ನಮಗುಂಟು ಅಂದ್ರೆ ದೇವಲೋಕಕ್ಕೆ ಬರಬೇಕು. ಈಗ ಯಾವುದು ಎಲ್ಲಿ ಇಲ್ಲವೋ ಅದು ಬೇಕು ಅಂತಂದ್ರೆ ಇರುವಲ್ಲಿಗೆ ಹೋಗಬೇಕು. ಇರುವಲ್ಲಿಗೆ ಹೋಗ್ಲಿಕ್ಕೆ ಹಾಗೆ ಹೋಗ್ಲಿಕ್ಕೂ ಆಗೋದಿಲ್ಲ. ಆಗೋದಿಲ್ಲ. ಹೌದು, ನಾನು ಗ್ರಹಿಸಿದ ಕೂಡಲೇ ಸ್ವರ್ಗಲೋಕಕ್ಕೆ ದ್ವರ್ಗ ಅಂದ್ರೆ ನಮ್ಮ ಊರಿನ ಭಾಷೆಯಲ್ಲಿ. ಹೌದು, ಅಂದ್ರೆ ಇಲ್ಲಿಗೆ ಬರ್ಲಿಕ್ಕೆ ಆಗ್ತದೋ? ನಿನ್ನ ಒಂದು ಕೆಲಸ ಮಾಡೋಣ, ನೀನೀಗ ಊರಿಗೆ ಹೋಗ್ತಿ. ಹೌದು, ಕ್ರೋಧವರ್ಜಿತನಾಗಿ ಅಪ್ಪನ ಇರ್ತಾನೆ. ನಾನು ಅಪ್ಪ ಕ್ರೋಧವರ್ಜಿತನಾದ ಅಂತ ನಾನು ಇನ್ನೊಮ್ಮೆ ಯಮದೇವರನ್ನು ಮಾತಾಡಿಸಿ ಬರುವಂತ ಬರುದ? ಅಲ್ಲ, ಅಪ್ಪನ ಹತ್ರ ಮೊದಲೇ ಹೇಳು, ಇನ್ನೊಮ್ಮೆ ದಾನ ಕೊಡುವಾಗ ನಾನು ಬಂದು ಕೇಳ್ತೇನೆ, ನನ್ನನ್ನು ದೇವೇಂದ್ರನಿಗೆ ಕೊಟ್ಟಿದ್ದೇನೆ ಅಂತ ಹೇಳಿ ಬಿಡಬೇಕು. ನಾನೊಮ್ಮೆ ಸ್ವರ್ಗಕ್ಕೆ ಹೋಗಿ ಬರ್ತೇನೆ ಅಂತ ಹೇಳು. ಆಗ ನಾ ಹೇಳಲಿಕ್ಕಿಲ್ಲ, ಯಾಕಂದ್ರೆ ಈಗ ಸನ್ನಿಧಾನದಿಂದ ಆಯ್ತು, ದೇವತೆಗಳಿಗೆ ದಾನ ಇಲ್ಲ. ಅವಾಗ ನಾನು ಇಲ್ಲಿ ಕೇಳಿಸಿಕೊಂಡದ್ದೇ ಸುಳ್ಳು ಅಂತ ಹೇಳಿಲ್ಲ. ಹೌದು, ಅದು ದೋಷ ಆಗಿದೆ. ಅದು ದೋಷ ಆಗ್ತದೆ. ಅವಾಗ ಯಮದೇವರು ಹೇಳುದು, ನಾ ಮೊನ್ನೆ ಹೇಳಿದ್ದೇನೆ ನಿನಗೆ ಮರ್ತೋಯ್ತು ಅಂತ. ದೋಷ ಇದ್ರೆ ಶ್ರದ್ಧೆ ಬರ್ಲಿಕ್ಕಿಲ್ಲ. ಶ್ರದ್ಧೆ ಬರ್ಲಿಕ್ಕಿಲ್ಲ. ಶ್ರದ್ಧೆ ಬರದೇ ಇದ್ರೆ ಸ್ವರ್ಗಕ್ಕೆ ಹೋಗ್ಲಿಕ್ಕಿಲ್ಲ. ಹೋಗ್ಲಿಕ್ಕಿಲ್ಲ ಮಾತ್ರ ಅಲ್ಲ, ಇಲ್ಲಿಂದ ಪುನಃ 9 ಕೋಟಿ ಕೆಳಗೆ ಅಲ್ವೋ? ಹೌದು, ಈ ಕೋಟಿ ಕೋಟಿ ಮಾಡಿದವರು ಪೂರ ಇಲ್ಲೇ ಅಲ್ವೋ? ಅದಾಗೆ ಅದಾಗೆ ಏನು ಆಲೋಚನೆ ಮಾಡಿದ ಕಾರಣ ಈ ಜರಾಮರಣ ಇಲ್ಲದೆ ಇರುವಂತಹ ಸ್ವರ್ಗ ಕಾಮ ಅಂದ್ರೆ ಸ್ವರ್ಗ ಪ್ರಾಪ್ತಿ ಹೇಗೆ ಅಂತ. ಸ್ವರ್ಗವನ್ನು ಅಪೇಕ್ಷಿಸಿದವ ಯಾವ ದಾರಿಯಲ್ಲಿ ಸಾಗಬೇಕು? ಯಾವ ದಾರಿಯಲ್ಲಿ ಸಾಗಿದ್ರೆ ಸ್ವರ್ಗ ಪ್ರಾಪ್ತಿ ಆಗ್ತದೆ? ಹೌದೌದು, ಹಾಗೆ ಸುಲಭ ಇದೆ. ಸುಲಭ ಇದೆ. ಭೂಲೋಕದಲ್ಲಿ ಈಗಾಗಲೇ ಹಲವು ದಾರಿಗಳು ಸ್ವರ್ಗವನ್ನು ತೋರಿಸ್ತವೆ. ಜ್ಯೋತಿಷ್ಠೋಮ ಎನ್ನುವ ಯಾಗ ಇದೆ. ಸ್ವರ್ಗವನ್ನು ಅಪೇಕ್ಷಿಸಿ ಆ ಯಾಗವನ್ನು ಮಾಡಬೇಕು ಅಂತ ವೇದ ಹೇಳುತ್ತದೆ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಅಥವಾ ದರ್ಶಪೂರ್ಣ ಮಾಸ ಎನ್ನುವ ಯಾಗ ಇದೆ, ಅದು ಸ್ವರ್ಗವನ್ನು ಅಪೇಕ್ಷಿಸಿ ಇರುವ ಯಾಗ. ಈ ಎರಡು ಯಾಗಗಳು ಇರುತ್ತಾ ನೀನು ಪ್ರಶ್ನೆಯನ್ನು ಮಾಡಿದ ಕಾರಣ ಅದಕ್ಕಿಂತ ಭಿನ್ನವಾದ ದಾರಿಯನ್ನು ನಿನಗೆ ಹೇಳುತ್ತೆ. ಅಗ್ನಿಯ ಉಪಾಸನೆಯನ್ನು ಮಾಡಬೇಕು. ಅದಕ್ಕೆ ಇಷ್ಟಿಕಾ ಉಪಾದಾನ ಅಂದ್ರೆ ಇಟ್ಟಿಗೆಗಳನ್ನು ಸಂಗ್ರಹಿಸಿ ಯಜ್ಞಕುಂಡವನ್ನು ತಯಾರಿಸುವಲ್ಲಿಂದ ಆ ಕ್ರಿಯೆ ಆರಂಭವಾಗುತ್ತದೆ. ಅಲ್ಲಿಂದಲೇ ಯಜ್ಞ ಪ್ರಕ್ರಿಯೆ ಆರಂಭ ಆಗುತ್ತದೆ. ಅದಕ್ಕೆ ಲೋಕ, ಅಗ್ನಿ, ತಪಸ್ಸು, ತೇಜಸ್ಸು ಮೊದಲಾದ 21 ದೇವತೆಗಳು ಏಕವಿಂಶತಿ ದೇವತಾತ್ಮಕವಾದ ಯಜ್ಞದ ಉಪಾಸನೆಯನ್ನು ನಿನಗೆ ನಾನು ಉಪದೇಶಿಸ್ತೇನೆ. ಉಪದೇಶ ಮಾತ್ರ ಅಲ್ಲ, ಆ ಅನುಷ್ಠಾನದಿಂದ ಮುಪ್ಪು ಸಾವುಗಳಿಲ್ಲದೇ ಇರುವ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಇದಕ್ಕೆ ಮುಂದೆ ಲೋಕದಲ್ಲಿ ನಿನ್ನ ಹೆಸರಿನಿಂದಲೇ ಈ ಅಗ್ನಿ ಪ್ರಸಿದ್ಧಿಯನ್ನು ಪಡೆಯುತ್ತದೆ. ನಾಚಿಕೇತಾಗ್ನಿ. ಮೂರನೆಯದ್ದು ಕೇಳು ಸ್ವಾಮಿ. ನನಗೊಂದು ರಹಸ್ಯ ಇನ್ನೂ ಗೊತ್ತಾಗಲಿಲ್ಲ. ಏನು ರಹಸ್ಯವಾಗಿಯೇ ಉಳಿದಿದೆ? ಗೊತ್ತಾದ್ರೆ ಅದು ರಹಸ್ಯ ಆಗುವುದಿಲ್ಲ. ಒಬ್ಬ ಕೆಲವೊಮ್ಮೆ ಆ ರಹಸ್ಯದೊಳಗೆ ಏನಿರುವುದಿಲ್ಲ. ಭೂಲೋಕದಲ್ಲಿ ಏನುಂಟು ಅಂತ ಗೊತ್ತುಂಟ? ಕೊಟ್ಟ ಅವನು ರಹಸ್ಯವಾಗಿ ತಕ್ಕೊಂಡ. ಅವನಿಗೆ ತಕ್ಕೊಳ್ಳೋಳೆ ಗೊತ್ತುಂಟು ಏನಿಲ್ಲ ಅಂತ. ಆದ್ರೆ ನೋಡೋ ಅವನಿಗೆ ಅವ ಏನು ಕೊಡ್ಲಿಲ್ಲ ಏನಿಲ್ಲ ಅಂತ ಆಗ್ಲಿಕ್ಕೆ ಆಗುತ್ತೆ. ಹೌದಾ? ಮತ್ತೆ ಹೀಗೆ ಮಾಡಿದೆ ಏನಿಲ್ಲ ಅಂತ. ಅವಾಗ ಒಬ್ಬ ಹೇಳಿದಂತೆ, ಗೊತ್ತುಂಟ ಎಂಥದಿಲ್ಲ ಸುಮ್ಮನೆ ಗೊತ್ತುಂಟು ಹೇಳಿದ್ದು ಅಂತ. ಅದರಲ್ಲೊಂದು ರಹಸ್ಯ ಉಂಟು. ಅದೇನು ಗೊತ್ತುಂಟ? ಅದೇನು? ಅಭಿನಯ ರಹಸ್ಯ. ಅನೇಕ ಸಲ ಅದುವೇ, ಕೆಲವೊಮ್ಮೆ ಹಾಗಲ್ಲ. ಅಭಿನಯ ರಹಸ್ಯ ಒಂದು, ರಹಸ್ಯ ಅಭಿನಯ ಇನ್ನೊಂದು. ಅದೇ ಅದು ಅದು ಗುಟ್ಟಿನಲ್ಲಿ ಕೊಡುವುದು ಅಂತ. ಹೌದು ಹೌದೌದು, ಕಾರ್ಯಕ್ರಮಕ್ಕೊಂದು ಸಂಭಾವನೆ ಉಂಟು. ಆದ್ರೆ ಎಲ್ರಿಗೂ ಗೊತ್ತಾಗಬಾರದಲ್ಲ, ಹೊರಡುವಾಗ ಒಂದು ಗುಟ್ಟಿನಲ್ಲಿ ಕೊಡುವುದುಂಟು. ಅದೊಂದು ರಹಸ್ಯ. ಅದೇ ಶಬ್ದವೋ ಬೇರೆ ಶಬ್ದ ಉಂಟ? ಅದನ್ನು ಒಬ್ರು ಹೇಳ್ತಾರೆ ಮಡಚಿ ಕೊಡುವುದು ಅಂತ. ಅದು ಮಡಚಿ ಕೊಡೋದು ಬಾಯಿಗೂ ಕೊಡ್ಲಿಕ್ಕೆ ಉಂಟು ಬೀಳಿ, ಅದು ಬೇರೆ. ಅಂತೂ ಗುಟ್ಟಿನಲ್ಲಿ ಒಂದು ಗುಟ್ಟು ರಹಸ್ಯ ಉಂಟು. ಆದ್ರೆ ಮೃತ್ಯು ರಹಸ್ಯ ಅಂತ ಒಂದು ಕೇಳಿದ್ದೇನೆ ನಾನು. ಅದೆಂತದ್ದು? ಒಂದು ಹೇಳ್ತಾರೆ ಹುಟ್ಟುವಾಗಲೇ ಸಾವು ಬರ್ತದೆ,
ಜಾತಸ್ಯ ಹಿ ಧ್ರುವ ಮೃತ್ಯು, ಹುಟ್ಟಿದವನಿಗೇನು ಸಾವು ಉಂಟು. ಸಾವು ಮಾತ್ರ ಅಲ್ಲ, ಆಯುಸ್ಸು, ಕರ್ಮ, ವಿತ್ತ, ವಿದ್ಯಾ, ನಿಧನ. ಹೌದು, ಪಂಚೈವ ಇದೈದು ಗರ್ಭಸ್ಥಸ್ಯವ ದೇಹಿನ, ಗರ್ಭದಲ್ಲಿರುವಾಗಲೇ ನಿರ್ಣಯ ಆಗುತ್ತದೆ. ಹೌದೌದು. ಆದರೆ ಮರಣ ರಹಸ್ಯವೇ, ಯಾವಾಗ ಬರ್ತದೆ, ಎಷ್ಟೊತ್ತಿಗೆ ಬರ್ತದೆ, ಹೇಗೆ ಬರ್ತದೆ, ಕಲ್ಪಿಸಿ ಹೇಳಬಹುದು. ಹೊರತು ಇದಮಿತ್ತಮ್ಮಂತ ಹೇಳಲಿಕ್ಕೆ ಬರುವುದೇ ಇಲ್ಲ. ಅದು ಬರಲಿಕ್ಕೆ ಇಲ್ಲ. ಇಲ್ಲ, ಸತ್ತ ಮೇಲಿನದ್ದಂತೂ ಬಹಳ ರಹಸ್ಯ ಯಮದೇವ ನನಗೆ ಕಾಡ್ತಾ ಉಂಟು. ಒಂದು ಒಬ್ರು ಹೇಳ್ತಾರೆ, ಸತ್ತ ತಕ್ಷಣ ಆ ದೇಹದಿಂದ ಹೊರಟ ಆತ್ಮ ಮತ್ತೊಂದು ದೇಹವನ್ನು ಸೇರ್ತದೆ. ದೇಹದಲ್ಲಿ ಆತ್ಮ ಇರುವಷ್ಟು ಸಮಯ ಅಲ್ವೋ. ಓ, ಅವನನ್ನ ಅಪ್ಪ, ಸತ್ತ ಮೇಲೆ ಅಪ್ಪನ ಹೆಣ. ಹಾಗಾದ್ರೆ ಅಪ್ಪ ಯಾರು? ಆತ್ಮಕ್ಕೆ ಸಂಬಂಧ ಪಡ್ತದೆ. ಹಾಗೆ ಅಂತ ಸತ್ತ ಮೇಲೆ ವರ್ಷಾಂತಿಕ ಉಂಟು, ಆತ್ಮ ಇನ್ನೊಂದು ದೇಹಕ್ಕೆ ಹೋಗ್ತದೆ. ಯಾರದ್ದು ವರ್ಷಾಂತಿಕ? ಅಪ್ಪಯ್ಯನದ್ದು. ದೇಹವನ್ನು ಬೆಂಕಿಗೆ ಹಾಕಿ ಆಗಿದೆ ಅಥವಾ ಮಣ್ಣಿನಡಿಯಲ್ಲಿ ಹಾಕಿದ್ದಾರೆ. ಆತ್ಮ ಇದ್ರೆ ಮಾತ್ರ ದೇಹಕ್ಕೆ ತಂದೆ ಅಂತ ಕರೆಯುವುದು, ಸಂಬಂಧ ಹೇಳುವುದು. ಆತ್ಮ ಹೋದ ಸತ್ತ ಮೇಲೆ ಸಂಬಂಧ ಇಲ್ಲ, ಆತ್ಮ ಇನ್ನೊಂದು ದೇಹಕ್ಕೆ ಹೋಯಿತು. ಹಾಗಾದ್ರೆ ವರ್ಷಾಂತಿಕ ಯಾರಿಗೆ? ಕುಲಪುರೋಹಿತನಿಗೋ, ಅಲ್ಲ ಊರಿನವರಿಗೆ ಊಟ ಹಾಕ್ಲಿಕ್ಕೋ? ನನ್ನ ಭಾಷೆಯಲ್ಲಿ ಕೇಳಿದ್ರು, ಕುಲಪುರೋಹಿತನಿಗೆ ಶಿಷ್ಯ ವರ್ಗದವರು ಮಾಡ್ಲಿಕ್ಕೆ ಅವನ ಮನೆಯವರು ಬಿಡ್ಲಿಕ್ಕಿಲ್ಲ. ಹಾಗಾದ್ರೆ ಸತ್ತವನಿಗೆ ವರ್ಷಾಂತಿಗೆ ಆಗಲಿಕ್ಕೆ ಅವನ ಆತ್ಮ ಇನ್ನೊಂದು ದೇಹಕ್ಕೆ ಹೋಗ್ಲಿಲ್ವೋ? ಸಾಂವತ್ಸರಿಕ ಶ್ರಾದ್ದ ಉಂಟು. ಯಾರ್ದು? ಇವತ್ತು ಅಪ್ಪಯ್ಯನ ಶ್ರಾದ್ದ, ಇವತ್ತು ಆತ ತಾಯಿಯ ಶ್ರಾದ್ದ. ಪ್ರಯೋಗ ಉಂಟು, ಇನ್ನೊಂದು ದೇಹಕ್ಕೆ ಆತ್ಮ ಹೋದ ಮೇಲೆ ಈ ಶ್ರಾದ್ದಾದಿ ಕರ್ಮಗಳು ಯಾರಿಗೆ ಯಮದೇವ್ರೇ? ಅದು ಇನ್ನೊಂದು ದೇಹಕ್ಕೆ ಹೋಗಿ ಆಗ್ಲಿಲ್ವೋ? ಹೀಗೆ ಮೃತ್ಯುವಿನಲ್ಲಿ ಆಮೇಲೆ ಮಾಡುವಂತ ಔರ್ಧ್ವ ದೇಹಿಕಾಗಿ ಕಾರ್ಯಕ್ರಮಗಳಲ್ಲಿ ಕೆಲವರು ಸತ್ತ ಮೇಲೂ ಇದ್ದಾನೆ ಅಂತ ಹೇಳ್ತಾರೆ. ಸತ್ತು ಇದ್ದಾನೆ ಅಂತ ಒಂದು ಪ್ರಯೋಗ ಉಂಟು, ಸತ್ತಿದ್ದಾನೆ ಅಂತ ಏನು ಇಲ್ಲ ಅಂತ ಹೇಳ್ತಾರೆ. ಏನಿಲ್ಲ ಹೇಳ್ತಾರೆ, ಸುಮ್ಮನೆ ನೀವು ಕಲ್ಪಿಸುದಲ್ವೋ, ಈಗ ಎಂತದ್ದು ಇಲ್ಲ ಹೇಳ್ತಾರೆ. ಈಗ ನಿನಗೆ ತಂದೆಯ ಕೋಪ ಪರಿಹಾರ ಆಗಿದೆ, ಅದಾಗಿದೆ. ಸ್ವರ್ಗಕ್ಕೆ ಹೋಗುವಂತಹ ಅಗ್ನಿಯ, ಅಯ್ಯೋ ಅದರಷ್ಟು ದೊಡ್ಡ ಅನುಗ್ರಹ ಇಲ್ಲ. ಆದ್ರೆ ಈ ಮೃತ್ಯುವಿನ ರಹಸ್ಯ ಏನು? ಈಗ ನಿನಗೆ ಜೀವನದಲ್ಲಿ ಬೇಕಾದದ್ದು ಸಂಪತ್ತು, ಸ್ವಲ್ಪ ಗೋವುಗಳು, ಅಶ್ವಗಳು, ಭೂಮಿಯು, ಅದು ಯಾವುದನ್ನಾದ್ರೂ ಕೇಳು ಕೊಡುತ್ತೇನೆ ಮಾಮಿ. ಅದನ್ನು ನಾನು ಕೇಳಿದ್ರೆ ಸಂಪತ್ತು ಸ್ವಲ್ಪ ಸಂಗ್ರಹ ಆದವನಿಗೆ ಪುನಃ ಮಾಡಬೇಕು ಅಂತ ಕಾಣುವುದು. ಪುನಃ ಮಾಡ್ಲಿಕ್ಕೆ ಆಗದೆ ಇದ್ರೆ ಅಡ್ಡದಾರಿಯನ್ನು ಹಿಡಿಯುವುದು. ಅಡ್ಡದಾರಿಯನ್ನು ಹಿಡಿದು ಮಾಡಿದ ಮೇಲೆ ಅವ ಹೋದ ಊರಿನಲ್ಲೆಲ್ಲ ಅವನದ್ದು ಸಂಪತ್ತಿರುವುದು. ಲೋಕಾನುಭವ ಉಂಟು. ಅಯ್ಯೋ ಮತ್ತೆ ಅದು ಹೋದ ಊರಿನಲ್ಲಿ, ಯಾವ ಊರಿನಲ್ಲಿ ಹೋದ್ರು ಅವನದ್ದೇ ಇರುವುದು. ಮತ್ತೆ ಊರಿಡೀ ಸುದ್ದಿ ಆಗುದು ಅವನದ್ದು. ಕೊನೆಗೆ ಮತ್ತೆ ಸಂಪತ್ತು ಎಷ್ಟುಂಟು ನೋಡ್ಲಿಕ್ಕೆ ಬರುವಾಗ ಬಹಿರ್ದೇಶಕ್ಕೆ ಅವನ ಮನೆಯಲ್ಲೇ ಅವನಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ನಿನಗೀಗ ಮೃತ್ಯು ರಹಸ್ಯ ಬೇರೆ ಏನು ಬೇಡ. ಅಯ್ಯೋ ಅದರಾದ್ರೆ ನಾವು ಹೇಳ್ತೇವೆ, ಓ ಹುಟ್ಟು ಹುಟ್ಟು ಆಕಸ್ಮಿಕ, ಸಾವು ಸಾವು ಸಹಜ, ಬದುಕು ಬದುಕು ಅನಿವಾರ್ಯ. ದೊಡ್ಡ ದೊಡ್ಡ ಶಬ್ದ ಮಾತಾಡ್ತೇವೆ ನಾವು. ಒಂದು ಸಾವು ಅಂದ್ರೆ ಮತ್ತೊಂದು ಹುಟ್ಟಿಗೆ ಕಾರಣ ಅದು. ಮರಣವೇ ಮಹಾನವಿ ನವಮಿ, ನಮ್ಮ ಶಬ್ದ ಪ್ರಯೋಗ ಬಹಳ ಉಂಟು. ಹೌದು, ದೇಹದಲ್ಲಿ 9 ದ್ವಾರ ಉಂಟು, ಯಾವ ದ್ವಾರಕ್ಕೂ ಬಾಗಿಲಿಲ್ಲ, ಆದ್ರೂ ಜೀವಾತ್ಮ ಉಳ್ಕೊಂಡದ್ದೇ ಆಶ್ಚರ್ಯ. ಬಾಗಿಲಿಲ್ಲದೆ ಇದ್ರೂ ದ್ವಾರ ಅದು, ಯಾವ ದ್ವಾರ ದ್ವಾರ. ಹೌದೌದು, ಹಾಗೆ ಎಲ್ಲಿಯೂ ಹೋಗಬಹುದು ಆತ್ಮ, ಆದ್ರೆ ಹೋಗ್ಲಿಲ್ಲ ಅಲ್ಲ, ಹೋಗದೇ ಇರುವುದೇ ಭಾರಿ ದೊಡ್ಡದು. ಹೌದೌದು, ಹೇಗೆ ನಾವು ಮಾತಾಡ್ತೇವೆ ಕೂತ್ಕೊಂಡು. ಆದ್ರೂ ಮೃತ್ಯುವಿನ ರಹಸ್ಯ ನಮಗೆ ಗೊತ್ತಾಗಲಿಲ್ಲ. ಉಂಟು ಅಂತ ಗೊತ್ತುಂಡು, ಹೇಗೆ ಉಂಟು ಬೇಕು ನಿನಗೆ? ಪ್ರಾರ್ಥನೆ ನನ್ನದು, ಹಠ ಅಲ್ಲ. ಸುಲಭದಲ್ಲಿ ಹೇಳ್ತೇನೆ, ಮೃತ್ಯು ಎನ್ನುವುದು ಸರ್ವ ಸಮಾಪ್ತಿಯ ಲಕ್ಷಣ ಅಲ್ಲ. ಸತ್ತ ಎಂಬಲ್ಲಿಗೆ ಮುಗಿಲಿಲ್ಲ, ಮುಗಿಯುವುದಿಲ್ಲ. ಆ ಕಾರಣದಿಂದಲೇ ನಿಮ್ಮ ಲೋಕದಲ್ಲಿ ವ್ಯವಹಾರ ಬಂದದ್ದು. ಅವನು ಸತ್ತಿದ್ದಾನೆ, ಸತ್ತಿದ್ದಾನೆ, ಸತ್ತು ಇದ್ದಾನೆ, ಇದ್ದಾನೆ. ಒಬ್ಬನ ತಂದೆಯಾದ್ರೆ ಅವನು ಸತ್ತು ಇದ್ದಾನೆ, ಇದ್ದಾನೆ. ಅವನಿದ್ದ ಕಾರಣ ಇವನು ಉತ್ತರ ಕ್ರಿಯೆ ವರ್ಷಾಂತಗಳನ್ನು ಮಾಡಬೇಕಾದ್ದು. ನಾವೊಂದು ಪ್ರಶ್ನೆ ಕೇಳಬಹುದು ಸನ್ನಿಧಾನದ, ಏನು ಹೇಗಿದ್ದಾನೆ, ಯಾವ ರೂಪದಲ್ಲಿದ್ದಾನೆ? ಮಾನವನ ಸಂಬಂಧಗಳು ಎಷ್ಟು ವಿಧ? ಮೂರೇ ವಿಧ: ಆತ್ಮ ಸಂಬಂಧ, ಮಾತೃ ಸಂಬಂಧ, ಪಿತೃ ಸಂಬಂಧ. ಒಬ್ಬನಿಗೆ ಸಂಬಂಧ ಇರುವುದು ಇದು ಮೂರೇ. ಆತ್ಮ ಸಂಬಂಧ ಅಂದ್ರೆ ತನ್ನ ತಂದೆ ತಾಯಿ ಅಣ್ಣ ತಮ್ಮ ಹೆಂಡತಿ ಮಕ್ಕಳು.
ಪಿತೃ ಸಂಬಂಧ ಅಂದ್ರೆ ತಂದೆಯ ತಂದೆ ತಾಯಿ ಅಣ್ಣ ತಮ್ಮಂದಿರು, ತಂದೆಯ ಅಣ್ಣ ತಮ್ಮಂದಿರು ಅವರ ಸಂತಾನಾದಿಗಳು. ಮಾತೃ ಸಂಬಂಧ ಅಂದ್ರೆ ತಾಯಿಯ ಅಣ್ಣ ತಮ್ಮಂದಿರು, ತಾಯಿಯ ಅಕ್ಕ ತಂಗಿಯರು ಅವರ ಸಂಬಂಧಗಳು. ಅದನ್ನ ನಾವು ಕೌಟುಂಬಿಕ ಅಂತ ಹೇಳೋದು. ಹೌದು, ಇದು ಮೂರು ಸಂಬಂಧ. ಇದರಲ್ಲಿ ಶ್ರಾದ್ದಾಧಿಕಾರ ಬರುವುದು ಆತ್ಮ ಸಂಬಂಧಕ್ಕೆ ಮಾತ್ರ. ಒಬ್ಬನಿಗೆ ಆತ್ಮ ಸಂಬಂಧದಿಂದ ಶ್ರಾದ್ದಾಧಿಕಾರ ಬರುತ್ತದೆ, ಪಿತೃ ಸಂಬಂಧದಿಂದ ಬರುವುದಿಲ್ಲ, ಮಾತೃ ಸಂಬಂಧದಿಂದ ಬರುವುದಿಲ್ಲ. ಬರಬೇಕಾದ ಅನಿವಾರ್ಯತೆ ಇರಬೇಕಾದ್ರೆ ಅಲ್ಲಿ ಸರಿಯಾದ ಅಧಿಕಾರಿಗಳು ಇಲ್ಲದೇ ಇರಬೇಕು. ಅಧಿಕಾರಿಗಳಿಲ್ಲದೇ ಇದ್ದಾಗ ಇವನಿಗೆ ಮುಖಾಂತರವಾಗಿ ಬರುವ ಅಧಿಕಾರ. ಬದುಕಿರುವವರಲ್ಲಿ ಹೆಚ್ಚು ಅರ್ಹತೆ ಯಾರಿಗೆ ಯಾರಿಗೆ ಎನ್ನುವುದರಿಂದ ಬರುತ್ತದೆ. ಆದರೆ ಪ್ರಧಾನವಾಗಿ ಇರುವುದು ಆತ್ಮ ಸಂಬಂಧವನ್ನು ಇಟ್ಟುಕೊಂಡು ಶ್ರಾದ್ದಾಧಿಕಾರಿಗಳು ಶ್ರಾದ್ದವನ್ನು ಯಾಕೆ ಮಾಡಬೇಕು? ಉತ್ತರ ಕ್ರಿಯಾದಿ ಸಮಸ್ತವು ಶಾಸ್ತ್ರಕಾರರು ಶ್ರಾದ್ದ ಅಂತ ಕರೆದಿದ್ದಾರೆ. ಆತ್ಮ ಸಂಬಂಧ ಇದ್ದ ಕಾರಣ ಮಾಡಬೇಕು. ಅದಕ್ಕೆ ಶ್ರಾದ್ದ ಎನ್ನುವ ಶಬ್ದ ಯಾಕೆ ಬಂತು ಅಂತ ತಿಳ್ಕೊಂಡ್ರೆ ಅದರ ಮಹತ್ವ ಗೊತ್ತಾಗುತ್ತದೆ. ಅದರಲ್ಲಿ ಮೃತ್ಯುವಿನ ರಹಸ್ಯವು ಅಡಗಿದೆ. ಸಾಮಾನ್ಯವಾಗಿ ಲೋಕದಲ್ಲಿ ಏನು ಹೇಳುತ್ತಾರೆ, ಶ್ರದ್ಧೆಯಿಂದ ಮಾಡುವ ಕಾರಣ ಅದು ಶ್ರಾದ್ದ. ಈ ಅರ್ಥವನ್ನು ಹೇಳಿದ್ರೆ ಶ್ರದ್ಧೆಯಿಂದ ಮಾಡುವ ಎಲ್ಲ ಕರ್ಮಗಳು ಶ್ರಾದ್ದ ಯಾಕಾಗುವುದಿಲ್ಲ, ಅಥವಾ ಈ ಕರ್ಮವನ್ನು ಮಾತ್ರ ಶ್ರದ್ಧೆಯಿಂದ ಯಾಕೆ ಮಾಡಬೇಕು ಹೌದು. ಬೇರೆ ಬೇರೆ ಹವನಗಳು, ವ್ರತಗಳು, ಪೂಜೆಗಳು ಶ್ರದ್ಧೆಯಿಂದಲೇ ಮಾಡಬೇಕು. ಆದರೆ ಅವುಗಳಿಗೆ ಯಾವುದಕ್ಕೂ ಶ್ರಾದ್ದ ಎಂಬ ಪದ ಪ್ರಯೋಗ ಇಲ್ಲ. ಇದನ್ನು ಮಾತ್ರ ಉದ್ದೇಶದಿಂದಲೇ ಹೇಳಿದ ಹಾಗುಂಟು ಶ್ರಾದ್ದ. ಹೌದು ಹೌದು, ಆವಾಗ ಅಲ್ಲಿ ಶ್ರಾದ್ದ ಎಂಬುದಕ್ಕೆ ಶ್ರದ್ಧೆಯ ಕಾರಣದಿಂದ ಮಾಡಬೇಕಾದ ಕರ್ಮ. ಇವನು ನನ್ನ ತಂದೆ ಎನ್ನುವ ಶ್ರದ್ಧೆಯಿಂದ ಮಗನು ಉತ್ತರ ಕ್ರಿಯಾದಿ ಪ್ರಥಮಾಬ್ಧಿಕ ಪ್ರತಿ ಸಾಂವತ್ಸರಿಕಾದಿ ಶ್ರಾದ್ದಗಳನ್ನು ಮಾಡಬೇಕು. ಆತ್ಮ ಸಂಬಂಧ, ಆತ್ಮ ಸಂಬಂಧ, ಆತ್ಮ ಸಂಬಂಧದ ಶ್ರದ್ಧೆ. ನೀ ಇನ್ನೊಂದು ಕಾರ್ಯಕ್ರಮವನ್ನು ಆಲೋಚನೆ ಮಾಡುವ, ಯಾವುದೋ ಒಂದು ಹವನ, ಆ ಹವನವನ್ನು ಮಾಡುವುದಕ್ಕೆ ಶ್ರದ್ಧೆ ಕಾರಣವಾಗಿ ಇರುವುದಿಲ್ಲ. ಅದು ಆತ್ಮ ಸಂಬಂಧದಿಂದ ಮಾಡುವುದು ಅಲ್ಲ ಅಲ್ಲ, ಅಲ್ಲಿ ಕಾರಣ ಏನಿರ್ತದೆ, ಇಂತಹ ಫಲ ದೊರೆಯಬೇಕು ಫಲಪ್ರಾಪ್ತಿಗೆ ಬೇಕಾಗಿ. ಆವಾಗ ಶ್ರದ್ಧೆ ಇರುವುದೆಲ್ಲಿ? ಫಲಪ್ರಾಪ್ತಿಯಲ್ಲಿ. ಫಲಪ್ರಾಪ್ತಿಯಲ್ಲಿ ಶ್ರಾದ್ದಾದಿಗಳಲ್ಲಿ ಫಲಪ್ರಾಪ್ತಿಯ ವಿಷಯವೇ ಇಲ್ಲ. ಶ್ರದ್ಧೆ ಇರುವುದು ಪಿತೃವಿನಲ್ಲಿ. ಪಿತೃವಿನಲ್ಲಿ ಆದ್ರಿಂದ ಶ್ರಾದ್ದ ಎಂಬ ಶಬ್ದಕ್ಕರ್ಥ ಶ್ರದ್ಧೆಯೇ ಕಾರಣವಾಗಿ ಮಾಡುವಂತಹ ಕರ್ಮ. ಕರ್ಮ ಇದು ಮೋಕ್ಷ ಸಿಗಬೇಕು ಎನ್ನುವ ಸಂಕಲ್ಪ ಇಲ್ಲ, ಇಲ್ಲ ವಿಘ್ನ ಪರಿಹಾರ ಆಗಬೇಕು ಎನ್ನುವ ಸಂಕಲ್ಪ ಇಲ್ಲ, ಇಲ್ಲ ಜ್ಞಾನ ಮೋಕ್ಷ ಸಿದ್ಧಿ ಆಗಬೇಕು ಎನ್ನುವ ಸಂಕಲ್ಪ ಇಲ್ಲ. ಕೇವಲ ಪಿತುಹು ಪ್ರತಿ ಸಾಂವತ್ಸರಿಕ ಶ್ರಾದ್ದಂಕರಿಸಿ ತಂದೆಯ ಸಾಂವತ್ಸರಿಕ ಶ್ರಾದ್ದವನ್ನು ಮಾಡುತ್ತೇನೆ, ಕಾರಣ ಶ್ರದ್ಧೆಯೊಂದಿ. ಆದ್ರಿಂದ ಶ್ರದ್ಧಾ ಕಾರಣದಿಂದ ಮಾಡಬೇಕಾದ ಕರ್ಮ, ಆದ್ದರಿಂದ ಅದಕ್ಕೆ ಶ್ರಾದ್ದ ಎಂಬ ಹೆಸರು ಬಂದಿದೆ. ಅದರಲ್ಲಿಯೇ ಮೃತ್ಯು ರಹಸ್ಯ ಅಡಗಿದ್ದು. ಹಾಗನಕ ಸತ್ತ ಆತ್ಮ ಯಾವ ದೇಹಕ್ಕೆ ಹೋಗುತ್ತದೆ ಅಂತಲ್ಲ, ಸತ್ತ ಗತಿಸಿ ಹೋದಂತ ಆತ್ಮ ಪಿತೃ ಎಂಬಂತ ಶ್ರದ್ಧೆಯೇ ಕಾರಣ. ಹೌದು, ಅದುವೇ ಉತ್ತರ. ಇದರ ಜೊತೆಯಲ್ಲಿ ಆ ಆತ್ಮ ಯಾವ ಕಡೆಗೆ ಹೋದ್ರು ಈ ಶ್ರಾದ್ದದಲ್ಲಿ ಅದಕ್ಕೆ ವ್ಯವಸ್ಥೆ ಉಂಟು. ಹೌದು, ಬ್ರಾಹ್ಮಣ ಭೋಜನ, ಪಿಂಡ ಪ್ರದಾನ, ದಕ್ಷಿಣ ಪ್ರದಾನ, ವಿಕಿರ, ತಿಲೋದಕಾದಿಗಳಲ್ಲಿ ವಿಕಿರವನ್ನು ಹಾಕಿದರೆ ನರಕಲೋಕದಲ್ಲಿ ಅವನ ತಂದೆ ಇದ್ರೆ ಇಲ್ಲಿ ಅವನಿಗೆ ಪ್ರಯೋಜನ ಆಗುತ್ತದೆ. ಇನ್ನು ಮನುಷ್ಯ ರೂಪದಿಂದ ಅವನು ಇದ್ರೆ ಬ್ರಾಹ್ಮಣ ಭೋಜನದಿಂದ ಅವನಿಗೆ ಪ್ರಯೋಜನ ಸಿಗುತ್ತದೆ. ಈ ಲೋಕದಲ್ಲಿ ನಾನು ಇವತ್ತು ಗ್ರಹಿಸಲೇ ಇಲ್ಲ ನನಗೆ ಅಂತಹ ಒಂದು ಊಟ ಸಿಗುತ್ತದೆ ಅಂತ. ಪುಷ್ಕಳವಾದ ಭೋಜನ ಸಿಕ್ಕಿದೆ, ಆಲೋಚನೆಯೇ ಮಾಡಲಿಲ್ಲ ನಾನು ಸಿಗುತ್ತದೆ ಅಂತ, ಗೊತ್ತೇ ಇಲ್ಲ ಒಳ್ಳೆಯ ಊಟ ಸಿಕ್ಕಿದೆ. ಹಿಂದಿನ ಜನ್ಮದಲ್ಲಿ ಇದ್ದವನು ಯಾವನೋ ಅವನ ಮಗ ಶ್ರಾದ್ದ ಮಾಡಿದ್ದಾನೆ ಆ ದಿವಸ, ಅದರ ಪ್ರಯೋಜನ ಇವನಿಗೆ ಅಯಾಚಿತವಾಗಿ ಅನಾಲೋಚಿತವಾಗಿ ಅನಾಯಾಸದಿಂದ ಭೋಜನ ಪ್ರಾಪ್ತಿಯಾಗಿದೆ. ಈ ರೀತಿ ನಡೆಯುತ್ತದೆ. ಆದ್ದರಿಂದ ಶ್ರಾದ್ದಂ ಷಡ್ವಿಧಂ ಸ್ಮೃತಂ, ಆ ಶ್ರಾದ್ದ ಆರು ವಿಭಾಗ. ಅವನು ಸ್ವರ್ಗಕ್ಕೆ ಹೋಗಿದ್ರೆ, ನರಕಕ್ಕೆ ಹೋಗಿದ್ರೆ, ಭೂತಾದಿಗಳಾಗಿದ್ರೆ, ಪಿಶಾಚಿಯಾಗಿದ್ರೆ, ಪ್ರೇತವಾಗಿದ್ರೆ, ಮನುಷ್ಯ ರೂಪದಲ್ಲಿದ್ರೆ, ಅದಕ್ಕೆಲ್ಲ ಒಂದು ಶ್ರಾದ್ದದಲ್ಲಿ ವ್ಯವಸ್ಥೆಯನ್ನೇ ಮಾಡಿದ್ದಾರೆ. ಈ ಆತ್ಮ ಎಲ್ಲಿಗೆ
ಎಲ್ಲಿಗೆ ಹೋಗಿದೆ ಎನ್ನುವುದನ್ನು ಅಷ್ಟು ಸುಲಭದಲ್ಲಿ ಕಂಡುಕೊಳ್ಳಿಕ್ಕಾಗುವುದಿಲ್ಲ. ಎಲ್ಲಿಗೆ ಹೋಗುತ್ತೇನೆ ಅಂತ ಆತ್ಮನಿಗೂ ಗೊತ್ತಿರುವುದಿಲ್ಲ. ಕರ್ಮ ಸಂಬಂಧವಾಗಿ ಸತ್ಕರ್ಮವನ್ನಾಚರಿಸಿದರೆ ಸ್ವರ್ಗ, ದುಷ್ಕರ್ಮವನ್ನಾಚರಿಸಿದರೆ ನರಕ, ಎರಡೂ ಮಿಶ್ರಣವಾಗಿದ್ರೆ ಸ್ವರ್ಗ ನರಕಗಳಲ್ಲಿ ತತ್ತದ್ದು ಗುಣಾನುಗುಣವಾದಂತಹ ಫಲವನ್ನು ಅನುಭವಿಸಿ ಪುನರ್ಜನ್ಮ, ಈ ರೀತಿಯ ವ್ಯವಸ್ಥೆ ಇದೆ. ಇದೆಲ್ಲವನ್ನು ಮೀರಿ ನಿಂತವನಿಗೆ ಮೋಕ್ಷ ಎನ್ನುವುದು. ಆದ್ದರಿಂದ ಸತ್ತವನು ಜೀವಮಾನದಲ್ಲಿ ಯಾವ ವಿಧವಾಗಿ ಬದುಕುತ್ತಾನೋ ಆ ವಿಧವಾಗಿ ಮರಣಾನಂತರದ ಆ ಆತ್ಮದ ಬದುಕಿದೆ ಎನ್ನುವುದೇ ಮೃತ್ಯು ರಹಸ್ಯ. ಸಾವು ಎನ್ನುವುದು ಆರಂಭ, ಎಲ್ಲರೂ ಹುಟ್ಟು ಎನ್ನುವುದು ಆರಂಭ ಅಂತ ತಿಳಿದಿದ್ದಾರೆ. ಸಾವು ಎನ್ನುವುದು ಆರಂಭ. ಈ ಆತ್ಮನಿಗೆ ದೇಹಕ್ಕೆ ಬರುವಾಗ ಒಂದು ಸಂಕಲ್ಪ ಇರುತ್ತದೆ, ನಾನು ಈ ಸಂಸಾರದಿಂದ ಬಿಡುಗಡೆಯನ್ನು ಪಡೆಯಬೇಕು ಅಂತ. ಬಿಡುಗಡೆಯನ್ನು ಪಡೆಯಬೇಕಾದ್ರೆ ಬಿಡುಗಡೆಗೊಳಿಸುವ ಕರ್ಮವನ್ನು ಮಾಡಬೇಕು. ಆ ಕರ್ಮವನ್ನು ಆ ದೇಹ ಮಾಡದೇ ಇದ್ದಾಗ, ಆ ಕರ್ಮವನ್ನು ಮಾಡುವುದಕ್ಕೆ ದೇಹ ಅಸಮರ್ಥವಾದಾಗ, ನಾವು ಕೊಳೆಯಾದ ಬಟ್ಟೆಯನ್ನು ಬದಲಿಸಿದ ಹಾಗೆ ಆತ್ಮ ದೇಹವನ್ನು ಬದಲಿಸ್ತಾ ಇರುತ್ತದೆ. ಆತ್ಮ ದೇಹದ ಬದಲಾವಣೆಯೇ ಮರಣ ಜನನ. ಹರಿದ ಬಟ್ಟೆಯನ್ನು ಕಳಚಿ ಹೊಸ ಬಟ್ಟೆಯನ್ನು ಧರಿಸ ಹಾಗೆ, ನಾವು ಹರಿದ ಬಟ್ಟೆಯನ್ನು ಕಳಚಿದ ಹಾಗೆ ಆತ್ಮ ದೇಹವನ್ನು ಬಿಡುತ್ತದೆ. ನಾವು ಹೊಸ ಬಟ್ಟೆಯನ್ನು ಉಟ್ಟ ಹಾಗೆ ಆತ್ಮ ಹೊಸ ದೇಹವನ್ನು ಸೇರ್ತದೆ. ಬಟ್ಟೆ ಕಳಚಿಕೊಳ್ಳಿಕ್ಕೂ ಬಟ್ಟೆಯನ್ನು ತೊಟ್ಟುಕೊಡೋದಕ್ಕೂ ಆತ್ಮ ಸರ್ವತಂತ್ರ ಸ್ವತಂತ್ರನಿದ್ದಾನೆ. ಹೌದು, ಕರ್ಮಾನುಗುಣವಾಗಿ. ಕರ್ಮಾನುಗುಣವಾಗಿ, ಹೌದು ಹೌದೌದು. ಹೊಸ ಬಟ್ಟೆಯನ್ನಲ್ಲಿ ತಯಾರು ಮಾಡದೇ ಇದ್ರೆ ಹೊತ್ತುಕೊಳ್ಳಿ. ಆ ಕಾರಣದಿಂದಲೇ ಈ ಬಟ್ಟೆಯನ್ನು ಬಿಚ್ಚುವುದಕ್ಕೆ ಒಬ್ಬನಿಗೆ ಮನಸ್ಸು ಬರುವುದಿಲ್ಲ. ಕಾರ್ಯಕ್ರಮ ಸಂಪೂರ್ಣ ಆಗಲಿ, ಇನ್ನೂ ಒಂದು 25 ವರ್ಷ ಇರ್ತೇನೆ, ಕೆಲವು ಎಷ್ಟು ಹಣತ್ತಾದ್ರೂ ಹರಿಯುವುದೂ ಇಲ್ಲ, ಹರಿಯುವುದೂ ಇಲ್ಲ. ಆ ಕಾರಣದಿಂದಲೇ ಕೆಲವರಿಗೆ ಇದು ಸಾಕು ಸಾಕಾಗಿ ಬಿಡುತ್ತದೆ. ಆವಾಗ ಅವರು ಕರ್ಮವನ್ನು ಮೀರಿ ಹುಟ್ಟದನ್ನೇ ಎಷ್ಟು ಹುಡುವುದು. ಹೌದು, ಆವಾಗ ಅವರು ಕರ್ಮವನ್ನೇ ಮೀರಿ ದೇಹತ್ಯಾಗ ಮಾಡುವುದಕ್ಕೂ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದಕ್ಕೂ ಸ್ವತಂತ್ರನಿದ್ದಾನೆ. ಇಚ್ಛೆ ಬಂದಾಗ ಬ್ರಹ್ಮಜ್ಞಾನಿಯಾದವನು ದೇಹತ್ಯಾಗವನ್ನು ಮಾಡಬಹುದು. ಇಚ್ಛೆ ಬಂದಾಗ ವೈದ್ಯರ ವೈದ್ಯಕೀಯಕ್ಕೆ ರೋಗಕ್ಕೆ ಪ್ರತಿಕ್ರಿಯೆಯೇ ಆ ದೇಹ ಕೊಡದೇ ಇದ್ದಾಗ, ಔಷಧಕ್ಕೆ ಪ್ರತಿಕ್ರಿಯೆ ದೇಹ ಕೊಡದೇ ಇದ್ದಾಗ ಅವನು ದೇಹವನ್ನು ಕಳ್ಕೊಳ್ಳಬಹುದು. ಇನ್ನೊಬ್ಬರ ದಯೆಯಿಂದ ಅವ ಮರಣ ಆಗುವುದಲ್ಲ. ಭೂಲೋಕದಲ್ಲಿ ಹಾಗೊಂದುಂಟು, ದಯಾ ಮರಣ ಅಂತ. ಹಾಗೆ ಇಲ್ಲ, ಇವನಿಗೆ ಇನ್ನು ಈ ರೋಗ ಉಪಶಮನವಾಗುವುದಿಲ್ಲ ಎಂದು ತಿಳಿದಾಗ ಅವನು ಆ ದೇಹವನ್ನು ಬಿಡುವುದಕ್ಕೆ ಸ್ಮೃತಿಕಾರರು ಅನುಮತಿಯನ್ನು ಕೊಟ್ಟಿದ್ದಾರೆ. ಯಾವ ಚಿಕಿತ್ಸೆಗೂ ದೇಹ ಸ್ಪಂದಿಸುವುದಿಲ್ಲ, ಆವಾಗ ದೇಹ ತ್ಯಾಗವನ್ನು ಮಾಡಬಹುದು. ದೇಹ ತ್ಯಾಗ ಮಾಡುವ ಸಾಮರ್ಥ್ಯ ಮಾತ್ರ ಅವನಲ್ಲಿರಬೇಕು, ಆತ್ಮನಿಗಿರಬೇಕು. ಹೌದು, ಇನ್ನೊಬ್ಬರು ಕೊಲ್ಲುವುದಲ್ಲ, ಅವನೇ ದೇಹ ತ್ಯಾಗವನ್ನು ಮಾಡಬೇಕು. ಅಂತಹ ಒಂದು ಸಾಮರ್ಥ್ಯ ಇರುವವನಿಗೆ ಅದು ದೋಷಕರ ಅಲ್ಲ. ಹೀಗೆ ದೋಷಕರವಲ್ಲದೇ ಇರುವ ಸ್ಥಿತಿಯಲ್ಲಿ ಯಾವನು ಮರಣವನ್ನು ಹೊಂದುತ್ತಾನೆ, ಪುಣ್ಯ ಪಾಪ ಎರಡೂ ಇಲ್ಲದೆ ಯಾವನು ಮರಣವನ್ನು ಹೊಂದುತ್ತಾನೆ ಅವನು ಮತ್ತೆ ದೇಹ ಭಾವವನ್ನು ಹೊಂದುವುದಿಲ್ಲ. ದೇಹ ಭಾವವನ್ನು ಹೊಂದದೇ ಇರುವ ಸ್ಥಿತಿಯನ್ನು ಮೋಕ್ಷ ಎಂಬುದಾಗಿ ಕರೆಯುತ್ತಾರೆ. ಮೃತ್ಯು ನರಕದಲ್ಲೂ ಇದೆ, ಸ್ವರ್ಗದಲ್ಲೂ ಇದೆ, ಭೂಲೋಕದಲ್ಲೂ ಇದೆ, ಸರ್ವತ್ರ ವ್ಯಾಪ್ತವಾದದ್ದು. ಮೃತ್ಯು ಒಂದು ಇಲ್ಲದೇ ಇರುವುದು ಪುನರಾವರ್ತನ ರಹಿತವಾದಂತಹ ಭಗವತ್ ಸನ್ನಿಧಿಯಲ್ಲಿ ಮಾತ್ರ. ಆದ್ದರಿಂದಲೇ ಮೋಕ್ಷದಲ್ಲಿ ಸಾರಷ್ಟಿ, ಸಾಯುಜ್ಯ, ಸಾಮೀಪ್ಯ, ಸಾಲೋಕ್ಯ ಎಂಬ ವಿಧಾನಗಳು. ಅದರಲ್ಲೂ ಸಾಯುಜ್ಯವನ್ನು ಹೊರತುಪಡಿಸಿ ಉಳಿದ ದೇಹಗಳು ಭೂಲೋಕಕ್ಕೆ ಬರುವುದು ಉಂಟು. ಹಾಗಾದರೆ ಸಾಯುಜ್ಯವೇ ಪರಮಪದ. ಪರಮಪದ ಆತ್ಮನಿಗೆ ಸಾಯುಜ್ಯ. ಆತ್ಮನಿಗೆ ಕಷ್ಟಕರವಾದ ಪದ ನರಕ, ಆತ್ಮನಿಗೆ ತಾತ್ಕಾಲಿಕ ಸುಖಪ್ರದವಾದದ್ದು ಸ್ವರ್ಗ. ಆತ್ಮನಿಗೆ ಯಾವುದನ್ನು ಆಯ್ಕೆ ಮಾಡಬೇಕು ಆ ಸ್ವಾತಂತ್ರ್ಯ ಇರುವ, ಜೀವ ಸ್ವಾತಂತ್ರ್ಯ ಇರುವ ಲೋಕ ಭೂಲೋಕ, ಅಲ್ಲಿ ಅವನು ಆಯ್ಕೆ ಮಾಡಬೇಕು, ನನಗೆ ನರಕವೋ ನನಗೆ ಸ್ವರ್ಗವೋ ನನಗೆ ಮೋಕ್ಷವೋ ಅಂತ ಆಯ್ಕೆ ಮಾಡಿಕೊಂಡು ನರಕವೇ ಅವನ ಆಯ್ಕೆ ಅಂತ ಆದರೆ ಅವನು ಒಳ್ಳೆ ಕೆಲಸ ಮಾಡಬಾರದು. ಹಾಗಾದ್ರೆ ಯಾವ ಪದ ಬೇಕು ಅಂತ ಭೂಲೋಕದಲ್ಲಿ ಆಯ್ಕೆ ಮಾಡ್ಲಿಕ್ಕೆ ಉಂಟು. ಭೂಲೋಕವೇ ಆಯ್ಕೆಯ ಲೋಕ, ಆದ್ದರಿಂದಲೇ ಅದು ಕರ್ಮ ಭೂಮಿ, ಯೋಗ ಭೂಮಿ, ತ್ಯಾಗ ಭೂಮಿ. ದೇವತೆಗಳು ಕೂಡ ಅಲ್ಲಿ ಹುಟ್ಟುವುದಕ್ಕೆ ಅಪೇಕ್ಷಿಸ್ತಾರೆ.
ಗೊತ್ತಾಯ್ತಾ? ಇಷ್ಟು ಗೊತ್ತಾಯ್ತು. ಇಷ್ಟು ಗೊತ್ತಾದ್ರೆ ಸಾಕು. ಹೌದೌದು. ಇದಕ್ಕಿಂತ ಹೆಚ್ಚು ನಾನು ಪ್ರಶ್ನೆ ಕೇಳಿದ್ರೆ ನೀವು ಉತ್ತರ ಹೇಳಲಿಕ್ಕೆ ಸಮರ್ಥ, ಆದ್ರೆ ಮೊದಲನೇದ್ದು ನನಗೆ ಮರೆತೋದ್ರೆ. ಹೌದು, ನೀನು ಮತ್ತೆ ಮರೆಯುವ ಲೋಕಕ್ಕೆ ಹೋಗಬೇಕಾದೀತು. ಹೌದೌದು. ಮತ್ತೂ ಒಂದಿದೆ, ನೀನು ನರಕಕ್ಕೆ ಹೋಗಿದ್ದಿ ಅಂತ ಅವರು ಮರೆಯುವ ಮೊದಲು ನೀನು ಹೋಗಬೇಕು. ಹೌದು, ಬಹಳ ಮುಖ್ಯ. ನಿನ್ನ ಅಪ್ಪ ಯಮನಿಗೆ ಕೊಟ್ಟಿದ್ದೇನೆ ಎನ್ನುವ ನೆನಪು ಇರುವಾಗಲೇ ಹೋಗಬೇಕು. ನೀನು ಇಲ್ಲದಿದ್ದ ನಾ ಹೋದ್ರೆ ಇದು ಯಾರು ಹೊಸ ಜನ ಅಂತ ಕೇಳಿ ಯಾರು ಎಲ್ಲಿಂದ ಬಂದದ್ದು? ಹೌದು ಹೌದೌದು. ಆದ್ರೂ ನಿನೀಗ ಹೊಸ ಜನವೇ. ನನಗೆ ಪುನರ್ಜನ್ಮವನ್ನು ಕೊಟ್ಟದ್ದಿಲ್ಲಿ. ಹೌದೌದು. ಸರಿ, ಹಾಗಾದ್ರೆ ಮತ್ತೊಮ್ಮೆ ತಲೆ ಬಾಗಿದ್ದೇನೆ. ನಿಶ್ಚಿಂತಿತನಾಗಿ ಆದಿತ್ತು ಊರಿಗೆ ಹೋಗಿ ಒಂದು ಅನುರೂಪಳಾದ ಕನ್ಯೆಯನ್ನು ಕರವಿಡಿದು ಮದುವೆಯಾಗಿ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಅಶೋಕನಾಗಿ ಬಾಳು. ಇನ್ನು ಮಾತಿಲ್ಲ, ಹೊರಟದ್ದೆ ನಾನು. ಧನ್ಯನಾದೆ. ಕರದಳು ಪರಶುಪಾಶಂಕುಶಧರೆ ಅನುಸರಿ ಭಕ್ತರ ಹೊರೆ ಬಗೆಯ ಉರಜಭೂಷಣನ ಸುಕುಮಾರ ಗಜವದನನ ಚರಣ ಕಮಲ ಕಾರತಿ ಎತ್ತಿರೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖಾದ ಬಗೆ ಗಣಪಗೆ